నతత్ శిల్పం నతత్ శాస్త్రం నసా విద్య నసా కళ నాసౌ వేదో నాతత్ కర్మ నాట్యేస్మిన్ యత్న దృశ్యతే. నాట్యదల్లి అలవడికయగద శిల్పవిల్ల, శాస్త్ర పురాణగళిల్ల, విద్య కళగళిల్ల, వేద కర్మగళిల్ల, దృశ్య సౌందర్యగళిల్ల.
ಇದು ಎಲ್ಲವನ್ನೂ ಒಳಗೊಂಡಿರುವ ನಾಟ್ಯಕಲೆಯನ್ನು ಕುರಿತಾಗಿ ರಚಿತವಾಗಿರುವ ಒಂದು ಉತ್ಕೃಷ್ಟ ಮಟ್ಟದ ಶ್ಲೋಕ. ಈ ಶ್ಲೋಕಕ್ಕೆ ನಾವು ಮತ್ತಷ್ಟು ಸಾಲುಗಳನ್ನು ಸೇರಿಸಬಹುದೇನೋ. ಭಕ್ತಿ, ಗೌರವ, ಶ್ರದ್ಧೆ, ಚೈತನ್ಯ, ಅಂತಃಶಕ್ತಿ ಮುಂತಾದ ಸುಗುಣಗಳನ್ನು ಕೂಡ ನಾಟ್ಯಕಲೆ ಕಲಾವಿದರಿಗೆ ಕಲಿಸಿಕೊಡುತ್ತದೆ. ಹಾಗಾಗಿ ನೃತ್ಯ ಕಲಾವಿದರು ಎಲ್ಲ ಸವಾಲುಗಳನ್ನು ಮೆಟ್ಟಿ ಅರ್ಥಪೂರ್ಣ ಬದುಕನ್ನು ಕಟ್ಟಿಕೊಳ್ಳುತ್ತಾರೆ. ಜೊತೆಗೆ ಹಿರಿಯರನ್ನು ಗೌರವಿಸುವ, ಗುರುಗಳನ್ನು ಭಕ್ತಿಯಿಂದ ಸ್ಮರಿಸುವ ಸ್ವಭಾವ ಕೂಡ ಅವರಿಗೆ ತಾನೇ ತಾನಾಗಿ ಒಲಿದು ಬಂದಿರುತ್ತದೆ. ಕಲಾಬಂಧುಗಳೇ, ಇಂದು ತಾವೆಲ್ಲ ಭರತನಾಟ್ಯ ರಂಗಪ್ರವೇಶವೊಂದರ ವೀಕ್ಷಣೆಗೆ ಇಲ್ಲಿ ನೆರೆದಿದ್ದೀರಿ. ಸಹಜವಾಗಿಯೇ ನಿಮ್ಮಲ್ಲಿ ಎರಡು ಪ್ರಶ್ನೆಗಳು ಇದ್ದೇ ಇರುತ್ತವೆ ಎಂದು ನಾನು ಬಲ್ಲೆ. ಒಂದು, ಭರತನಾಟ್ಯ ಅಂದರೇನು? ಇನ್ನೊಂದು, ರಂಗಪ್ರವೇಶ ಅಂದರೆ ಏನು? ಇಂದು ನೀವು ವೀಕ್ಷಣೆ ಮಾಡಲಿರುವ ಕಾರ್ಯಕ್ರಮ ಕೇವಲ ಮನರಂಜನೆಯಾಗಬಾರದು. ಅದು ಶೈಕ್ಷಣಿಕವಾಗಿ ನಿಮ್ಮ ಅರಿವಿನೊಳಗೆ ಒಂದಷ್ಟು ಚಿಂತನೆಗಳನ್ನು ತುಂಬಬೇಕು ಅನ್ನುವುದು ನನ್ನ ಉದ್ದೇಶ. ಹಾಗಾಗಿ ನಿಮ್ಮ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವುದಲ್ಲದೆ ಸಾದರಗೊಳ್ಳುವ ಎಲ್ಲ ನೃತ್ಯ ಕೃತಿಗಳ ಬಗ್ಗೆಯೂ ಒಂದಷ್ಟು ಮಾಹಿತಿಗಳನ್ನು ಕೊಡಬೇಕು ಅಂದುಕೊಂಡಿದ್ದೇನೆ. ಈಗ ನಿಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಹೀಗಿದೆ. ಭರತನಾಟ್ಯ ಬ್ರಹ್ಮನಿಂದ ಸೃಷ್ಟಿಯಾದ ಕಲೆ ಎಂದು ನಂಬಲಾಗಿದೆ. ಅದಕ್ಕೆ ಪೂರಕವಾದ ಒಂದು ಕಥೆ ಇದೆ. ಯಾಂತ್ರಿಕ ಬದುಕಿನ ನಡುವೆ ತಮ್ಮ ಮನೋರಂಜನೆಗೆ ಮಾಧ್ಯಮವೊಂದು ಬೇಕೆಂದು ದೇವತೆಗಳು ಬ್ರಹ್ಮನನ್ನು ಕೇಳುತ್ತಾರಂತೆ. ಆಗ ಬ್ರಹ್ಮ, ಸರ್ವಶಾಸ್ತ್ರಾರ್ಥ ಸಂಪನ್ನಂ ಸರ್ವಶಿಲ್ಪ ಪ್ರವರ್ತಕಂ ನಾಟ್ಯಾರವ್ಯಂ ಪಂಚಮಂ ವೇದಂ ಸೇತಿಹಾಸಂ ಕರೋಮ್ಯಹಂ. ಸರ್ವಶಾಸ್ತ್ರಗಳು, ಸರ್ವಶಿಲ್ಪಗಳನ್ನು ಒಳಗೊಂಡ ಪಂಚಮ ವೇದವಾದ ನಾಟ್ಯ ಇತಿಹಾಸವನ್ನು ನಾನು ಸೃಷ್ಟಿ ಮಾಡಿಕೊಡುತ್ತೇನೆ ಎಂದು ಹೇಳಿ ತಾನು ಸೃಷ್ಟಿಸಿದ ನಾಲ್ಕು ವೇದಗಳಲ್ಲಿ ಋಗ್ವೇದದಿಂದ ಲಯವನ್ನು, ಸಾಮವೇದದಿಂದ ಗೀತೆಯನ್ನು, ಯಜುರ್ವೇದದಿಂದ ಅಭಿನಯವನ್ನು ಮತ್ತು ಅಥರ್ವಣ ವೇದದಿಂದ ರಸವನ್ನು ತೆಗೆದುಕೊಂಡು ನಾಟ್ಯವೆಂಬ ಹೊಸ ಪರಿಕಲ್ಪನೆಯನ್ನು ರಚಿಸುತ್ತಾನೆ. ಹಾಗಾಗಿ ಈ ನೃತ್ಯ ಪಂಚಮ ವೇದ ಎಂದು ಗೌರವಿಸಲ್ಪಡುತ್ತದೆ. ಆಂಗಿಕ, ವಾಚಿಕ, ಆಹಾರ್ಯ ಮತ್ತು ಸಾತ್ವಿಕ ಎಂಬ ನಾಲ್ಕು ಬಗೆಯ ಅಭಿನಯ ಪ್ರಕಾರವನ್ನು ಈ ನೃತ್ಯ ಒಳಗೊಂಡಿದೆ. ಶೃಂಗಾರ, ವೀರ, ಕರುಣ ಮುಂತಾಗಿ ಒಂಬತ್ತು ಬಗೆಯ ರಸ ಪರಿಕಲ್ಪನೆ ಇರುವ ಈ ನೃತ್ಯ ಮಾಧ್ಯಮ ಹಲವು ಬಗೆಯ ಲಯವಿನ್ಯಾಸಗಳಿಂದ ಅಲಂಕರಿಸಲ್ಪಟ್ಟಿದೆ. ಇಂತಹ ನೃತ್ಯವೇದ ರಸಿಕ ಜನರ ಹೃದಯವನ್ನು ಹಿತವಾಗಿ ಸಂಮೋಹನಗೊಳಿಸುತ್ತದೆ. ಇದು ನೃತ್ಯಕಲೆ, ಭರತನಾಟ್ಯ ಅಂದರೇನು ಅನ್ನುವಂತಹ ನಿಮ್ಮ ಪ್ರಶ್ನೆಗೆ ಉತ್ತರ. ಮುಂದಿನದು ರಂಗಪ್ರವೇಶ ಅಂದರೇನು ಎನ್ನುವ ಪ್ರಶ್ನೆ. ರಂಗಪ್ರವೇಶ ಅನ್ನುವುದು ನೃತ್ಯ ಕಲಾವಿದರ ಜೀವನದಲ್ಲಿ ಒಂದು ಮಹತ್ತರ ಘಟ್ಟ. ಹಲವಾರು ವರ್ಷಗಳ ಕಾಲ ಗುರುಗಳ ಅಧೀನದಲ್ಲಿ ಕ್ರಮಬದ್ಧ ನೃತ್ಯ ಶಿಕ್ಷಣ ಪಡೆಯುವ ಕಲಾವಿದರು ತಮ್ಮ ಕಲಿಕೆ ಒಂದು ಹಂತಕ್ಕೆ ಬಂದ ಮೇಲೆ ಈ ರಂಗಪ್ರವೇಶ ಕಾರ್ಯಕ್ರಮದ ಮೂಲಕ ಅಧಿಕೃತವಾಗಿ ನೃತ್ಯ ಕ್ಷೇತ್ರ ಪ್ರವೇಶಿಸುತ್ತಾರೆ. ಈ ಅವಧಿಯಲ್ಲಿ ಗುರುಗಳು ಬರೀ ನರ್ತನವನ್ನಷ್ಟೇ ಅಲ್ಲದೆ ನೃತ್ಯಶಾಸ್ತ್ರದ ಅರಿವನ್ನು ಶಿಷ್ಯರಿಗೆ ಬೋಧಿಸಿರುತ್ತಾರೆ. ರಂಗಪ್ರವೇಶಕ್ಕೆ ಮೊದಲು ಎಷ್ಟೇ ವೇದಿಕೆ ಕಾರ್ಯಕ್ರಮ ನೀಡಿದ್ದರೂ ಕಲಾವಿದರಿಗೆ ಅಧಿಕೃತತೆ ದೊರೆಯುವುದು ರಂಗಪ್ರವೇಶದ ಮೂಲಕವೇ. ಈ ಆಚರಣೆಗೆ ದೈವಿಕ ವ್ಯಾಪ್ತಿಯನ್ನು ನೀಡುತ್ತಿದ್ದ ನಮ್ಮ ಹಿಂದಿನ ನೃತ್ಯ ಗುರುಗಳು ಈ ಕಾರ್ಯಕ್ರಮಗಳನ್ನು ದೇವಾಲಯಗಳ ಆವರಣಗಳಲ್ಲಿ ಆಯೋಜನೆ ಮಾಡಿ ವಿವಿಧ ಶಾಸ್ತ್ರ ಪಾರಂಗತ ವಿದ್ವಾಂಸರುಗಳನ್ನು ಆಹ್ವಾನಿಸ್ತಾ ಇದ್ರು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಈಗ ಇಂತಹ ಭವ್ಯ ರಂಗಮಂದಿರಗಳಲ್ಲಿ ತಮ್ಮಂತಹ ಸಹೃದಯಿ ರಸಿಕರ ಮಧ್ಯೆ ಆಯೋಜನೆಗೊಳ್ತಾ ಇದ್ದಾವೆ. ಈ ಶುಭ ಸಂದರ್ಭದಲ್ಲಿ ಕಲಾವಿದರು ತಮ್ಮ ಗುರುಗಳ ಆಶೀರ್ವಾದದ ಒಪ್ಪಿಗೆ ಪಡೆದು ನಾಟ್ಯಾದಿ ದೈವ ನಟರಾಜನ ಪದತಲಗಳಲ್ಲಿ ಶರಣಾಗಿ ತಮ್ಮ ಕಲಿಕೆಯನ್ನು ಪರೀಕ್ಷೆಗೆ ಒಡ್ಡಿಕೊಳ್ಳುತ್ತಾರೆ. ಇದು ರಂಗಪ್ರವೇಶದ ಹಿನ್ನೆಲೆ. ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಂದರ್ಭ ಅತಿಥಿ ಅಭ್ಯಾಗತರನ್ನು, ಸಹೃದಯಿಗಳಾದ ತಮ್ಮೆಲ್ಲರನ್ನು ಬರಮಾಡಿಕೊಳ್ಳುವಂತಹ ಸಂದರ್ಭ. ಮೊದಲಿಗೆ ಇಂದಿನ ಕುಮಾರಿ ರಚಿತಾ ಸಿ ಆರ್ ಅವರ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮಕ್ಕೆ ಶರತ್ ನೃತ್ಯಾನುಸಂಧಾನಂ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಂಸ್ಥೆಯ ಕಲಾ ನಿರ್ದೇಶಕ ದಂಪತಿ ವಿದ್ವಾನ್ ಶರತ್ ಟಿ ಎಸ್, ಶ್ರೀಮತಿ ಸ್ಮಿತಾ ಶರತ್ ಹಾಗೂ ಕಲಾವಿದೆಯ ತಾಯಿ ತಂದೆಯರು ಶ್ರೀಮತಿ ಶ್ರೀಲಕ್ಷ್ಮಿ,
ಶ್ರೀ ಶ್ರೀ ರಾಮಚಂದ್ರಮೂರ್ತಿ ದಂಪತಿ ಪರವಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಅತಿಥಿಗಳಾಗಿ ನಮ್ಮೊಡನಿರುವ ಸಾಯಿ ಆರ್ಟ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಕಲಾ ನಿರ್ದೇಶಕಿ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತೆ ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್, ಸಾಯಿ ಆರ್ಟ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಕಾರ್ಯಕ್ರಮ ನಿರ್ದೇಶಕ ಶ್ರೀ ಸಾಯಿ ವೆಂಕಟೇಶ್, ನೃತ್ಯ ಗಂಗೋತ್ರಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ಗುರು ಡಾಕ್ಟರ್ ಎಎನ್ ಸುಧೀರ್ ಕುಮಾರ್ ಅವರುಗಳನ್ನು ತಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಸಂಗೀತ ಮೇಳದಲ್ಲಿರುವ ವಿದ್ವಾಂಸರುಗಳನ್ನು ತಮಗೆ ಪರಿಚಯಿಸಿ ನಂತರ ಪ್ರದರ್ಶನವನ್ನು ಆರಂಭಿಸುತ್ತೇವೆ. ಇಂದಿನ ಇಡೀ ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಿ ನಟುವಾಂಗ ನಿರ್ವಹಣೆ ಮಾಡುತ್ತಿದ್ದಾರೆ ಗುರು ವಿದ್ವಾನ್ ಶ್ರೀ ಶರತ್ ಟಿ ಎಸ್. ಹಾಡುಗಾರಿಕೆಯಲ್ಲಿ ನಮ್ಮೊಡನಿರುತ್ತಾರೆ ವಿದ್ವಾನ್ ಶ್ರೀ ರೋಹಿತ್ ಭಟ್ ಉಪ್ಪೂರ್. ಕರ್ನಾಟಕ ಕಲಾಶ್ರೀ ವಿದ್ವಾನ್ ಶ್ರೀ ಜಿ ಗುರುಮೂರ್ತಿ ಮೃದಂಗ ನುಡಿಸುತ್ತಿದ್ದಾರೆ. ವಿದ್ವಾನ್ ಶ್ರೀ ಜಯರಾಮ್ ಕಿಕ್ಕೇರಿ ಕೊಳಲು ವಾದನದಲ್ಲಿ, ವಿದ್ವಾನ್ ಶ್ರೀ ಶ್ರೀನಿಧಿ ಮತ್ತೂರು ವೈಲಿನ್ ವಾದನದಲ್ಲಿ ಹಾಗೂ ವಿದ್ವಾನ್ ಶ್ರೀ ಡಿ ವಿ ಪ್ರಸನ್ನ ಕುಮಾರ್ ರಿದಮ್ ಪ್ಯಾಡ್ನಲ್ಲಿ ಮೇಳದ ಭಾಗವಾಗಿ ನಮ್ಮೊಡನಿದ್ದಾರೆ. ಈ ಎಲ್ಲ ವಿದ್ವಾಂಸರುಗಳನ್ನು ಬಹಳ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೊದಲಿಗೆ ನಮ್ಮನ್ನೆಲ್ಲ ನಿಯಂತ್ರಿಸುವ ಆ ಜಗನ್ನಿಯಾಮಕನನ್ನು ಸ್ತುತಿಸಬೇಕಾಗಿ ಮೇಳದ ವಿದ್ವಾಂಸರುಗಳಲ್ಲಿ ನನ್ನ ಪ್ರಾರ್ಥನೆ. ಈ ಗಣೇಶ ಕೃತಿ ಷಡಕ್ಷರಿ ಸರ್ ಅವರು ಬರೆದಿದ್ದಾರೆ. ಇದಕ್ಕೆ ಸಂಗೀತ ಸಂಯೋಜನೆ ವಿದ್ವಾನ್ ಕಾರ್ತಿಕ್ ಹೆಬ್ಬಾರ್ ಅವರು ಮಾಡಿದ್ದಾರೆ. ಮತಿಯ ಕೊಡು ಸನ್ಮತಿಯ ಕೊಡು ಮತಿಯ ಕೊಡು ಸನ್ಮತಿಯ ಕೊಡು ಮತಿಯ ಕೊಡು ಸನ್ಮತಿಯ ಕೊಡು ಸಿದ್ಧಿ ಬುದ್ಧಿಗಳೊಡೆಯ ಮೋದು ವಿನಾಯಕ ಸಿದ್ಧಿ ಬುದ್ಧಿಗಳೊಡೆಯ ಮೋದು ವಿನಾಯಕ ಮತಿಯ ಕೊಡು ಸನ್ಮತಿಯ ಕೊಡು ಸಿದ್ಧಿ ಬುದ್ಧಿಗಳೊಡೆಯ ಮೋದು ವಿನಾಯಕ ಮತಿಯ ಕೊಡು ಸನ್ಮತಿಯ ಕೊಡು ಸ್ವರಕ್ಕೆ ನಾದವ ಕೊಡು ಮೊಗಕ್ಕೆ ಕಾಂತಿಯ ಕೊಡು ಸ್ವರಕ್ಕೆ ನಾದವ ಕೊಡು ಮೊಗಕ್ಕೆ ಕಾಂತಿಯ ಕೊಡು ಕರದಲ್ಲಿ ಮೂಡುವ ಮುದ್ರಾದಿಗಳಿಗೆ ಸ್ವರಕ್ಕೆ ನಾದವ ಕೊಡು ಮೊಗಕ್ಕೆ ಕಾಂತಿಯ ಕೊಡು ಕರದಲ್ಲಿ ಮೂಡುವ ಮುದ್ರಾದಿಗಳಿಗೆ ಅರ್ಥ ವಿಸ್ತಾರದ ಅನುಮತಿಯ ಕೊಡು ಅರ್ಥ ವಿಸ್ತಾರದ ಅನುಮತಿಯ ಕೊಡು ಕರದಲ್ಲಿ ಮೂಡುವ ಮುದ್ರಾದಿಗಳಿಗೆ ಅರ್ಥ ವಿಸ್ತಾರದ ಅನುಮತಿಯ ಕೊಡು ಮತಿಯ ಕೊಡು ಸನ್ಮತಿಯ ಕೊಡು ಸಿದ್ಧಿ ಬುದ್ಧಿಗಳೊಡೆಯ ಮೋದು ಮತಿಯ ಕೊಡು ಸನ್ಮತಿಯ ಕೊಡು ಆ
ಹೆಜ್ಜೆಗೆ ಕಸುಬು ಕೊಡು ಗೆಜ್ಜೆಗೆ ಉಲಿಯ ಕೊಡು ಹೆಜ್ಜೆಗೆ ಕಸುಬು ಕೊಡು ಗೆಜ್ಜೆಗೆ ಉಲಿಯ ಕೊಡು ಸಜ್ಜನರ ಸಹವಾಸ ಅನುಗಾಲಗಿರಲೆಂದು ಹೆಜ್ಜೆಗೆ ಕಸುಬು ಕೊಡು ಗೆಜ್ಜೆಗೆ ಉಲಿಯ ಕೊಡು ಸಜ್ಜನರ ಸಹವಾಸ ಅನುಗಾಲ ಇರಲೆಂದು ಸುಜ್ಞಾನಿ ಅನುಗ್ರಹವ ಸಂತಸದಿ ನೀ ಕೊಡು ಸುಜ್ಞಾನಿ ಅನುಗ್ರಹವ ಸಂತಸದಿ ನೀ ಕೊಡು ಸುಜ್ಞಾನಿ ಅನುಗ್ರಹವ ಸಂತಸದಿ ನೀ ಕೊಡು ಮತಿಯ ಕೊಡು ಸನ್ಮತಿಯ ಕೊಡು ಸಿದ್ಧಿ ಬುದ್ಧಿಗಳೊಡೆಯ ವಿನಾಯಕ ಮತಿಯ ಕೊಡು ಸನ್ಮತಿಯ ಕೊಡು ರಚಿತ ಇಂದಿನ ತಮ್ಮ ಪ್ರಸ್ತುತಿಯನ್ನು ಒಂದು ಸಾಂಪ್ರದಾಯಿಕ ಪುಷ್ಪಾಂಜಲಿಯೊಂದಿಗೆ ಆರಂಭಿಸುತ್ತಿದ್ದಾರೆ. ಈ ಪುಷ್ಪಾಂಜಲಿಯನ್ನು ದೇವತಾ ಪುಷ್ಪಾಂಜಲಿ ಎಂದು ಹೆಸರಿಸಲಾಗಿದೆ. ಪದಾಘಾತವ ಮನ್ನಿಸಿ ನರ್ತಿಸಲು ಅನುವು ಮಾಡಿಕೊಡಬೇಕಾಗಿ ಮೊದಲಿಗೆ ಭೂತಾಯಿಯನ್ನು ಸ್ತುತಿಸಲಾಗುತ್ತದೆ. ನಂತರ ತನ್ನಲ್ಲಿರುವ ಅಜ್ಞಾನಾಂಧಕಾರವನ್ನು ಕಳೆದು ಜ್ಞಾನ ದೀವಿಗೆ ಎಡೆಗೆ ಮುನ್ನಡೆಸುವಂತೆ ಪರಬ್ರಹ್ಮ ಸ್ವರೂಪ ಗುರುವನ್ನು ಪ್ರಾರ್ಥಿಸಲಾಗುತ್ತದೆ. ವಿಘ್ನ ಹರಿಸಿ ನಿರ್ವಿಘ್ನ ಕರುಣಿಸುವಂತೆ ನರ್ತನ ಗಣಪತಿಗೆ ವಂದನೆಗಳನ್ನು ಸಲ್ಲಿಸಲಾಗುತ್ತದೆ. ನೃತ್ಯಾಧಿಪತಿಯಾದ ನಟರಾಜನನ್ನು ತನ್ನ ಚಿತ್ತದಲ್ಲಿ ನೆಲೆಸುವಂತೆ ಕೋರಲಾಗುತ್ತದೆ. ವಿದ್ಯಾದಿದೇವತೆಯಾದ ಬ್ರಹ್ಮರಾಣಿ ಸರಸ್ವತಿಗೆ ವಂದನೆಗಳನ್ನು ಸಲ್ಲಿಸಲಾಗುತ್ತದೆ. ಸರ್ವ ದಿಕ್ಕುಗಳಿಂದಲೂ ಯಾವುದೇ ತೊಡಕಾಗದಂತೆ ದಿಕ್ಪಾಲಕರನ್ನು ಪ್ರಾರ್ಥಿಸಲಾಗುತ್ತದೆ. ಈ ದೇವತಾ ಪುಷ್ಪಾಂಜಲಿಯನ್ನು ರಚಿಸಿ ಲಯವಿನ್ಯಾಸಗಳನ್ನು ಸಂಯೋಜಿಸಿ ನೃತ್ಯಕ್ಕೆ ಅಳವಡಿಸಿದ್ದಾರೆ ಗುರು ಶ್ರೀ ಶರತ್ ಟಿ ಎಸ್. ರಾಗಮಾಲಿಕೆ ಮತ್ತು ತಾಳಮಾಲಿಕೆಯಲ್ಲಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿದ್ವಾನ್ ಶ್ರೀ ರೋಹಿತ್ ಭಟ್ ಒಪ್ಪೂರ್. ದೇವತಾ ಪುಷ್ಪಾಂಜಲಿ ರಚಿತ. ತರಿತೋ 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 ತರಿತೋ
ಹರಿಧನ ಜೋಡೋದಿ ಮಿತ್ತ ಹಿಂಗಿನ ತುಂಬ ಕರಿದನು ಸದರಿತೋ ಸರಿತೋ ಪರೋ ಹರಿಧನ ಜೋಡೋದಿ ಮಿತ್ತ ಹಿಂಗಿನ ತುಂಬ ಕರಿದನೋ ಸದರಿತೋ ಸರಿತೋ ಪರೋ ಹರಿಧನ ಜೋಡೋದಿ ಮಿತ್ತಿಂಗಿನ ತುಂಬ ಸನಿತಮ್ಮ ಗಮ ಗರಿ ಸ ನಿ ಸ ಗರಿ ಗಮನಿ ಜ ಗಮನಿ ನಿ ಸ ತಾನಿ ದಮ್ಮ ಗಮ ನಿ ಮ ಗಮನಿ ನಿ ಗರಿ ಸ ಗಮ ಗರಿ ನಿ ಗರಿ ಸ ನಿ ಸ ನಿ ದಮ್ಮ ಗರಿ ಗ ಮ ಗರಿ ನಿ ಗರಿ ವಸನವಾಗಿರಲ್ ಪ್ರಕೃತಿಯೇ ನಿನ್ನ ಆಭರಣ ವಿಷ್ಣು ಪತ್ನಿನ ನಿನಗೆ ನಮಿಸುವೆ ಪಾದಘಾತವ ನೀ ಕ್ಷಮಿಸು ವಿಷ್ಣು ಪತ್ನಿನ ನಿನಗೆ ನಮಿಸುವೆ ಪಾದಘಾತವ ನೀ ಕ್ಷಮಿಸು ವಿಷ್ಣುವತಿನ ನಿನಗೆ ನಮಿಸುವೆ ಪಾದಘಾತವ ನೀ ಕ್ಷಮಿಸು ಸಮುದ್ರವೇ ನಿನ್ನ ವಸನವಾಗಿರಲ್ ಪ್ರಕೃತಿಯೇ ನಿನ್ನ ಆಭರಣ ವಿಷ್ಣುವತಿನ ನಿನಗೆ ನಮಿಸುವೆ ಪಾದಘಾತವ ನೀ ಕ್ಷಮಿಸು ಅಜ್ಞಾನದ ಅಂಧಕಾರದಿ ಜ್ಞಾನದ ದೇವಿಗೆ ಎಡೆಗೆ ಮನು ನಡೆಸೋ ಸಚ್ಚೈತನ್ಯ ಮೂರುತಿ ಗುರವೇ ನಿನಗೆ ನಮಗ ಚಾನಿ ಪಗರಿ ನೀ ಪಗರಿ ಸ ಪಗರಿ ಸ ನಿ ಸ ರೇಗ ಪಲಿ ತಾಂತಗದರಿ ಧೀಂದರಿ ರಣ ಸೌಂದಗ ಝಣು ಸಂತಗದಿ ನಿ ಚಾನಿ ಪನಿ ರೀ ಸ ಚಾನಿ ಪನಿ ರೀ ಸ ಚಾನಿ ಬನಿ ರೀ ಸ ಗದ್ದಿ ಗದ್ದಿ ಗರಿ ಸನಿ ಸರಿ ಸರಿ ಬನಿ ಸನಿ ಭಕ್ತಿ ವಿಘ್ನ ವಿಘ್ನ ಕಣಿವ ವಿನಾಯಕ ವಿಘ್ನ ವಿಘ್ನ ಕಣಿವ ವಿನಾಯಕ ವಾಂಚಿತದಾಯಕ ಶ್ರೀ ಗಣಪ ನರ್ತನ ಗಣಪತಿ ನರ್ತಿ ಸುಭವರಿಗೆ ವಾಂಚಿತ ಫಲಗಳ ಕರುಣಿಸೋ ಕಣಿವ ವಿನಾಯಕ ವಾಂಚಿತದಾಯಕ ಶ್ರೀ ಗಣಪ ನರ್ತನ ಗಣಪತಿ ನರ್ತಿ ಸುಭವನಿಗೆ ವಾಂಚಿತ ಫಲಗಳ ಕರುಣಿಸೋ ವಾಂಚಿತ ಫಲಗಳ ಕರುಣಿಸೋ ವಾಂಚಿತ ಫಲಗಳ ಕರುಣಿಸೋ ತಾಂ 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 ತರಿಗಿಣದ ಗಧಿ
ನಿಜ 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 ಗ ಗ ಗ ಗಬ 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 ತಾಂ 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 ತರಿಗಿನ ಜಗ ಧೀಂ ಧೀಂ ಘಣಗಿನ ಜಗ ತೋ ಪ್ರಣವನಾದವ ಸೃಷ್ಟಿ ಮೂಲದಲ್ಲಿ ಸೃಜಿಸಿದ ಧಮರುಘಧರ ಶಿವ ತಾಂಡವನ ಕೇಶ ನಾಟ್ಯಾದಿ ನಟರಾಜ ತದ್ದಿ ತೋಂ ನಂ ದರಿಗಿಣದ ಗದಿ ತೋಂ ನಂ ತತ್ತರಿಗಿಡದ ಗ ತೋಂ ನಂ ದಿ ತತ್ತನಿಗಿಣದ ಗ ತಾ ಗಿಣದಗ ಸರಿ ಮ ಪಾಪ ರೇ ಮದ ಮ ಪದ ಸಾ ನಿಧ ಪದ ಮ ಸ ದಸ ನಿಧ ಪಮದ ನಿಧ ಪಮರಿ ಮ ಪಮರಿ ಸತ ಸಮ ಪಮರಿ ಸತ ತರಿ ಗಿಡದ ಕಧಿ ಧನ ಗಿಡದ ಕತೋ ಜೋನು ಗಿಡದ ಕನಂ ದಿಮಿ ಗಿಡದ ಸತ್ತಿಮ್ಮ ಸತ್ತಿಮ್ಮ ಮಮರಿ ಮ ಪದ ಬಮ ಪ ದನಿದ ರಿಮ್ಮ ಪ ರಿಮ್ಮ ಪದ ಬಮ ಪ ದನಿದ ಬತ್ತ ಸನಿದ ಮಾವದ ಸನ್ನಿದ ಬಮರಿ ತ ಬಮರಿ ಸತ್ತಿ ಪವದ ವಿದ್ಯಾದಾಯಿನಿ ವಿದ್ಯಾದಾಯಿನಿ ವಿಂಚಿ ಮನೋಹರಿ ವಿದ್ಯೆ ಗಧಿಪತಿ ಗಧಿಪತಿ ಪ್ರೀಣಾವಾನಿ ವಾಣಿ ನಿನಗೆ ನಮಿಪೆ ಹಂಸವಾಹಿನಿ ಪರಮಹಂಸ ದಾಯಿನಿ ವಿದ್ಯಾದಾಯಿನಿ ವಿರಿಂಚಿ ಮನೋಹರಿ ವಿದ್ಯೆ ಗಧಿಪತಿ ಪ್ರೀಣಾಧಾರಿಣಿ ವಾಣಿ ನಿನಗೆ ನಮಿಪೆ ಹಂಸವಾಗಿನಿ ಪರಮಹಂಸ ದಾಯಿನಿ ಇಂದ್ರಾಯ ನಮಃ
ಅಗ್ನೇಯಾಧಿಪತಯೇ ಅಗ್ನಯೇ ನಮಃ. ಯಮಧರ್ಮಾಯ ನಮಃ ಕಂಠಾಯ ನಮಃ ಅಷ್ಟದಿಕ್ಪಾಲಕಾಯ ನಮಃ ಅಷ್ಟದಿಕ್ಪಾಲಕಾಯ ನಮಃ ಅಷ್ಟದಿಕ್ಪಾಲಕ ಮಾಡುತ್ತಿರುವಂತಹ ಕಲಾವಿದೆಯ ಒಂದು ಸಣ್ಣ ಪರಿಚಯದೊಂದಿಗೆ ನಾವು ಪ್ರಸ್ತುತಿಯನ್ನು ಮುಂದುವರಿಸ್ತಾ ಇದ್ದೇವೆ. ಕುಮಾರಿ ರಚಿತಾ ಸಿ ಆರ್, ಶ್ರೀ ರಾಮಚಂದ್ರಮೂರ್ತಿ ಸಿ ಮತ್ತು ಶ್ರೀಮತಿ ಶ್ರೀಲಕ್ಷ್ಮಿ ಎಸ್ ದಂಪತಿಗಳ ಪ್ರೀತಿಯ ಪುತ್ರಿ. ಚಿಕ್ಕಬಳ್ಳಾಪುರ ಮೂಲದವರು. ತಮ್ಮ 6ರ ಅತಿ ಕಿರಿಯ ಪ್ರಾಯದಿಂದಲೂ ರಚಿತಾ ಗುರು ಶ್ರೀ ಶರತ್ ಟಿ ಎಸ್ ಅವರ ಮಾರ್ಗದರ್ಶನದಲ್ಲಿ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ಪ್ರೌಢ ಪರೀಕ್ಷಾ ಮಂಡಳಿ ಆಯೋಜಿಸುವ ಭರತನಾಟ್ಯ ಜೂನಿಯರ್ ಹಂತದ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಫಲಿತಾಂಶದ ಸಾಧನೆ ಮಾಡಿದ್ದು, ಕಳೆದ ಫೆಬ್ರವರಿಯಲ್ಲಿ ಸೀನಿಯರ್ ಹಂತದ ಪರೀಕ್ಷೆಯನ್ನು ಮುಗಿಸಿ ಈಗ ಆ ಪರೀಕ್ಷೆಯಲ್ಲೂ ಡಿಸ್ಟಿಂಕ್ಷನ್ ಫಲಿತಾಂಶವನ್ನು ದಾಖಲಿಸಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿಯುತ್ತಿದ್ದು, ಸಂಗೀತದಲ್ಲಿ ಜೂನಿಯರ್ ಹಂತದ ಪರೀಕ್ಷೆಯನ್ನು ಡಿಸ್ಟಿಂಕ್ಷನ್ ಫಲಿತಾಂಶದೊಂದಿಗೆ ಮುಗಿಸಿಕೊಂಡಿದ್ದಾರೆ. ತಮ್ಮ 10ರ ಪ್ರಾಯದಿಂದಲೂ ವೇದಿಕೆ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದ್ದಾರೆ. ಶೈಕ್ಷಣಿಕವಾಗಿಯೂ ಪ್ರತಿಭಾವಂತರಾದ ರಚಿತಾ ತನ್ನ SSLC ಮತ್ತು PUC ಎರಡೂ ಪರೀಕ್ಷೆಗಳಲ್ಲಿ ಮತ್ತೆ ಡಿಸ್ಟಿಂಕ್ಷನ್ ಫಲಿತಾಂಶದ ಸಾಧನೆ ಮಾಡಿರುವಂತಹ ಕಲಾವಿದೆ. ಸದ್ಯ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನಲ್ಲಿ MBBS ಪದವಿಗೆ ಅಭ್ಯಾಸ ಮಾಡ್ತಾ ಇದ್ದಾರೆ. ತಮ್ಮ ಶಾಲಾ ಕಾಲೇಜುಗಳಲ್ಲಿ ನಿರಂತರ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಾ ಬಂದಿದ್ದಾರೆ. ತಮ್ಮ ರಂಗ ಪ್ರವೇಶದ ಈ ಶುಭ ಸಂದರ್ಭದಲ್ಲಿ ರಚಿತಾ, ನಾಟ್ಯಾದಿ ದೈವ ನಟರಾಜ, ತಮ್ಮ ನೃತ್ಯ ಗುರು ಹಾಗೂ ಪೋಷಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದಾರೆ. ಹಾಗೆಯೇ ರಸಿಕ ಬಂಧುಗಳಾದ ತಮ್ಮೆಲ್ಲರ ಶುಭ ಹಾರೈಕೆಗಳನ್ನು ನಿರೀಕ್ಷಿಸ್ತಾ ಇದ್ದಾರೆ. ಕುಮಾರಿ ರಚಿತಾ ಅವರಿಗೆ ತಮ್ಮೆಲ್ಲರ ಹಾರೈಕೆಗಳು ಇರಲಿ ಎನ್ನುವಂತಹ ವಿನಂತಿಯನ್ನು ನಾನು ಕೂಡ ಮಾಡ್ತಾ ಇದ್ದೇನೆ.
ಮುಂದೆ ಸಾದರಗೊಳ್ತಾ ಇದೆ ಅಲರಿಪು. ಭರತನಾಟ್ಯ ಕಾರ್ಯಕ್ರಮಗಳಲ್ಲಿ ಆರಂಭಿಕ ಭಾಗಗಳಾಗಿ ಪುಷ್ಪಾಂಜಲಿಗಳ ನರ್ತನ ಈಚಿನ ಬೆಳವಣಿಗೆ. ಆದರೆ ಹಿಂದಿನ ಕಾಲದಲ್ಲಿ ನೃತ್ಯ ಕಾರ್ಯಕ್ರಮಗಳು ಆರಂಭವಾಗುತ್ತಿದ್ದುದು ಈ ಅಲರಿಪುಗಳ ನರ್ತನದಿಂದ. ಅದಕ್ಕೊಂದು ವೈಜ್ಞಾನಿಕ ಕಾರಣವೂ ಇದೆ. ನೃತ್ಯ ಅನ್ನುವುದು ಕಲಾವಿದರ ಶಾರೀರಿಕ ಮತ್ತು ಮಾನಸಿಕ ಸಮತೋಲನವನ್ನು ನಿರೀಕ್ಷಿಸುವ ಮಾಧ್ಯಮ. ದೀರ್ಘಾವಧಿಯ ಒಂದು ಪ್ರದರ್ಶನವನ್ನು ನಿರ್ವಹಿಸಬೇಕಾದರೆ ಕಲಾವಿದರು ಈ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅತಿ ಅವಶ್ಯಕ. ಆ ಹಿನ್ನೆಲೆಯಲ್ಲಿ ಅಲರಿಪುಗಳನ್ನು ಸಂಯೋಜಿಸಲಾಗಿರುತ್ತದೆ. ವೇದಿಕೆಯ ಮಧ್ಯಭಾಗದಲ್ಲಿ ನಿಲ್ಲುವ ಕಲಾವಿದರು ತಮ್ಮ ಶಿರೋಭಾಗದಿಂದ ಆರಂಭಿಸಿ ಶರೀರದ ಎಲ್ಲ ಅಂಗ ಪ್ರತ್ಯಂಗಗಳನ್ನು ಚಲನೆಗೆ ಒಳಪಡಿಸುತ್ತಾರೆ. ಈ ಚಲನೆಗಳು ವಿಳಂಬ ಕಾಲದ ಲಯದೊಂದಿಗೆ ಆರಂಭವಾಗಿ ಕ್ರಮೇಣ ಲಯದ ಕಾಲ ಪ್ರಮಾಣವನ್ನು ಏರಿಸಲಾಗುತ್ತದೆ. ಇದಕ್ಕನುಗುಣವಾಗಿ ವಿನ್ಯಾಸಗಳ ಸಂಯೋಜನೆ ಇರುತ್ತದೆ. ಸಹಜವಾಗಿಯೇ ಈ ಭಾಗದ ನರ್ತನದಿಂದ ಕಲಾವಿದರ ಶರೀರ ಮತ್ತು ಮನಸ್ಸು ಅವರ ಹಿಡಿತಕ್ಕೆ ಬಂದು ಮುಂದಿನ ದೀರ್ಘಾವಧಿಯ ಕಾರ್ಯಕ್ರಮ ಯಾವುದೇ ತೊಡರುಗಳಿಲ್ಲದೆ ಮುಂದುವರಿಯಲು ಸಹಕಾರಿಯಾಗುತ್ತದೆ ಎನ್ನುವ ಅಭಿಪ್ರಾಯವನ್ನು ವಿದ್ವಾಂಸರುಗಳು ವ್ಯಕ್ತಪಡಿಸುತ್ತಾರೆ. ಆ ಹಿನ್ನೆಲೆಯಲ್ಲಿ ಸಾದರಗೊಳ್ಳುತ್ತಿರುವ ಇಂದಿನ ಅಲರಿಪು 4 ಅಕ್ಷರಗಳ ವೃತ್ತದಲ್ಲಿರುವ ಚತುರಶ್ರ ಜಾತಿ ಮತ್ತು 7 ಅಕ್ಷರಗಳ ವೃತ್ತದಲ್ಲಿರುವ ಮಿಶ್ರ ಜಾತಿಯಲ್ಲಿ ಸಂಯೋಜನೆಗೊಂಡಿದೆ. ಅಲರಿಪು ಕಟ್ಟ
ಕಲಾವಿದೆ ಮುಂದೆ ಸಾದರಪಡಿಸುತ್ತಿದ್ದಾರೆ ಶಬ್ದಂ. ಯಾವುದೇ ನೃತ್ಯ ಪ್ರಕಾರದಲ್ಲಿ ನೃತ್ಯ ಮತ್ತು ಅಭಿನಯ ಎನ್ನುವ ಎರಡು ಪರಿಕಲ್ಪನೆಗಳನ್ನು ನಾವು ಸಾಮಾನ್ಯವಾಗಿ ಕಾಣುತ್ತೇವೆ. ನೃತ್ಯ ಅಂದರೆ ಲಯಪ್ರಧಾನವಾದಂತಹ ಭಾಗ. ಭರತನಾಟ್ಯದಲ್ಲಿ ಈ ಲಯಪ್ರಧಾನವಾದ ಕೆಲವು ಆರಂಭಿಕ ಬಂಧಗಳನ್ನು ನರ್ತಿಸಿದ ಮೇಲೆ ಪ್ರಮುಖ ಅಂಗವಾದ ವರ್ಣಕ್ಕೆ ತೆರಳುವ ಮುನ್ನ ಲಯ ಮತ್ತು ಅಭಿನಯಗಳನ್ನು ಸಮೀಕರಿಸಿರುವ ಈ ಶಬ್ದಂ ನರ್ತಿಸುವುದು ವಾಡಿಕೆ. ಪಾರಂಪರಿಕ ನೃತ್ಯ ಬಂಧಗಳಾದ ಈ ಶಬ್ದಂಗಳು ಇಂದು ಭರತನಾಟ್ಯ ಕಾರ್ಯಕ್ರಮದ ಪಟ್ಟಿಯಿಂದ ದೂರಾಗುತ್ತಿರುವುದು ವಿಷಾದದ ಸಂಗತಿ. ಶೃಂಗಾರ ಅಥವಾ ಭಕ್ತಿ ಸಾಮಾನ್ಯವಾಗಿ ಈ ಶಬ್ದಂಗಳಲ್ಲಿ ಪ್ರತಿಪಾದನೆಯಾಗಲಿರುವ ರಸಗಳು. ಪುರಾಣದಿಂದ ಆರಿಸಿದ ಯಾವುದಾದರೂ ಒಂದು ಕಥಾನಕ ಇಲ್ಲಿ ಧ್ವನಿತವಾಗುತ್ತದೆ. ಇಂದು ತಮ್ಮ ಶಿಷ್ಯ ಕುಮಾರಿ ರಚಿತಾ ಅವರಿಗಾಗಿ ಶ್ರೀ ಶರತ್ ಆರಿಸಿಕೊಂಡಿರುವ ಶಬ್ದಂನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುರಿತಾದ ವಿವರಣೆಯಿದೆ. ದೇವದೇವತೆಗಳಿಂದ ಪೂಜಿಸಲ್ಪಡುವ ಸುಬ್ರಹ್ಮಣ್ಯ ಸ್ವಾಮಿ, ನೀನು ತಿರುತ್ತಣಿ ವಾಸ, ತಾರಕಾಸುರನ ಸಂಹಾರಕ್ಕಾಗಿ ನೀನು ಜನ್ಮ ತಳೆದೆ. ಆ ಸಂದರ್ಭದಲ್ಲಿ ನಿನ್ನ ತಾಯಿ 6 ಮಕ್ಕಳನ್ನು ಹಡೆಯುತ್ತಾಳೆ. ಆಕೆ ಪ್ರೀತಿಯಿಂದ ಆ 6 ಮಕ್ಕಳನ್ನು ಬಾಚಿ ತಬ್ಬಿದಾಗ 6 ಮುಖದ ಒಂದೇ ಶರೀರದ ನೀನು ರೂಪು ತಳೆಯುತ್ತಿ. ಶಂಖ ಚಕ್ರ ಧರಿಸಿದ ಕಮಲ ಕಣ್ಣಿನ ಆ ವಿಷ್ಣುವಿನ ಸೋದರಳಿಯ ನೀನು. ತನ್ನ ಢಮರುವಿನಿಂದ ಓಂಕಾರವನ್ನು ಹೊಮ್ಮಿಸಿದ ತಂದೆ ಶಿವನಿಗೆ ಗುರುಸ್ಥಾನದಲ್ಲಿ ನಿಂತು ಓಂಕಾರದ ಅರ್ಥವನ್ನು ಬೋಧಿಸಿದವನು ನೀನು. ತಾರಕಾಸುರನನ್ನು ಸಂಹರಿಸಲು ನೀನು ನಿನ್ನ ತಾಯಿಯಿಂದ ವೇಲಾಯುಧವನ್ನು ಸ್ವೀಕರಿಸಿದೆ. ಆ ಕತೆ ಎಷ್ಟು ರಮಣೀಯವಾಗಿದೆ. ತಾರಕಾಸುರ ಒಂದು ಮರದ ರೂಪದಲ್ಲಿದ್ದ. ನೀನು ನಿನ್ನ ವೇಲಾಯುಧದಲ್ಲಿ ಆ ಮರವನ್ನು 2 ಭಾಗವಾಗಿ ಸೀಳಿದೆ. ಅದರಲ್ಲಿ 1 ಭಾಗ ಕುಕ್ಕುಟ ಅಂದರೆ ಕೋಳಿಯಾಯಿತು. ಅದನ್ನು ನೀನು ನಿನ್ನ ಧ್ವಜದಲ್ಲಿ ಸೇರಿಸಿ ಕುಕ್ಕುಟ ಧ್ವಜನಾದೆ. ಇನ್ನೊಂದು ಭಾಗ ಮಯೂರ ಅಂದರೆ ನವಿಲಾಯಿತು. ಅದನ್ನು ನೀನು ನಿನ್ನ ವಾಹನವನ್ನಾಗಿ ಮಾಡಿಕೊಂಡೆ. ಇಂದ್ರಪುತ್ರಿಯಾದ ದೇವಯಾನಿಯನ್ನು ವಿವಾಹವಾದ ನಿನ್ನ ಲೀಲೆ ಮಹಿಮೆಗಳನ್ನು ದೇವಾನುದೇವತೆಗಳು ಹಾಡಿ ಹೊಗಳುತ್ತಾರೆ. ಹೀಗೆ ಈ ಶಬ್ದಂನ ಕತೆ ಮುಂದುವರಿಯುತ್ತಾ ಹೋಗುತ್ತದೆ. ನೃತ್ಯ ಸಂಯೋಜನೆ ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್, ರಾಗಮಾಲಿಕೆ ಮತ್ತು ಮಿಶ್ರ ಚಾಪುತಾಳದಲ್ಲಿ ಪದ್ಮಶ್ರೀ ಕೆ ದಂಡಾಯುಧ ಪಾಣಿಪಿಳ್ಳೈ ಅವರು ರಚಿಸಿರುವ ಶಬ್ದಂ ದೇವದೇವನುಂ ದೇವಿಯರ್ ಅರುಳ್ ಸೇದ ದಿವ್ಯ ಸ್ವರೂಪನೆ ಶಬ್ದಂ. ತತಯ್ಯತೆಯುಂ ತತತ ತತಯ್ಯತೆಯುಂ ತತತ ಕಿಟತಕ ದಳಂಗುತುಂ ತದಿಂಗಿಣದುಂ ತದಣದಂ ದಣ ತಜೋನು ಜೋನು ದಿಮಿತ ತೋಂ ದಣಗಿನ ತೋಂ ತತೈ ದೇವದೇವನು ದೇವಿಯರ್ ಅರುಳ್ ಸೇದ ದಿವ್ಯ ಸ್ವರೂಪನೇ ದೇವದೇವನು ದೇವಿಯರ್ ಅರುಳ್ ಸೇದ ದಿವ್ಯ ಸ್ವರೂಪನೇ ತಿರುತನಿಯಿಲ್ ವಾಳು ಪ್ರತಾಪನೇ ತಿರುತನಿಯಿಲ್ ವಾಳು ಪ್ರತಾಪನೇ ದೇವದೇವನು ದೇವಿಯ ಅರುಳ್ ಸೇದ ದಿವ್ಯ ಸ್ವರ
பனேதிர் தனியானும் தேவியத் அருள் செய்த திவ்ய ஸ்வரூபனேதிர் தனியில் வாழும் பிரதாபனே தனியில் வாழும் பிரதாபனே திருத்தணியில் வாழும் பிரதாபனே திருத்தணியில் வாழும் பிரதாபனே திருத்தணியில் வாழும் பிரதாபனே தளங்குதோம் ததிங்கினதோம் ததனதோதன தச்சுணுதோம் தூம் தடகின தூம் தகதாதையும் தத்தங்கச்சக்கர தோடி கூடிய சங்கன்மால் மருகனே சங்கச்சக்கர தோடி கூடிய சங்கன்மார் மருகனே அந்த சிகி மேல் உழவிய முருகனே அந்த சிகி மேல் உழவிய முருகனே சங்கச்சக்கர தோடி கூடிய சங்கன்மால் மருகனே சங்கச்சக்கர தோடி கூடிய சங்கன்மால் மருகனே அந்த சிகிமெத் உழவிய முருகனே அந்த சிகிமெல் உழவிய அந்த சீகிமே உழவிய முருகனே அந்த சீகிமே உழவிய முருகனே அந்த சீகிமே உழவிய முருகனே தள்ளங்குதும் திங்கினதும் ததனதோதன தஜோனு ஜோனு தீமித தோம் தனகின தோம் தசைத கத்தாம் செய்யும் கத்தாம் மேயன்னர பதுமேசி செவிதலில் உயர் பிரணவம் அறித்தவார் மேயன்னர பரமேசி சேவிதலில் உயர் பிரணவம் அறித்தவன் சூரரறிய வேலை தரித்தவன் சூரரறிய வேலை தரித்தவன் மேயுன்னர பரமேசி அறித்தவன் மேயுன்னர பரமேசி தேவிரலில் உயர் பிரணவன் அறித்தவன் சுரரறிய வேலை தரித்தவன் சுரரறிய வேலை தரி தரித்தவன் சூரரறிய வேலை தரித்தவன் அறிய வேலை தரித்தவன் சூர அறிய வேலை தரித்தவன் சூரர் தரித்தவன்
தேவல் சூர நரிய வேலை தனித்தவள் தணங்குதும் ததிங்கினதும் ததணதும் தண ஜொணு ஜொணு நிமி தத்தோம் தணகினத்தும் ததை தேவசுரரும் தீர்மோனிகள் திகைக்கு ஜெய சுகுணாளனி தேவசுரரும் தீர்மோனிகள் திகைக்கு ஜெய சுகுணாளனி அந்த தேவயானி அந்த தேவயானி மனாளனே 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 தின்னம் தக்கந்தரிகிணந்த தகதின்னம் தக்கந்தரிகிணந்த ஓம் நின்னம் தக்கந்தரிகிணந்தங்க தளங்குதம் தக்கிருதக தரகிணந்தம் தத்தைய தெய்யம் த த த வேல் முருக மயில் மகரனே முந்தின பிரஸ்துதிக்கு தெரளோதிக்கு முதலு ಗುರುಗಳ ಪರಿಚಯ ಮಾಡಿಕೊಡಬೇಕು. ಇವತ್ತು ಗುರುಗಳ ಪರಿಚಯ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಒಂದು ರೀತಿಯ ಅಭಿಮಾನ. ಯಾಕೆಂದರೆ ರಚಿತಾಗೆ ನೃತ್ಯ ಶಿಕ್ಷಣ ನೀಡಿ ಈ ಹಂತಕ್ಕೆ ತಂದಿರುವಂತಹ ಇವತ್ತು ಗುರುವಿನ ಸ್ಥಾನದಲ್ಲಿ ಕುಳಿತಿರುವಂತಹ ಶರತ್ ಅವರ ನೃತ್ಯ ಬೆಳವಣಿಗೆಯ ಪ್ರತಿ ಹಾದಿಯನ್ನು ನಾನು ಬಹಳ ಗಂಭೀರವಾಗಿ ಬಹಳ ಹತ್ತಿರದಿಂದ ಗಮನಿಸಿರುವಂತಹದ್ದು. ಹಾಗಾಗಿ ಇವತ್ತು ಅವರು ತಲುಪ್ತಾ ಇರುವಂತಹ ಸ್ಥಾನ ನನಗೆ ಹೆಮ್ಮೆ ತಂದಿರುವಂತಹದ್ದು. ತಮ್ಮ ಮಾರ್ಗದರ್ಶನದಲ್ಲಿ ಮೊದಲ ರಂಗ ಪ್ರವೇಶವನ್ನು ನಿರ್ವಹಿಸ್ತಾ ಇರುವಂತಹ ಶರತ್ಗೆ ಮೊದಲಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಅವರ ನೃತ್ಯ ಶಾಲೆಯ ಹೆಸರು ನನ್ನನ್ನು ಬಹುವಾಗಿ ಆಕರ್ಷಿಸಿದ್ದು ನೃತ್ಯಾನುಸಂಧಾನ ಅನ್ನುವಂತಹ ಒಂದು ನಾಮದ ಬಳಕೆ. ಅದನ್ನು ಸಂಸ್ಕೃತದಲ್ಲಿ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಕಾಣ್ತೇವೆ. ಯೋಗಾನುಸಂಧಾನ, ಸ್ವರಾನುಸಂಧಾನ, ಸಂಗೀತಾನುಸಂಧಾನ, ಹಾಗೆ ಅನುಸಂಧಾನ ಅನ್ನುವಂತಹ ಶಬ್ದದ ಪ್ರಯೋಗವೇ ಬಹಳ ಅರ್ಥಪೂರ್ಣವಾಗಿರುವಂತಹದ್ದು. ಪಂಡಿತರು ಮತ್ತು ಪಾಮರರ ನಡುವಿನ ವಿದ್ಯೆಯ ವಿನಿಮಯಕ್ಕೆ ಸಂಧಾನ ಅನುಸಂಧಾನ ಅನ್ನುವಂತಹ ಒಂದು ಹೆಸರನ್ನು ಬಳಸ್ತಾರೆ. ಪಂಡಿತರಲ್ಲಿ ವಿದ್ಯೆ ಇರುತ್ತೆ, ಅದನ್ನು ಪಾಮರರಿಗೆ ಹಂಚ್ತಾರೆ, ಪಾಮರರು ಆ ವಿದ್ಯೆಯನ್ನು ತೆಗೆದುಕೊಂಡು ತಾವು ಪಂಡಿತರಾಗ್ತಾರೆ, ಮುಂದೆ ಪಾಮರರಿಗೆ ಅದು ಹಂಚಿಕೆಯಾಗುತ್ತೆ ಅನ್ನುವಂತಹ ವಿಶಾಲವಾದ ಅರ್ಥದಲ್ಲಿ ಅನುಸಂಧಾನ ಅನ್ನುವಂತಹ ಶಬ್ದ ಪ್ರಯೋಗ ಇರುವಂತಹದ್ದು. ಆ ಹಿನ್ನೆಲೆಯಲ್ಲಿ ತಮ್ಮ ನೃತ್ಯ ಶಾಲೆಗೆ ನೃತ್ಯಾನುಸಂಧಾನ ಅಂತ ಹೆಸರಿಟ್ಟಿದ್ದಾರೆ ಗುರು ಶ್ರೀಮತಿ ಸುಪರ್ಣ ವೆಂಕಟೇಶ್ ಅವರಿಂದ. ತಾನು ಗಳಿಸಿದಂತಹ ವಿದ್ಯೆಯನ್ನು ತನ್ನ ಶಿಷ್ಯರಿಗೆ ತಲುಪಿಸುವಂತಹ ಅನುಸಂಧಾನವನ್ನು ಶರತ್ ಅವರು ಮಾಡ್ತಾ ಇದ್ದಾರೆ. ಶಾಲೆಗೂ ಅರ್ಥಪೂರ್ಣವಾದಂತಹ ಹೆಸರು. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳು. ಈಗ ಅವರ ಪರಿಚಯವನ್ನು ನಾನು ಆರಂಭ ಮಾಡ್ತೀನಿ. ಶರತ್ ನರ್ತಕನಾಗಿ, ನೃತ್ಯ ಸಂಯೋಜಕನಾಗಿ, ನೃತ್ಯ ಗುರುವಾಗಿ, ನಟುವನ್ನಾರಾಗಿ, ಸಂಗೀತಗಾರನಾಗಿ, ಸಂಶೋಧಕನಾಗಿ ಶಾಸ್ತ್ರೀಯ ನೃತ್ಯ ಕ್ಷೇತ್ರದಲ್ಲಿ ಬಹಳ ಭರವಸೆಯಿಂದ ತೊಡಗಿಕೊಂಡಿರುವಂತಹ ಕಲಾವಿದ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಉತ್ಸವಗಳಲ್ಲಿ ನಿರಂತರ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿದ್ದಾರೆ.
ತಮ್ಮ ಆರರ ಅತಿ ಕಿರಿಯ ಪ್ರಾಯದಲ್ಲೇ ಗುರು ಶ್ರೀ ನರಸಿಂಹಮೂರ್ತಿ ಮತ್ತು ಗುರು ಶ್ರೀಮತಿ ರೂಪಶ್ರೀ ಅರವಿಂದ್ ಅವರುಗಳ ಮಾರ್ಗದರ್ಶನದಲ್ಲಿ ನೃತ್ಯ ಕಲಿಕೆ ಆರಂಭಿಸ್ತಾರೆ. ನಂತರ ವಿಖ್ಯಾತ ನೃತ್ಯ ಗುರು ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರಿಂದ ಭರತನಾಟ್ಯದಲ್ಲಿ ಉನ್ನತ ಶಿಕ್ಷಣ ಪಡೆಯುವುದಲ್ಲದೆ ಕರ್ನಾಟಕ ಕಲಾಶ್ರೀ ಮೈಸೂರು ಬಿ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಕಥಕ್ ಶೈಲಿಯನ್ನು ಕೂಡ ಕರಗತ ಮಾಡಿಕೊಳ್ಳುತ್ತಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಗಾಯನ ಮತ್ತು ಮೃದಂಗ ವಾದನಗಳಲ್ಲೂ ತರಬೇತಿ ಪಡೆದಿದ್ದು ಈಗ ತಮ್ಮ ಮೃದಂಗ ಅಭ್ಯಾಸವನ್ನು ವಿದ್ವಾನ್ ಶ್ರೀ ಶ್ರೀಹರಿ ರಂಗಸ್ವಾಮಿ ಅವರಲ್ಲಿ ಮುಂದುವರಿಸುತ್ತಿದ್ದಾರೆ. ಭಾರತೀಯ ಸನಾತನ ಧರ್ಮ ಮತ್ತು ಸಂಸ್ಕೃತಿಗಳ ಹಿನ್ನೆಲೆ ಇರುವ ಕುಟುಂಬದಿಂದಿರ ಬಂದಿರುವ ಶರತ್ ತಮ್ಮ ಪೂಜ್ಯ ತಾತನವರಾದ ವೇದಬ್ರಹ್ಮ ಶ್ರೀ ರಾಮಶೇಷ ಶರ್ಮ ಅವರಿಂದ ವೇದಾಧ್ಯಯನ ಮಾಡಿಕೊಂಡಿದ್ದಾರೆ. ವಾಸ್ತವವಾಗಿ ಶರತ್ಗೆ ನೃತ್ಯ ಕ್ಷೇತ್ರಕ್ಕೆ ಪರಿಚಯಿಸಿದವರೇ ಇವರು. ಹಲವು ಸಮರ ಕಲೆಗಳಲ್ಲೂ ಪರಿಣಿತರಾಗಿದ್ದು ಕರಾಟೆಯಲ್ಲಿ ಬ್ಲಾಕ್ ಬೆಲ್ಟ್ ಸೆಕೆಂಡ್ ಡಾನ್ ಹಂತವನ್ನು ತಲುಪಿದ್ದಾರೆ. ನೃತ್ಯ ಕ್ಷೇತ್ರದ ತಮ್ಮ ಪ್ರತಿಭೆಗಾಗಿ ಬೆಳೆಯುವ ಸಿರಿ, ಕಲಾಶ್ರೀ, ಬಹುಮುಖ ಕಲಾವಿದ, ನಾಟ್ಯಮಯೂರ ಮುಂತಾಗಿ ಹತ್ತಾರು ಪುರಸ್ಕಾರಗಳಿಗೂ ಕೂಡ ಪಾತ್ರರಾಗಿದ್ದಾರೆ. ಶರತ್ ಅವರ ಬಹುಮುಖಿ ಪ್ರತಿಭೆ, ಶ್ರದ್ಧಾಸಕ್ತಿಗಳನ್ನು ಗುರುತಿಸಿದಂತಹ BGS ಶಿಕ್ಷಣ ಸಂಸ್ಥೆ ಶಾಲಾ ಶಿಕ್ಷಣದಿಂದ BBM ಪದವಿಯವರೆಗೆ ಪೂರ್ಣ ಪ್ರಮಾಣದ ಪ್ರೋತ್ಸಾಹವನ್ನು ನೀಡಿ ಶರತ್ ಅವರನ್ನು ಶೈಕ್ಷಣಿಕವಾಗಿ ಬೆಳೆಸಿರುವಂತಹದ್ದು. ಮುಂದೆ ಶರತ್ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಮತ್ತು ಮೊದಲ ರ್ಯಾಂಕ್ ಫಲಿತಾಂಶದೊಂದಿಗೆ ಭರತನಾಟ್ಯದಲ್ಲಿ MA ಪದವಿ ಪಡೆದುಕೊಳ್ಳುತ್ತಾರೆ. ಗುರು ಮೈಸೂರು ನಾಗರಾಜ್ ಅವರ ಆರ್ಟಿಕ್ಯುಲೇಟ್ ಎಬಿಲಿಟಿ ಸಂಸ್ಥೆಯಲ್ಲಿ ವಿಜುಯಲಿ ಚಾಲೆಂಜಿಂಗ್ ಕಲಾವಿದರಿಗೆ ನೃತ್ಯ ಪಾಠ ಮಾಡ್ತಾ ಇರ್ತಾರೆ. ರೇವಾ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ವಿದ್ಯಾ ಶಿಮ್ಲಡ್ಕ ಅವರ ಮಾರ್ಗದರ್ಶನದಲ್ಲಿ ಇಂಪ್ಯಾಕ್ಟ್ ಆಫ್ ಪ್ರಾಕ್ಟೀಸಿಂಗ್ ಭರತನಾಟ್ಯಂ ಆ್ಯಂಡ್ ವಿಜುಯಲ್ ಚಾಲೆಂಜ್ಡ್ ವಿಷಯದಲ್ಲಿ PhD ಪದವಿಗೆ ಈಗ ಅಧ್ಯಯನ ಮಾಡ್ತಾ ಇದ್ದಾರೆ. ಶರತ್ ದೂರದರ್ಶನದ ಶ್ರೇಣೀಕೃತ ಕಲಾವಿದ. ವಿದ್ವಾನ್ ಶ್ರೀ DV ಪ್ರಸನ್ನಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಟುವಾಂಗದಲ್ಲಿ ಮಾರ್ಗದರ್ಶನ ಪಡೆದಿದ್ದು ಒಳ್ಳೆಯ ನಟುವನ್ನರಾಗಿ ಕೂಡ ಗುರುತಿಸಲ್ಪಡುತ್ತಿದ್ದಾರೆ. ನಟುವಾಂಗದಲ್ಲಿ ಆಗಾಗ್ಗೆ ಕಾರ್ಯಾಗಾರಗಳನ್ನು ಕೂಡ ನಿರ್ವಹಿಸುತ್ತಾ ಆಸಕ್ತರಿಗೆ ಕಲಿಸುತ್ತಿದ್ದಾರೆ ಕೂಡ. ರೇವಾ ವಿಶ್ವವಿದ್ಯಾಲಯ ಮತ್ತು ಕ್ರಿಸ್ತು ಜಯಂತಿ ಕಾಲೇಜುಗಳಲ್ಲಿ ನೃತ್ಯದ ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಪತ್ನಿ ಶ್ರೀಮತಿ ಸ್ಮಿತಾ ಶರತ್ ಅವರೊಂದಿಗೆ ನೃತ್ಯಾನುಸಂಧಾನ ಕೇಂದ್ರವನ್ನು ಸ್ಥಾಪಿಸಿದ್ದು ಆಸಕ್ತರಿಗೆ ನೃತ್ಯ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಪ್ರಸ್ತುತ ಇವರ ಕೇಂದ್ರದಲ್ಲಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನೃತ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಶರತ್ ಅವರಿಗೆ ಮತ್ತು ಅವರ ಪತ್ನಿಯವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಶರತ್ಗೆ ಇದು ಮೊದಲ ರಂಗಪ್ರವೇಶ, ಹಾಗೆ ಶರತ್ ಅವರ ಮಾರ್ಗದರ್ಶನದಲ್ಲಿ ರಂಗಪ್ರವೇಶ ಮಾಡಿದ ಮೊದಲ ಕಲಾವಿದೆ ಅನ್ನುವಂತಹ ದಾಖಲೆ ರಚಿತಾ ಅವರಿಗೆ ಇರುವಂತಹದ್ದು. ಇಬ್ಬರಿಗೂ ಕೂಡ ಅಭಿನಂದನೆಗಳು. ಮುಂದೆ ಸಾದರಗೊಳ್ತಾ ಇದೆ ವರ್ಣ. ಭರತನಾಟ್ಯ ಮಾರ್ಗಂನಲ್ಲಿ ಪ್ರಮುಖವಾಗಿ ಸಾದರಗೊಳ್ಳುವ ಈ ವರ್ಣ ಕುರಿತಾಗಿ ಅನೇಕ ಅಭಿಪ್ರಾಯಗಳಿವೆ. ಮೊದಲಿಗೆ ವರ್ಣ ಅಂದರೆ ಏನು ಎನ್ನುವ ಪ್ರಶ್ನೆ. ವರ್ಣನಾಮಯವಾಗಿ ವಿನ್ಯಾಸಗೊಂಡಿರುವುದರಿಂದ ಇದನ್ನು ವರ್ಣ ಎಂದು ಕರೆಯಲಾಗುತ್ತದೆ ಎಂಬ ಅಭಿಪ್ರಾಯವನ್ನು ಕೆಲವು ವಿದ್ವಾಂಸರುಗಳು ವ್ಯಕ್ತಪಡಿಸ್ತಾರೆ. ಬಹುಶಃ ನಾಟ್ಯದ ಎಲ್ಲ ಆಯಾಮಗಳು ವಿಸ್ತೃತವಾಗಿ ಇಲ್ಲಿ ತೆರೆದುಕೊಳ್ಳುವುದರಿಂದ ಈ ಭಾಗವನ್ನು ವರ್ಣ ಎಂದು ಕರೆದಿದ್ದಾರೆ ಅನ್ನಿಸುತ್ತದೆ. ಹೌದು, ನೃತ್ಯದ ಪ್ರಮುಖ ಅಂಗಗಳಾದ ನೃತ್ಯ ಅಭಿನಯಗಳನ್ನು ಈ ವರ್ಣ ಒಳಗೊಂಡಿದೆ. ಇಲ್ಲಿ ಬಳಸಲಾಗುವ ಜತಿ ಮತ್ತು ಸ್ವರಗಳ ಮೂಲಕ ಕಲಾವಿದರು ನೃತ್ಯ ಭಾಗವನ್ನು ನಿರ್ವಹಿಸುತ್ತಾರೆ. ಸಾಹಿತ್ಯದ ಸಾಲುಗಳ ಮೂಲಕ ಅಭಿನಯವನ್ನು ನಿರ್ವಹಿಸುತ್ತಾರೆ. ಜೊತೆಗೆ ವರ್ಣಗಳನ್ನು ನಿರ್ವಹಿಸಬೇಕಾದರೆ ಕಲಾವಿದರಿಗೆ ಸಂಗೀತ ಜ್ಞಾನ, ನರ್ತನದ ಪ್ರತಿಭೆ, ಸಾಹಿತ್ಯ ಪ್ರಜ್ಞೆ, ಪಾತ್ರ ಪೋಷಣೆ, ದೈಹಿಕ ಸಾಮರ್ಥ್ಯ, ನೆನಪಿನ ಶಕ್ತಿ ಇವೆಲ್ಲವುಗಳಲ್ಲಿ ಪಾಠವಾಗಿರಬೇಕು, ಪ್ರತಿಭೆ ಇರಬೇಕು, ಸಾಧನೆ ಮಾಡಿರಲೇಬೇಕು, ಸಿದ್ಧಿಸಿಕೊಂಡಿರಬೇಕು. ಈ ಎಲ್ಲ ಕಾರಣಗಳಿಂದ ವರ್ಣ ಭರತನಾಟ್ಯ ಮಾರ್ಗಂನಲ್ಲಿ ಕೇಂದ್ರ ಭಾಗವಾಗಿ ಪ್ರಾಮುಖ್ಯತೆ ಪಡೆಯುತ್ತದೆ. ಇಂದು ರಚಿತಾ ನರ್ತಿಸುತ್ತಿರುವ ವರ್ಣದಲ್ಲಿ ಶ್ರೀಕೃಷ್ಣನಲ್ಲಿ ಅನುರಕ್ತಳಾದ ವಿರಹೋತ್ಕಂಠಿತ ನಾಯಕಿಯ ಪಾತ್ರವಿದೆ. ಸಖಿಯಲ್ಲಿ ತನ್ನ ವಿರಹದ ನಿವೇದನೆ ಮಾಡಿಕೊಳ್ಳುತ್ತಿದ್ದಾಳೆ ನಾಯಕಿ. ನೀಲಮೇಘ ಶ್ಯಾಮ ಸುಂದರನ ಕರೆದುತ್ತಾರೆ ಸಖಿ, ಅವನ ಮಧುರ ಮುರಳೀನಾದಕ್ಕೆ ನಾನು ನಿತ್ಯ ಕಾತರದಿಂದ ಕಾದಿದ್ದೇನೆ. ನಿರ್ಮಲ ರೂಪಿಯಾದ ನನ್ನ ಕೃಷ್ಣನ ರಾಸಲೀಲೆಯ ಸೊಬಗನ್ನು ನಿರುತ ನೆನೆಯುತ್ತಾ ಸೋತಿದ್ದೇನೆ ಸಖಿ. ನಯನ ಮನೋಹರ ಮೋಹನಾಂಗನಾದ ನನ್ನ ಕೃಷ್ಣ ನವರಸ ರಂಜಿತ, ಅದರಿಂದ ನಾನು ರೋಮಾಂಚಿತಳಾಗಿದ್ದೇನೆ ಎಂದೆಲ್ಲ ವಿಲಪಿಸುವ ನಾಯಕಿ
ತನ್ನ ನಿವೇದನೆಯನ್ನು ನೇರವಾಗಿ ಕೃಷ್ಣನಿಗೆ ಸಲ್ಲಿಸುತ್ತಾಳೆ. ಶ್ರೀ ವೇಣುಗೋಪಾಲ ಕೃಷ್ಣ, ನಾನು ನಿನ್ನ ಚರಣಕ್ಕೆ ಎರಗುವೆ, ನಿನ್ನ ನಗಲಿ ಇರಲಾರೆ ಕೇಶವ, ಸನಿಹಕ್ಕೆ ಬಂದು ನನ್ನನ್ನು ಸೇರೆಯ, ಆನಂದ ಸುಖವ ನೀಡಲು ಬಾರೆಯ ಅರವಿಂದ ದಳನಯನ, ನೀನೇ ನನ್ನ ತನು, ನೀನೇ ನನ್ನ ಮನ, ನೀನು ನನ್ನ ಉಸಿರು, ನೀನು ನನ್ನ ಪ್ರಿಯ, ಮಧುರ ವಚನವ ನೀಡಿ ಮರೆಯಾಗಬೇಡ ವನಮಾಲಿ, ಭಕ್ತರು ಕರೆದರೆ ವೇಗದಿ ಬಂದು ಕರುಣೆಯಿಂದ ಕಾಪಾಡುವೆ, ಸತ್ಯಭಾಮಿಗೆ ಪಾರಿಜಾತ ತರುವನ್ನೇ ತಂದಿತ್ತೆ, ತುಲಾಭಾರದ ಸಮಯದಿ ಶ್ರೀ ತುಳಸಿಯ ಮಹಿಮೆಯನ್ನು ಜಗಕ್ಕೆಲ್ಲ ತೋರಿಸಿ ಆ ಮೂಲಕ ಪತಿವ್ರತಾ ಶಿರೋಮಣಿ ರುಕ್ಮಿಣಿಯ ಭಕ್ತಿ ಪಥವನ್ನು ಜಗಕ್ಕೆಲ್ಲ ಪರಿಚಯಿಸಿದೆ. ಹೀಗೆಲ್ಲ ನಾಯಕಿ ತನ್ನ ನಾಯಕ ಕೃಷ್ಣನ ಮೇಲಿನ ತನ್ನ ಅನುರಾಗವನ್ನು ವ್ಯಕ್ತಪಡಿಸುತ್ತಿದ್ದಾಳೆ. ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರ ನೃತ್ಯ ಸಂಯೋಜನೆಯಲ್ಲಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತ ವಿದ್ವಾಂಸರುಗಳಾದ ಜಿ ಗುರುಮೂರ್ತಿಯವರು ರಚಿಸಿ ಬಾಲಸುಬ್ರಹ್ಮಣ್ಯ ಶರ್ಮಾ ಸಂಗೀತಕ್ಕೆ ಅಳವಡಿಸಿರುವಂತಹ ವರ್ಣ. ಗುರುಮೂರ್ತಿಯವರು ಇವತ್ತು ನಮ್ಮ ಮೇಳದಲ್ಲಿದ್ದಾರೆ. ಅಭಿನಂದನೆಗಳು ಸರ್, ಬಹಳ ಅದ್ಭುತವಾದ ಸಾಹಿತ್ಯವನ್ನು ನಮಗೆ ಕೊಟ್ಟಿದ್ದೀರಿ. ರಾಗಮಾಲಿಕೆ ಮತ್ತು ಆದಿತಾಳದಲ್ಲಿ ನೀಲ ಮೇಘ ಶ್ಯಾಮ ಸುಂದರನ ಕರೆತಾರೆ ಸಖಿ ವರ್ಣ. Thank you.
ಮೇಘ ಶ್ಯಾಮ ಸುಂದರನ ಕರೆತಾರೆ ಸಖಿಯಿಂದ ನೀಲ ಮೇಘ ಶ್ಯಾಮ ಸುಂದರನ ಕರೆತಾರೆ ಸಖಿಯಿಂದ ನೀಲ ಮೇಘ ಶ್ಯಾಮ ಕರೆದಾರೆ ಸಖಿಯನ್ನೀಲ ಮೇಘ ಶ್ಯಾಮ ಕರೆತಾರೆ ಸಖಿಯನ್ನೀಲ ಮೇಘ ಶ್ಯಾಮ ಸಖಿಯುನ್ನನೀಲ ಮೇಘ ಶ್ಯಾಮ ಸುಂದರನ ಕರೆತಾರೆ ಸಖಿಯುನ್ನನೀಲ ಮೇಘ ಶ್ಯಾಮ ಸುಂದರನ ಕರೆತಾರೆ ಸಖಿ ಶ್ಯಾಮ ಸುಂದರ ಕರೆತಾರೆ ಸಖಿಯನ್ನ ನೀಲ ಮೇಘ ಶ್ಯಾಮ ಸುಂದರನ ಕರೆತಾರೆ ಸಖಿಯನ್ನ ನೀಲ ಮೇಘ ಶ್ಯಾಮ ಸುಂದರ ಕರೆತಾರೆ ಸಖಿಯನ್ನ ನೀಲ ಮೇಘ ಶ್ಯಾಮ ಸುಂದರನ ಕರೆತಾರೆ ಸಖಿಯನ್ನ ನೀಲ ಮೇಘ ಶ್ಯಾಮ ಸುಂದರನ
ನಿರ್ಮಲ ರೂಪನ ರಾಸನೀಲೆಯ
ಸರಿ 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 ನಿಪ ಗ ಮದ ಮದ ನಿಧನಿ ಭಗ ಕಮ ನಿಧನಿ ಬಮ ಮದ ನಿಧನಿ ಬಮ ಗಮ ಗಮರಿ ಸರಿ 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 ನಿಪ ಮ ಗ ಮದ ಮದ ನಿಧನಿ ಭಗ ಮರಿ ಸನಿ ಬಮ ಗಮ ಧನಿ ಸನಿ ಪಮ ಗ ಗಮನಿ ನಿರ್ಮಲ ರೂಪ ನಿರತನೆಯೂತ ಸೂತಿ ನಿರ್ಮಲ ರೂಪನ ರಾಸ ನೀಲೆಯ ನಿರತನೆಯೂತ ಸೂತಿ ನಿರ್ಮಲ ರೂಪನ ರಾಸ ನೀಲೆಯ ಸೂತಿ ನಿರ್ಮಲ ರೂಪನ ರಾಸಲೀಲೆಯ ನಿರತನೆಯೂತ ಸೋತಿ ನಿರ್ಮಲ ರೂಪನ ರಾಸಲೀಲೆಯ
ಹಾಸ್ಯ 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 ಶ್ರೀ
ಪ್ರಭುವೇ ಶ್ರೀ ವೇಣು ಗೋಪಾಲ ಕೃಷ್ಣನ ಚರಣ ಕಮಲ ಎರಗುವೆ ನಿನ್ನ ನಗಲಿ ಇರಲು ಸುಖವನೀಡ
மனோகர நீ என்ன ஹயதி நெனசி கோவி லோலா மனோகர நீ என்ன ஹயதி நெனசி கோவி லோலா மனோகர நீ என்ன ஹயதி நெனசி கோவி லோலா ಸುಖವನೀಡಲು ಬಾರಣ ಅರವಿಂದ ದಳ ನಯನ ಆನಂದ ಸುಖವನೀಡಲು ಬಾರಣ ನೀದನಿ ಸರಿ 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 ನೀ ಸರಿ ಗಮನಿ ನೀ ದನಿ ಸರಿ 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 ಗಮನಿ ಮರನಿ ಸನಿ ಸಮರನಿ ಸರಿ ಸರಿ ಗತಿ ಗದಿ ದರಿ ಧರಿ ಸತ್ಯ ಧರಿ ಸಮ ಗಮ ಗಮನರಿ ಧರಿ ಆನಂದ ಸುಖವನೀಡಲು ಮಾರಯ್ಯ ಅರವಿಂದ ದಳ ಆನಂದ ಸುಖವನೀಡಲು ಮಾರಯ್ಯ ಅರುಣಿ ಎನ್ನ ಮನನೆ ಎನ್ನು ಸಿರುಣಿ ಎನ್ನ ಪ್ರಿಯನೆ ಎನ್ನ ತರುಣಿ ಎನ್ನ ಮನರಿ ಎನ್ನು ಸಿರುಣಿ ಎನ್ನ ಪ್ರಿಯನೆ ಮಧುರ ವಚನ ನೀಡಿ ಕ್ಷಣದಲ್ಲಿ ಮೆಲೆಯಾಗಿ ಹೋಯಲಿರು ವನಮಾಲಿ ಕರುಣಿ ಎನ್ನ ಮನರಿ ಎನ್ನು ಸಿರುಣಿ ಎನ್ನ ಪ್ರಿಯರಿ ಮಧುರ ವಚನ ನೀಡಿ ಕ್ಷಣದಲ್ಲಿ ಮೆನೆಯಾಗಿ ಹೋಗುವನ ಮಾಲಿ ಆನಂದ ಸುಖವ ನೀಡಲು ಬಾರಯ್ಯ ಅರವಿಂದ ದಳ ನಯನ ಆನಂದ ಸುಖವನೀಡಲು ಬಾರಯ್ಯ ಸಾನಿದ ಮಗರಿ ಸಾನಿ ಸರಿ ಮಗರಿ ರೇ ಸರಿ ಮಗದ ಮದ ಸಾರಿ ಸನಿದ ಮಗರಿ ಸಾನಿ ಸರಿ ಮಗರಿ ರೇ ಸರಿ ಮಗದ ಮದ ಸಾರಿ ಸಾರಿ ಪ ಮವದನಿ ನವ ಮಗರಿ ಸರಿ 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 ಮರಿ ಮಾದ ಮಾವ ಸಾರಿ ಸರಿ ಆನಂದ ಸುಖವ ನೀಡಲು ಬಾರಯ್ಯ ಅರವಿಂದ ದಳ ನಯನ ಆನಂದ ಸುಖವ ನೀಡಲು ಬಾರಯ್ಯ ಕರೆದರೆ ಬೇಗದಿ ಬಂದೊದಗಿ ಕರುಣೆಯಿಂದ ಕಲರ ಕಾಪಾಡುವೆ ಭಕ್ತರು ಕರೆದರೆ ಬೇಗದಿ ಬಂದೊದಗಿ ಕರುಣೆಯಿಂದ ಕಲರ ಕಾಪಾಡುವೆ ಸತ್ಯ ಬಾವಿಗೆ ಪಾರಿದಾದವ ತಂದೆ ತೆನಿ ಭಕ್ತಿ ಪಥ ಜಗಕ್ಕೆಲ್ಲ ತೋರಿಸಿದೆ ಆನಂದ ಸುಖವ ನೀಡಲು ಪಾರಯ್ಯ ಭಕ್ತರು ಗದೆದರೆ ವೇಗದಿ ಬಂದೊದಗಿ ಕರುಣೆಗೆ ಸಕಲರ ಕಾಪಾಡುವೆ ಸತ್ಯ ಭಾವಿಗೆ ಪಾರಿದಾದವ ಿ ತುಳಸಿ ಮ
ಅರವಿಂದ ದಳ ನಯನ ಆನಂದ ಸುಖವ ನೀಡಲು ಬಾರಯ ಅರವಿಂದ ದಳ ನಯನ ಆನಂದ ಸುಖವ ನೀಡಲು ಬಾರಯ ಅರವಿಂದ ದಳ ನಯನ ಆನಂದ ಸುಖವ ನೀಡಲು ಬಾರಯ್ಯ ಅರವಿಂದ ದಳ ನಯನ ನೀಲ ಮೇಘ ಶ್ಯಾಮ ಅರವಿಂದ ದಳ ನಯನ ಸುಖವ ನೀಡಲು ಮಾರಯ್ಯ ಅರವಿಂದ ದಳ ನಯನ ನೀಲ ಮೇಘ ಶ್ಯಾಮ ಘನವಾದ ಈ ವರ್ಣದ ಪ್ರಸ್ತುತಿಯೊಂದಿಗೆ ರಚಿತ ತಮ್ಮ ಇವತ್ತಿನ ರಂಗಪ್ರವೇಶ ಕಾರ್ಯಕ್ರಮದ ಮೊದಲ ಅರ್ಧ ಭಾಗವನ್ನು ಸಂಪನ್ನಗೊಳಿಸಿದ್ದಾರೆ ಬಹಳ ಯಶಸ್ವಿಯಾಗಿ. ಉಳಿದ ಅರ್ಧ ಭಾಗಕ್ಕೆ ತೆರಳಬೇಕು. ಈ ರೀತಿಯ ರಂಗಪ್ರವೇಶಗಳು ಆಗುವಂತಹ ಸಂದರ್ಭದಲ್ಲಿ ಕಲಾವಿದರು ಮೊದಲ ಅರ್ಧ ಭಾಗದಲ್ಲಿ ಕೆಲವು ಪಾರಂಪರಿಕ ಕೃತಿಗಳನ್ನು ನರ್ತಿಸ್ತಾರೆ, ಉಳಿದ ಅರ್ಧ ಭಾಗದಲ್ಲಿ ಅಭಿನಯಕ್ಕೆ ಪ್ರಾಧಾನ್ಯತೆ ಇರುವ ಕೃತಿಗಳ ನರ್ತನವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ರಚಿತ ಇವತ್ತಿನ ತಮ್ಮ ಪ್ರದರ್ಶನದ ಮುಂದಿನ ಭಾಗದಲ್ಲಿ ಒಂದು ಶಾರದಾ ಸ್ತುತಿ, ಒಂದು ಜಾವಳಿ ಹಾಗೂ ಒಂದು ತಿಲ್ಲಾನ ನರ್ತಿಸ್ತಾ ಇದ್ದಾರೆ. ಈ ನಡುವೆ ಒಂದು ಸಭಾ ಕಾರ್ಯಕ್ರಮ, ದಯಮಾಡಿ ತಾವು ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಾ ಕಲಾವಿದೆಯ ತಂದೆ ತಾಯಿಯರಾದಂತಹ ಶ್ರೀ ಲಕ್ಷ್ಮಿ ಮತ್ತು ರಾಮಚಂದ್ರ ಮೂರ್ತಿ ದಂಪತಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಗುರು ಶ್ರೀ ಶರತ್ ಟಿ ಎಸ್ ಅವರಲ್ಲೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ. ದಯಮಾಡಿ ತಾವು ಮುಖ್ಯ ಅತಿಥಿಗಳನ್ನು ವೇದಿಕೆಗೆ ಕರೆತರಬೇಕು. ಅದಕ್ಕೆ ದಯಮಾಡಿ ಶ್ರೀ ಸಾಯಿ ವೆಂಕಟೇಶ್ ಅವರು ಹಾಗೂ ಡಾಕ್ಟರ್ ಸುಧೀರ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಶರತ್ ಅವರು ಕೂಡ ಅತಿಥಿಗಳ ಜೊತೆ ಆಸೀನರಾಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ರೀತಿಯ ರಂಗಪ್ರವೇಶ ಆಗುವಂತಹ ಸಂದರ್ಭದಲ್ಲಿ ಮೊದಲಿಗೆ ಗುರು ವಂದನೆಯನ್ನು ಸಲ್ಲಿಸಿ ಶಿಷ್ಯರು ಅವರ ಆಶೀರ್ವಾದವನ್ನು ಪಡ್ಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ರಚಿತ ದಯಮಾಡಿ ತಮ್ಮ ತಂದೆ ತಾಯಿಯರ ಜೊತೆ ವೇದಿಕೆಗೆ ಬಂದು ತಮ್ಮ ಗುರುಗಳಾದಂತಹ ಶ್ರೀ ಶರತ್ ಟಿ ಎಸ್ ಮತ್ತು ಸ್ಮಿತಾ ಶರಸ್ ದಂಪತಿಗಳಿಗೆ ತಮ್ಮ ಗುರುವಂದನೆಯನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅತಿಥಿಗಳಿಗೆ ಗೌರವ ಸಲ್ಲಿಸುವಂತಹ ಸಂದರ್ಭ. ಆ ಕಾರ್ಯವನ್ನು ಶರತ್ ಅವರು ಮತ್ತು ರಚಿತಾ ಅವರ ತಂದೆ ತಾಯಿಗಳು ನೆರವೇರಿಸ್ಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅತಿಥಿಗಳ ಒಂದು ಸಣ್ಣ ಪರಿಚಯದೊಂದಿಗೆ, ಶ್ರೀ ಸಾಯಿ ವೆಂಕಟೇಶ್ ಕರ್ನಾಟಕದ ಶಾಸ್ತ್ರೀಯ ನೃತ್ಯ ಕ್ಷೇತ್ರದಲ್ಲಿ ಹಲವು ಕೋನಗಳಲ್ಲಿ ತೊಡಗಿಕೊಂಡಿರುವಂತಹ ಕಲಾವಿದ ಮತ್ತು ತಂತ್ರಜ್ಞ ಕೂಡ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ನೃತ್ಯದಲ್ಲಿ ಬ್ಯಾಚುಲರ್ ಪದವಿ ಪಡೆದಿದ್ದಾರೆ. ಹಿರಿಯ ವಿದ್ವಾಂಸರಾದಂತಹ ಡಾಕ್ಟರ್ ಮಾಯಾರಾವ್ ಅವರು ದೆಹಲಿಯಲ್ಲಿ ತಮ್ಮ ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಆ್ಯಂಡ್ ಕೊರಿಯೋಗ್ರಫಿ ಸಂಸ್ಥೆಯನ್ನು ನಡೆಸುತ್ತಿದ್ದಾಗ ಅಲ್ಲಿ ಕೊರಿಯೋಗ್ರಫಿಯಲ್ಲಿ 3 ವರ್ಷಗಳ ಡಿಪ್ಲೊಮೋ ಪದವಿ ಪಡೆದಿದ್ದಾರೆ. ಬೆಳಕು ಮತ್ತು ರಂಗವಿನ್ಯಾಸದಲ್ಲಿ ಹೆಚ್ಚಿನ ಪ್ರತಿಭೆಯನ್ನು ರೂಢಿಸಿಕೊಂಡು ಆ ಮೂಲಕ ಹಲವಾರು ಹೆಸರಾಂತ ನೃತ್ಯ ಕಲಾವಿದರ ಜೊತೆ USA, UK, ಕೆನಡಾ, ಜಪಾನ್, ಚೈನಾ, ನೇಪಾಳ್, ಮಾಲ್ಡೀವ್ಸ್, ಸಿಂಗಪುರ್, ಸ್ವಿಟ್ಜರ್ಲ್ಯಾಂಡ್ ಮುಂತಾದ ದೇಶಗಳ ಪ್ರವಾಸ ಮಾಡಿದ್ದಾರೆ. ಭಾರತದ ಪ್ರಮುಖ ನಗರಗಳ ಪ್ರವಾಸವನ್ನು ಕೂಡ ಮಾಡಿರುವಂತಹದ್ದು
ಅತ್ಯುತ್ತಮ ಸಂಘಟಕರಾಗಿದ್ದು ಪ್ರತಿ ತಿಂಗಳ ಮೊದಲ ದಿನ ನಿರಂತರವಾಗಿ ಆಯೋಜನೆಗೊಳ್ಳುತ್ತಿರುವ ಸಾಯಿ ನೃತ್ಯೋತ್ಸವವನ್ನು ಬಹಳಷ್ಟು ವರ್ಷಗಳಿಂದ ನಿಲ್ಲದೆ ನಡೆಸ್ಕೊಂಡು ಬರ್ತಾ ಇದ್ದು ಅದೊಂದು ದಾಖಲೆಯಾಗಿದೆ ನೃತ್ಯ ಕ್ಷೇತ್ರದಲ್ಲಿ. ಜೊತೆಗೆ ವಿಶ್ವ ನೃತ್ಯ ದಿನಾಚರಣೆ, ಬೆಂಗಳೂರು ಮತ್ತು ಚೆನ್ನೈಗಳಲ್ಲಿ ರಾಷ್ಟ್ರೀಯ ನೃತ್ಯೋತ್ಸವ, ಗುರು ಡಾಕ್ಟರ್ ಮಾಯಾರಾವ್ ಅವರ ನೆನಪಿಗೆ ಅವರ ಜನ್ಮದಿನ ಮತ್ತು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ, ಜೊತೆಗೆ ತಮ್ಮ ಸಂಸ್ಥಾಪನೆಯ ಸಾಯಿ ಆರ್ಟ್ಸ್ ಇಂಟರ್ನ್ಯಾಷನಲ್ ಮುಖಾಂತರ ವಿವಿಧ ಕಾರ್ಯಕ್ರಮಗಳು, ಉತ್ಸವಗಳು, ಕಾರ್ಪೊರೇಟ್ ಮತ್ತು ಶಾಲಾ ಕಾಲೇಜು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ನೃತ್ಯ ಮಾಧ್ಯಮದ ಉಳಿವು ಬೆಳವಣಿಗೆಗಾಗಿ ಸಲ್ಲಿಸುತ್ತಿರುವ ಸೇವೆಯನ್ನು ಗುರುತಿಸಿ ಹಲವು ಸಂಘ ಸಂಸ್ಥೆಗಳು ಅಭಿಮಾನದಿಂದ ಸಾಯಿ ವೆಂಕಟೇಶ್ ಅವರನ್ನು ಸನ್ಮಾನಿಸಿದ್ದಾವೆ. ಶರತ್ ಅವರು ಕೂಡ ಸಾಯಿ ಆರ್ಟ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲೇ ಸಾಯಿ ವೆಂಕಟೇಶ್ ಅವರ ಪತ್ನಿ ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರ ಮಾರ್ಗದರ್ಶನದಲ್ಲಿ ನೃತ್ಯ ಅಭ್ಯಾಸ ಮಾಡಿರುವಂತಹದ್ದು. ಇವತ್ತು ಕಾರಣಾಂತರಗಳಿಂದ ಗುರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗಿಲ್ಲ. ಸಾಯಿ ವೆಂಕಟೇಶ್ ಅವರು ಬಂದಿದ್ದಾರೆ, ಅವರ ಪ್ರತಿನಿಧಿಯಾಗಿ ಕೂಡ ಅವರನ್ನು ಗೌರವಿಸುವಂತಹ ಒಂದು ಸಂದರ್ಭ. ದಯಮಾಡಿ ಸಾಯಿ ವೆಂಕಟೇಶ್ ಅವರು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡಿ ಮತ್ತೋರ್ವ ಅತಿಥಿಗಳ ಬಗ್ಗೆ ಒಂದು ಸಣ್ಣ ಪರಿಚಯ. ನೃತ್ಯ ಗಂಗೋತ್ರಿ ಸಂಸ್ಥೆಯ ಸಂಸ್ಥಾಪಕ ನಿರ್ದೇಶಕರು ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಎ.ಎನ್. ಸುಧೀರ್ ಕುಮಾರ್ ಅವರು. ಎ.ಎನ್. ಸುಧೀರ್ ಕುಮಾರ್ ಗುರು ಶ್ರೀ ಜನಾರ್ದನ ಶರ್ಮಾ ಮತ್ತು ಶ್ರೀಮತಿ ಚಿತ್ರಾ ದಿನಕರ್ ಅವರ ಮಾರ್ಗದರ್ಶನದಲ್ಲಿ ನೃತ್ಯ ಕಲಿಕೆ ಆರಂಭಿಸಿ ಮುಂದೆ ಹಿರಿಯ ನೃತ್ಯ ಗುರುಗಳಾದ ಶ್ರೀಮತಿ ಲಲಿತಾ ದೊರೈ ಅವರಿಂದ ಹೆಚ್ಚಿನ ಶಿಕ್ಷಣ ಪಡೆದು ವಿದ್ವತ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ನ ಫಲಿತಾಂಶ ಪಡೀತಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಿಂದ ನೃತ್ಯದಲ್ಲಿ ಮಾಸ್ಟರ್ ಪದವಿಯ ಸಾಧನೆಯನ್ನು ಪ್ರಥಮ ರ್ಯಾಂಕ್ನೊಂದಿಗೆ ಗಳಿಸ್ಕೊಳ್ತಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ. ಭರತನಾಟ್ಯಕ್ಕೆ ಪೂರಕವಾಗುವ ಆಧುನಿಕ ಕನ್ನಡ ಕಾವ್ಯ ಒಂದು ಅಧ್ಯಯನ ಎಂಬ ತಮ್ಮ ಸಂಶೋಧನಾ ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿ ಗಳಿಸಿದ್ದಾರೆ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ತಮ್ಮ ನೃತ್ಯ ಗಂಗೋತ್ರಿ ಮೂಲಕ ನೂರಾರು ನೃತ್ಯ ಕಲಾವಿದರನ್ನು ತಯಾರು ಮಾಡಿದ್ದಾರೆ. ಪದವಿ, ಸ್ನಾತಕೋತ್ತರ ಪದವಿ ಸೇರಿದಂತೆ ಹಲವು ನೃತ್ಯ ಪರೀಕ್ಷೆಗಳಿಗೆ ಪರೀಕ್ಷಕರಾಗಿಯೂ, ಮೌಲ್ಯಮಾಪಕರಾಗಿಯೂ, ನೃತ್ಯ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಅವರ PhD ಸಂಶೋಧನೆಯನ್ನು ಆಧರಿಸಿ ಪುರುಷಾಭಿವ್ಯಕ್ತಿ, ಏಕವ್ಯಕ್ತಿ ಪ್ರದರ್ಶನ ವಿಮರ್ಶಕರ ಮತ್ತು ರಸಿಕರ ಮೆಚ್ಚುಗೆಯನ್ನು ಗಳಿಸಿರುವಂತಹದ್ದು. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯೂ ಸೇರಿದಂತೆ ಹಲವು ಪುರಸ್ಕಾರಗಳಿಂದ ಸನ್ಮಾನಿತರಾಗಿರುವಂತಹ ಸಾಧಕರು ಡಾಕ್ಟರ್ ಎ.ಎನ್. ಸುಧೀರ್ ಕುಮಾರ್ ಅವರು. ಇವತ್ತು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗಿಯಾಗಿರೋದು ನಮಗೆ ಬಹಳ ಹೆಮ್ಮೆಯನ್ನು ತಂದಿರುವಂತಹದ್ದು. ಅವರನ್ನು ಅಭಿನಂದಿಸುವಂತಹ ಸಂದರ್ಭ. ದಯಮಾಡಿ ಕಲಾವಿದೆಯ ತಂದೆ ತಾಯಿ ಮತ್ತು ಗುರುಗಳು ಆ ಕಾರ್ಯವನ್ನು ನಿರ್ವಹಿಸಿಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಬಂಧುಗಳೇ. ಇನ್ನು ಇವತ್ತು ನಮ್ಮ ಕರ್ನಾಟಕದ ಕೆಲವು ಮೇರು ಕಲಾವಿದರು ಮೇಳದಲ್ಲಿ ಉಪಸ್ಥಿತರಿದ್ದು ತಮ್ಮ ಪಾಂಡಿತ್ಯದಿಂದ, ತಮ್ಮ ಅನುಭವದಿಂದ ಇವತ್ತು ಕಲಾವಿದೆಯ ಪ್ರದರ್ಶನಕ್ಕೆ ಪೂರಕವಾಗುವ ರೀತಿಯಲ್ಲಿ ಸಹಕರಿಸಿದ್ದಾರೆ. ಅವರೆಲ್ಲರನ್ನೂ ಗೌರವಿಸುವಂತಹ ಒಂದು ಸಂದರ್ಭ. ಮೊದಲಿಗೆ ಪ್ರಬುದ್ಧ ಮಟ್ಟದ ಗಾಯನದಿಂದ ಮೇಳದ ಘನತೆಯನ್ನು ಹೆಚ್ಚಿಸಿರುವಂತಹ ಯುವ ವಿದ್ವಾಂಸರು ಶ್ರೀ ರೋಹಿತ್ ಭಟ್ ಉಪ್ಪೂರ್ ಅವರು ಹಾಡುಗಾರಿಕೆಯಲ್ಲಿ ಇದ್ದಂತಹದ್ದು. ದಯಮಾಡಿ ಅವರು ವೇದಿಕೆಗೆ ಬಂದು ಕಲಾವಿದರ ಕುಟುಂಬದ ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ವಿದ್ವಾನ್ ಶ್ರೀ ರೋಹಿತ್ ಭಟ್ ಉಪ್ಪೂರ್. ಹಾಗೆಯೇ ಮೃದಂಗ ವಾದನದಲ್ಲಿ ಇವತ್ತು ನಮ್ಮ ಮೇಳದ ಭಾಗವಾಗಿದ್ದಂತಹ ವಿದ್ವಾಂಸರು, ಹಿರಿಯ ವಿದ್ವಾಂಸರು, ಅನುಭವಿ ವಿದ್ವಾಂಸರು, ಕರ್ನಾಟಕ ಕಲಾಶ್ರೀ ಶ್ರೀ ಜಿ ಗುರುಮೂರ್ತಿಯವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ವಿದ್ವಾನ್ ಶ್ರೀ ರೋಹಿತ್ ಭಟ್ ಉಪ್ಪೂರ್ ಅವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ.
ವಿದ್ವಾನ್ ಶ್ರೀ ರೋಹಿತ್ ಭಟ್ಟುಪೂರ್. ಸುಶ್ರಾವಿಯ ಕೊಳಲು ವಾದನದ ಮುಖಾಂತರ ಕಲಾವಿದೆಗೆ ಸಹಕಾರವನ್ನು ನೀಡ್ತಾ ಇರುವಂತಹ ಮತ್ತೋರ್ವ ಹಿರಿಯ ಅನುಭವಿ ವಿದ್ವಾಂಸರು ಶ್ರೀ ಜಯರಾಮ್ ಕಿಕ್ಕೇರಿ ಸರ್ ಅವರು ವೇದಿಕೆಗೆ ಬಂದು ಕಲಾವಿದರ ಕುಟುಂಬದ ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಯಲಿನ್ ವಾದನದಲ್ಲಿ ನಮ್ಮ ಮೇಳದ ಭಾಗವಾಗಿದ್ದಂತಹ ಮತ್ತೋರ್ವ ಅನುಭವಿ ವಿದ್ವಾಂಸರು ಶ್ರೀ ಮತ್ತೂರು ಶ್ರೀನಿಧಿ ಅವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿದ್ವಾಂಸರಾದಂತಹ ಶ್ರೀ ಡಿ ವಿ ಪ್ರಸನ್ನ ಕುಮಾರ್ ಅವರು ಇವತ್ತು ರಿದಮ್ ಪ್ಯಾಡ್ ಮತ್ತು ಇತರ ಲಯವಾದ್ಯಗಳಲ್ಲಿ ಸಹಕಾರವನ್ನು ನೀಡ್ತಾ ಇರುವಂತಹ ವಿದ್ವಾಂಸರು, ಬಹಳ ಒಳ್ಳೆಯ ನಟುವನ್ನಾರು ಕೂಡ. ಶರತ್ ಪ್ರಸನ್ನ ಕುಮಾರ್ ಅವರ ಮಾರ್ಗದರ್ಶನದಲ್ಲೇ ನಟುವಾಂಗದಲ್ಲಿ ತರಬೇತಿ ಪಡೆದಿರುವಂತಹದ್ದು. ದಯಮಾಡಿ ಅವರು ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿದ್ವಾನ್ ಶ್ರೀ ಡಿ ವಿ ಪ್ರಸನ್ನ ಕುಮಾರ್ ಅವರು ಶ್ರೀಮತಿ ಎಚ್ ಎನ್ ನರಸಮ್ಮ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಶರತ್ ಅವರ ಸಾಕು ತಾಯಿಯವರು ದಯಮಾಡಿ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ತಮ್ಮ ಮಗನ ಸಾಧನೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವರು ಬಂದಿರುವಂತಹದ್ದು. ದಯಮಾಡಿ ವೇದಿಕೆಗೆ ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕು ಅನ್ನುವಂತಹ ವಿನಂತಿ ಶ್ರೀಮತಿ ಎಚ್ ಎನ್ ನರಸಮ್ಮ ಅವರು. ದಯಮಾಡಿ ಪವನ್ ಕುಮಾರ್ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಪವನ್ ಕುಮಾರ್, ಶರತ್ ಅವರೆಲ್ಲ ಸಾಯಿ ಆರ್ಟ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲಿ ಒಟ್ಟಿಗೆ ನೃತ್ಯಾಭ್ಯಾಸ ಮಾಡ್ತಾ ಇದ್ದಂತಹದ್ದು. ವಾಸ್ತವವಾಗಿ ಚಿಕ್ಕಬಳ್ಳಾಪುರದಲ್ಲಿ ಶರತ್ ಅವರ ನೃತ್ಯ ಶಾಲೆ, ಶರತ್ ಅವರ ಅನುಪಸ್ಥಿತಿಯಲ್ಲಿ ಪವನ್ ನೃತ್ಯ ಶಾಲೆಯನ್ನು ನಿರ್ವಹಿಸ್ತಾ ಇದ್ದರು. ಆ ಹಿನ್ನೆಲೆಯಲ್ಲಿ ಅವರು ರಚಿತಾ ಅವ್ರಿಗೂ ಕೂಡ ಪಾಠ ಮಾಡಿದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಬಂದು ಕಲಾವಿದರ ಕುಟುಂಬದ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಪವನ್ ಕುಮಾರ್ ವಿದುಷಿ ಶ್ರೀಮತಿ ಲತಾಮಣಿಯವರನ್ನು ನಾನು ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ಸಂಗೀತ ಶಿಕ್ಷಕಿಯವರು, ಕಲಾವಿದರಿಗೆ ಸಂಗೀತ ಪಾಠ ಮಾಡಿರುವಂಥವರು ಶ್ರೀಮತಿ ಲತಾಮಣಿಯವರು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಿಶಾ
ನಿಶಾಂತ್ ಅರವಿಂದಾಕ್ಷನ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ನಿಶಾಂತ್ ಕೂಡ ನೃತ್ಯ ಕಲಾವಿದರು, ಇವತ್ತು ಕಲಾವಿದೆಯ ಮೇಕಪ್ ಜವಾಬ್ದಾರಿಯನ್ನು ನಿರ್ವಹಿಸಿರುವಂತಹದ್ದು. ನಿಶಾಂತ್ ಅರವಿಂದಾಕ್ಷನ್ ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಾಗ್ತಾ ಇದೆ. ದಯಮಾಡಿ ದೀಪಕ್ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ದೀಪಕ್ ಇವತ್ತಿನ ಕಾರ್ಯಕ್ರಮದ ಫೋಟೋ, ವಿಡಿಯೋ ಈ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ನಾವು ತಮಗೆ ಒದಗಿಸಿರುವಂತಹ ಕರಪತ್ರದ ವಿನ್ಯಾಸ ಮಾಡಿದ್ದು ಕೂಡ ದೀಪಕ್ ಅವರು. ದಯಮಾಡಿ ಅವರು ವೇದಿಕೆಗೆ ಬಂದು ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಈ ರಂಗಮಂದಿರದ ನಿರ್ವಾಹಕರಾದಂತಹ ರಾಮಕೃಷ್ಣ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ರಾಮಕೃಷ್ಣ ಇವತ್ತು ಬೆಳಕು ಸಂಯೋಜನೆ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ಅವರು ನಿರ್ವಹಿಸ್ತಾ ಇದ್ದಾರೆ. ದಯಮಾಡಿ ಅವರು ವೇದಿಕೆಗೆ ಬಂದು ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಬಂಧುಗಳೇ. ಇನ್ನು ನಮ್ಮ ಅತಿಥಿಗಳಿಂದ ಇವತ್ತಿನ ಕಾರ್ಯಕ್ರಮವನ್ನು ಕುರಿತಾಗಿ ಅವರ ಅಭಿಪ್ರಾಯವನ್ನು ಕೇಳುವಂತಹ ಸಂದರ್ಭ. ಮೊದಲಿಗೆ ಶ್ರೀ ಸಾಯಿ ವೆಂಕಟೇಶ್ ಅವರನ್ನು ಅದಕ್ಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜೀವನದಲ್ಲಿ ಎರಡು ಇರಬೇಕು ಅಂತ. ಇಂಪಾರ್ಟೆಂಟು, ಒಂದು ಗುರು ಇರಬೇಕು, ಒಂದು ಗುರಿ ಇರಬೇಕು. ದೇರ್ ಮಸ್ಟ್ ಬಿ ಎ ಗುರು, ದೇರ್ ಮಸ್ಟ್ ಬಿ ಎ ಗೋಲ್. ಒಂದು ಗುರಿ ಇರಬೇಕು. ಎಂಥ ಅದ್ಭುತವಾದ ಒಂದು ವಾಕ್ಯ ನೋಡಿ. ನಮ್ಮ ಪರಂಪರೆಯಲ್ಲಿ ಇದು ಹಾಗೇ ನಡ್ಕೊಂಡು ಬರ್ತಾ ಇದೆ. ನಮ್ಮ ಶಾಸ್ತ್ರಗಳು ನೋಡಿದ್ರೆ 2000 ವರ್ಷದ ಹಿಂದೆ 36 ಚಾಪ್ಟರು, 6000 ಶ್ಲೋಕಗಳನ್ನು ಸ್ಥಾಪಿಸಿ ಇಲ್ಲಿವರೆಗೂ ಆ ಪರಂಪರೆ ಶಾಸ್ತ್ರವನ್ನು ನಾವು ಅನುಸಾರ ಮಾಡಿಕೊಂಡು ಕಲ್ತ್ಕೊಂಡು ರಚಿತವರೆಗೂ ಬಂದಿದೆ. ಇದು ಎಂಥ ಅದ್ಭುತವಾದ ಒಂದು ಮುನಿ ಹಿರಿಯರು ನಮ್ಮ ಪರಂಪರೆಯಲ್ಲಿ ಕೊಟ್ಟೋಗಿದ್ದಾರೆ ನೋಡಿ. 2000 ವರ್ಷ ಅಂದರೆ ಏನು, ಇಂಥ ಜಾಸ್ತಿ ಆಗಿದೆ. ಇಂಥದ್ದು ನಮ್ಮದು ನಾಟ್ಯಶಾಸ್ತ್ರ, ಭರತ ಮುನಿಗಳು ಕೊಟ್ಟಿರೋವಂಥದ್ದು ಒಂದು ದೊಡ್ಡ ನಾಟ್ಯಶಾಸ್ತ್ರ ಇದು. ಆ ಗುರು ಪರಂಪರೆ ಯಾವ ರೀತಿ ಕಲ್ತ್ಕೊಂಡು ಜನ್ರೇಷನ್ ಟು ಜನ್ರೇಷನ್, ಜನ್ರೇಷನ್ ಯಾವ ಥರ ಶರತ್ವರೆಗೂ ಬಂದಿದೆ. ಶರತ್ ಇವತ್ತು ಗುರುಗಳ ಸ್ಥಾನದಲ್ಲಿ ಕೂತ್ಕೊಂಡು ಅವರು ಕಲ್ತಿರೋ ಒಂದು ವಿದ್ಯೆಯನ್ನು ಶಾಸ್ತ್ರ ನಾಟ್ಯಶಾಸ್ತ್ರ ಪ್ರಕಾರ ಆ ಮಗುವಿಗೆ ಇವತ್ತು ಅದ್ಭುತವಾದ ರೀತಿಯಲ್ಲಿ ರಂಗಪ್ರವೇಶ ಮಾಡಿಕೊಟ್ಟಿದ್ದಾರೆ. ಇದು ಹಿಂದ್ಗಡೆ ತುಂಬ ಜನ ಇದ್ದಾರೆ. ಶರತ್ತಿನ ಲೈಫ್ ಹಿಂದೇ ತುಂಬ ಜನ ಇದ್ದಾರೆ. ಅವರ ತಂದೆ ತಾಯಿಗಳು ಒಂದು ಕಡೆ ಆದರೆ ಅಕ್ಕಯ್ಯ ಅವರು ಕೂತಿರೋರು ಅದ್ಭುತವಾದ ಸೇವೆ. ಅಕ್ಕಯ್ಯ ಅವ್ರದ್ದು ಸೈಲೆಂಟಾಗಿರ್ತಾರೆ. ಅಕ್ಕಯ್ಯ ಅವರು ಆ ಶರತ್ತನ್ನ ಒಂದು ದೊಡ್ಡ ಒಂದು ಆರ್ಟಿಸ್ಟಾಗಿ ಮೋಲ್ಡ್ ಮಾಡಿ ನಮ್ಮ ಬೆಂಗಳೂರಿಗೆ ಕಳಿಸಿದ್ರು. ಶರತ್ ಮನೇಲಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಹೋದರೆ ನಾಲ್ಕು ದಿಕ್ಕುಗಳು ನೀವು ನೋಡಿದ್ರೆ ಬರೀ ಫಸ್ಟ್ ಪ್ರೈಸಸ್ಸು, ಬರೀ ಕಪ್ಸು, ಶೀಲ್ಡ್ಸು, ಎಲ್ಲ ಕಾಂಪಿಟೇಷನಲ್ಲಿ ಗೆದ್ದಿರೋದು ಫಸ್ಟ್ ಪ್ರೈಸು. ಎಂಥ ಅದ್ಭುತವಾದ ಸೇವೆ. ಒಂದು ಮಾತೆ, ಮಾತೃದೇವೋಭವ, ಮಾತೃದೇವೋಭವ, ಅದೊಂದು ಶಕ್ತಿ. ಮಾತೆಯರಲ್ಲಿ ಒಂದು ಇಚ್ಛಾಶಕ್ತಿ. ಆ ತಾಯಿ ನಿಂತ್ಕೊಂಡು, ಅಣ್ಣಾಜಿಯವರು ಫೋಟೋ ಇಲ್ಲಿದೆ, ಅಣ್ಣಾಜಿಯವರು ಶರತ್ನ ಒಂದು ಸಂಪ್ರದಾಯ, ಒಂದು ವೇದ ಪರಂಪರ, ಸಂಸ್ಕೃತ ನಡವಳಿಕೆ, ಒಂದು ರೀತಿ
ನೀತಿ, ದೈವ ಪೂಜೆ, ಪುನಸ್ಕಾರಗಳು ಎಲ್ಲ ಹೇಳಿಕೊಟ್ಟು ಅವನಲ್ಲಿ ಒಂದು ದೊಡ್ಡ ಒಂದು ವ್ಯಕ್ತಿ ಥರ ಸ್ಥಾಪನೆ ಮಾಡಿಕೊಟ್ಟ. ಮಹಾಶಕ್ತಿಗಳು ಇವರು. ಚಿಕ್ಕಬಳ್ಳಾಪುರದಲ್ಲಿ ನೋಡಿ, ಒಂದು ಸಣ್ಣ ಪ್ಲೇಸು. ಇವತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದಾರೆ, ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ, ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದಾರೆ. ಇದು ಯಾವ ಗುರು ಪರಂಪರೆ ನೋಡಿ, ತಾಯಿ ಮೊದಲ ಗುರು, ಹೇಗೆ ಆ ಪರಂಪರೆ ಬೆಳೆಸ್ಕೊಂಡು ಬೇರೆ ಬೇರೆ ಗುರುಗಳ ಹತ್ರ ಎಲ್ಲ ಕಲಿತು ಶರತ್ ಅವರು ಇವತ್ತು ಗುರುಸ್ಥಾನದಲ್ಲಿ ಕೂತ್ಕೊಂಡು ಅದ್ಭುತವಾದ ಕೆಲಸ. ತುಂಬ ಸಿಂಪಲ್ ಅಂತ ಕಾಣಿಸುತ್ತೆ, ಅಲ್ಲಿ ಕೂತ್ಕೊಂಡು ನಟವಾಂಗ ಮಾಡ್ಬೇಕಾದ್ರೆ ಕೈಕಾಲೆಲ್ಲ ನಡುಗುತ್ತೆ, ತುಂಬ ಕಷ್ಟ. ಯಾಕಂದರೆ ಅಲ್ಲಿ ಕೂತಿರೋ ಮ್ಯೂಸಿಷಿಯನ್ಸ್ ಎಲ್ಲ ಟಾಪ್ ಕ್ಲಾಸ್ ಮ್ಯೂಸಿಷಿಯನ್ಸು, ಅದ್ಭುತವಾದ ಮ್ಯೂಸಿಷಿಯನ್ಸ್ ಅವರು. ಎಲ್ಲೂ ಎಲ್ಲರೂ ತಪ್ಪು ಮಾಡಿದ್ರೆ ಟಕ್ ಅಂತ ಹಿಡಿದು ಬಿಡ್ತಾರೆ, ಅಲ್ಲೇನೂ ನಾವು ತಪ್ಪು ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಮೊದಲನೇ ರಂಗ ಪ್ರವೇಶ ತುಂಬ ಅದ್ಭುತವಾಗ ತಯಾರಿ ಮಾಡಿದ್ದಾರೆ. ಯಾವ ಥರ ಶರತ್ತು ಡಿಸ್ಟಿಂಕ್ಷನ್ಸ್ ತೊಗೊಂಡು ಬಂದೋ, ಯಂಗ್ ಏಜಿಂದ ಕೀಪಿಂಗ್ ಡ್ಯಾನ್ಸ್ ಆ್ಯಸ್ ಎ ಪ್ರೊಫೆಷನ್. ಈ ಡ್ಯಾನ್ಸ್ ಪ್ರೊಫೆಷನ್ ನೋಡಿ ಎಷ್ಟು ಒಂದು ಅದ್ಭುತವಾದ ಒಂದು ಕಲ್ಪನೆ ಕೊಡುತ್ತೆ ಅಂದರೆ, ಯು ಕ್ಯಾನ್ ಡಿಫ್ರೆನ್ಷಿಯೇಟ್ ಡ್ಯಾನ್ಸರ್ಸ್ಗೂ ಡ್ಯಾನ್ಸರ್ಸ್ಗೂ. ನೀವು ಅಕ್ಕಪಕ್ಕ ನಿಲ್ಸಿ ನೋಡಿದ್ರೆ ಅವ್ರಿಗೆ ರಾಮ ಅಂತ ಗೊತ್ತಿರಲ್ಲ, ಕೃಷ್ಣ ಅಂದರೆ ಗೊತ್ತಿರಲ್ಲ. ಡ್ಯಾನ್ಸರ್ಸ್ ಕೇಳಿ ಶ್ಲೋಕ ಸಮೇತ ಹೇಳ್ತಾರೆ. ಆ ಒಂದು ಅದ್ಭುತವಾದ ಒಂದು ಶಾಸ್ತ್ರ ಕಲ್ತಿರ್ತಾರೆ ಈ ಮಗು. ಈ ಡಿಸ್ಟಿಂಕ್ಷನ್ ಹೆಂಗೆ ಶರತ್ ತಗೊಂಡ್ರು ಹಂಗೆ ರಚಿತಾ ಕೂಡ. ಲುಕ್ ಅಟ್ ಅವರ್ ಡಿಸ್ಟಿಂಕ್ಷನ್ಸ್ ಇನ್ ಸೋ ಮೆನಿ ಆಫ್ ಅವರ್ ಅಕಾಡೆಮಿಕ್ಸ್, ಎಲ್ಲ ಕಡೆ, ಮ್ಯೂಸಿಕಲ್ಲಿ, ಡ್ಯಾನ್ಸಲ್ಲಿ, ಎಕ್ಸಾಮ್ಸಲ್ಲಿ, ಈಗ MBBSಲ್ಲೂ ಡಿಸ್ಟಿಂಕ್ಷನ್ ತೊಗೊಳ್ತಾರೆ. ದಿಸ್ ಈಸ್ ಓನ್ಲಿ ಬಿಕಾಸ್ ಆಫ್ ಅವರ್ ಕ್ಲಾಸಿಕಲ್ ಡ್ಯಾನ್ಸ್. ಆ ಡ್ಯಾನ್ಸು ಅಲ್ಲಿ ಅಷ್ಟೊಂದು ಅದ್ಭುತವಾದ ಒಂದು ಎನರ್ಜಿ ಇದೆ, ಅದ್ಭುತವಾದ ಒಂದು ಪವರ್ ಇದೆ. ಆ ಪರಂಪರೆ, ಗುರು ಪರಂಪರೆ ಬಂದಿದೆ, ಗುರುವಿನ ಆಶೀರ್ವಾದ ಇರುತ್ತೆ ಅದರಲ್ಲಿ. ಆ ಮಕ್ಕಳು ಅಷ್ಟು ಸ್ಟ್ರಾಂಗ್ ಆಗ್ತಾರೆ ಮೆಂಟಲಿ, ಫಿಸಿಕಲಿ. ಆ ಒಂದು ಮೆಮೊರಿ ಪವರ್ ಅನ್ನೋದು ಆ ಮಕ್ಕಳಿಗೆ ಅಷ್ಟೊಂದು ಅದ್ಭುತವಾಗುತ್ತೆ. ಅವರು ನಮ್ಮಲ್ಲೂ ಎಷ್ಟೋ ಜನ ಡ್ಯಾನ್ಸರ್ಸು ನಾಳೆ ಪರೀಕ್ಷೆ ಅಂದರೆ ಇವತ್ತು ಬಂದುಬಿಟ್ಟು ಡ್ಯಾನ್ಸ್ ಕ್ಲಾಸ್ ಅಟೆಂಡ್ ಮಾಡಿಬಿಟ್ಟು ಹೋಗ್ತಾರೆ, ಎಲ್ಲ ರ್ಯಾಂಕ್ ತೊಗೊಳ್ತಾರೆ, ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್ ರ್ಯಾಂಕ್. ಇನ್ನು ಮಿಕ್ಕಿದವ್ರು ಪಾಪ ಬೆಳಗ್ಗೆನ ರಾತ್ರಿ ಓದಿರ್ತಾರೆ, ಅವ್ರು ಪಾಸಾಗೋದೇ ಭಾರಿ ಕಷ್ಟ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ಅವರ್ ಆರ್ಟ್ ಆ್ಯಂಡ್ ಕಲ್ಚರ್, ನಮ್ಮ ಗುರು ಪರಂಪರೆ ಭರತಮುನಿಗಳಿಂದ ಬಂದಿರೋದು, ಹೇಗೆ ನಾವು ಇದನ್ನು ಕಲ್ತ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಅತ್ಯಂತ ಪ್ರೋತ್ಸಾಹ ರಾಮಚಂದ್ರಮೂರ್ತಿಯವರು, ರಚಿತಾನ ತಂದೆ ಹಾಗೂ ಶ್ರೀಲಕ್ಷ್ಮಿಯವರು ನಾವು ತುಂಬ ಪ್ರಶಂಸಬೇಕು. ಯಾಕೆಂದರೆ ತಂದೆ ತಾಯಿಗಳು ಅವಳಿಗೆ MBBS ಮಾಡೋದಲ್ಲದೆ ಒಂದು ಅರಂಗೇಟ್ರಮ್ ಮಾಡು ಮೊದಲು, ಎಷ್ಟು ಒಂದು ಥಾಟ್ ಪ್ರೋಸೆಸ್ ನೋಡಿ. ರಂಗಪ್ರವೇಶ ಮಾಡಿದ್ರೆ ಇವತ್ತು ಅವಳು ಒಂದು ಲೈಸೆನ್ಸ್ ಕೊಟ್ಟಂಗೆ, ಶಿ ಕ್ಯಾನ್ ಬಿ ಎ ಗ್ರೇಟ್ ಡ್ಯಾನ್ಸರ್ ಫ್ರಮ್ ಟಿಯರ್. ಗೆಜ್ಜೆ ಕಟ್ಕೊಂಡು ಆ ಡ್ಯಾನ್ಸ್ ಪರಂಪರೆ ನಡ್ಕೊಂಡು ಹೋಗ್ತಾ ಇರುತ್ತೆ, MBBS ನಡ್ಕೊಂಡು ಹೋಗ್ತಾ ಇರುತ್ತೆ. ಇದೇ ಥರ ಡಿಸ್ಟಿಂಕ್ಷನ್ ಹಾಕೊಂಡು ಬರ್ತಾಯಿರ್ತಾರೆ. ಎಂಥ ಒಂದು ಅದ್ಭುತವಾದ ಒಂದು ಮಗಳನ್ನ ಇವತ್ತು ಆ ಪೇರೆಂಟ್ಸು ಕೊಟ್ಟಿದ್ದಾರೆ. ಇದು ನಮ್ಮೆಲ್ಲರಿಗೂ, ಎಲ್ಲ ಪೇರೆಂಟ್ಸ್ಗೂ ಒಂದು ಮಾರ್ಗದರ್ಶನ. ಇದು ಯಾವುದಾದ್ರೂ ಒಂದು ಕಲೆ ನಮ್ಮಲ್ಲಿ ಕಲೀಲೇಬೇಕು. ನೀವು ಚೆನ್ನೈ ಮಡ್ರಾಸಲ್ಲಿ ಹೋಗಿ ನೋಡಿದ್ರೆ, ತಮಿಳ್ನಾಡಲ್ಲಿ ಹೆಣ್ಣು ನೋಡೋಕ್ಕೆ ಹೋಗ್ಬೇಕಾದ್ರೆ ಮಗುಗೆ ಎನ್ನ ವರದಿ ಅಂತ ಕೇಳ್ತಾರೆ, ಏನು ಕಲ್ತಿದ್ದಾಳೆ ಅಂತಾರೆ. ಅವರು ಅವಳು BA BCOM MA ಕಲ್ತಿರೋದಲ್ಲ, ಸಂಗೀತ ಬರುತ್ತಾ, ಡ್ಯಾನ್ಸ್ ಬರುತ್ತಾ ಅಂತ ಕೇಳ್ತಾರೆ. ಅದು ಒಂದು ಸೌತ್ ಇಂಡಿಯಾದ ಒಂದು ದೊಡ್ಡ ಪರಂಪರೆ. ಆ ಒಂದು ಪರಂಪರೆ ಉಳಿಸ್ಕೊಂಡು ಬರ್ತಾ ಇದ್ದಾರೆ ಲಕ್ಷ್ಮಿಯವರು ಮತ್ತು ರಾಮಚಂದ್ರ ಅವರು. ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಯಾಕೆಂದರೆ ಒಳ್ಳೆ ಸ್ಟೂಡೆಂಟ್ ಸಿಗೋದು ಕಷ್ಟ, ಒಳ್ಳೆ ಗುರುಗಳು ಸಿಗಿರುತ್ತೆ. ಒಳ್ಳೆ ಗುರುಗಳಿಗೆ ಒಳ್ಳೆ ಸ್ಟೂಡೆಂಟ್ ಸಿಕ್ಕಿದ್ದಾರೆ. ಎಷ್ಟು ಲೀಲಾಜಾಲವಾಗಿ ಅವಳು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ. ಒಂದು 10 ವರ್ಷದ ಮೇಲೆ ಕಲ್ತಿದ್ದಾರೆ ಅನಿಸುತ್ತೆ, ಅದು More than 10 years. ಇದೊಂದು ತಪಸ್ಸು, ಎಷ್ಟು ಬೇಗ ಬರೋದಿಲ್ಲ ನಮಗೆ, ಟಕ್ಕಂತ ಬಂದು ಸಿನಿಮಾ ಡ್ಯಾನ್ಸ್ ಮಾಡ್ದಂಗೆ ಆಗೋದಿಲ್ಲ. ಇದು ತುಂಬ ಇದರಲ್ಲಿ ಕೊರಿಯೋಗ್ರಫಿ, ಲಾಜಿಸ್ಟಿಕ್ಸು, ಮ್ಯಾಥಮೆಟಿಕ್ಸು, ಕ್ಯಾಲ್ಕುಲೇಷನ್ಸು, ಮ್ಯೂಸಿಕ್ಕು, ಹಾವಭಾವ, ಅಸ್ತಮುದ್ರೆ ತುಂಬ ಇದೆ ಇದರಲ್ಲಿ. ಇಟ್ ಲುಕ್ ಸಿಂಪಲ್,
ತುಂಬ ಕಲಿಯೋದಿದೆ. ಇಂಥ ಒಂದು ಅದ್ಭುತವಾದ ಕಲಾವಿದೆಯನ್ನು ಸೃಷ್ಟಿ ಮಾಡಿದ ಶರತ್ ಅವರಿಗೆ, ತಂದೆ ತಾಯಿಗಳಿಗೆ, ಅವರೆಲ್ಲ ರಿಲೇಷನ್ಸು, ಅಜ್ಜಂದಿರು, ಅಜ್ಜಿದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ರಚಿತಾ, ಎ ಕಲ್ಚರಲ್ ಅಂಬಾಸಿಡರ್ ಆಫ್ ಅವರ್ ಕಂಟ್ರಿ, ಆ ನಟರಾಜನಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೀನಿ, ಲೆಟ್ ಅರ್ ಟೇಕ್ ದಿಸ್ ಆರ್ಟ್ ಟು ದ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್, ಲೆಟರ್ ಬಿ ಅವರ್ ಕಲ್ಚರಲ್ ಅಂಬಾಸಿಡರ್ ಅಂತ ಆ ನಟರಾಜನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಾನ್ಯರಾದ ಶ್ರೀ ಸಾಯಿ ವೆಂಕಟೇಶ್ ಅವರಿಗೆ ಅವರ ಅಭಿಮಾನದ ಮಾತುಗಳಿಗಾಗಿ. ಮುಂದೆ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ಗುರು ಡಾಕ್ಟರ್ ಎ ಎನ್ ಸುಧೀರ್ ಕುಮಾರ್ ಅವರಲ್ಲಿ. ಶ್ರೀ ಗುರುಭ್ಯೋ ನಮಃ. ಇಂಥ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮದ ಮಧ್ಯೆ ಒಂದು ರೀತಿಯಲ್ಲಿ ಅವರಿಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೋಸ್ಕರ ಒಂದು ಸ್ವಲ್ಪ ಬಿಡುವು ಕೊಟ್ಟ ಹಾಗೆ, ಅದಲ್ಲದೆ ಇದ್ದರೆ ಈ ಥರ ಮಾತಾಡೋದು ಒಂದು ರೀತಿಯಾದ ರಸಭಂಗ ಅಂತ ಭಾವಿಸ್ತೇನೆ. ಆದರೂ ಕೂಡ ಒಂದು ಸಂಪ್ರದಾಯ, ಎಲ್ಲಿಂದ ಹೇಗೆ ಶುರು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಸಾಮಾನ್ಯ ರಂಗಪ್ರವೇಶ ಅಂತಂದರೆ ಒಂದು ಸ್ವಲ್ಪ ಗೊಂದಲಗಳಿರುತ್ತೆ, ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ, ಗುರುಗಳಿಗೆ ಗೊಂದಲ ಇರುತ್ತೆ, ಮೊದಲನೆಯ ರಂಗಪ್ರವೇಶ ಅನ್ನುವಂಥದ್ದು. ಬಟ್ ಅದು ಯಾವ ಥರದ ಒಂದು ಇದು ಇಲ್ಲದೇ ಒಂದು ಪ್ರಬುದ್ಧವಾದಂಥ ಒಂದು ಕಾರ್ಯಕ್ರಮವನ್ನು ನೋಡಿದಂತಹ ಒಂದು ಅನುಭವ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಈ ಒಂದು ವೇದಿಕೆಯಲ್ಲಿ ನನ್ನ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶರತ್ ದಂಪತಿಗಳಿಗೆ ಮೊದಲನೇದಾಗಿ ನಾನು ನನ್ನ ವಂದನೆಗಳನ್ನು ಹೇಳ್ತೇನೆ. ಕಾರ್ಯಕ್ರಮದ ಬಿಗಿನಿಂಗು ಷಡಕ್ಷರಿ ಅವರ ಒಂದು ರಚನೆಯಿಂದ ಅವರು ಹಾಡಿದ್ರು. ಷಡಕ್ಷರಿ ಅವರು ನಮ್ಮ ನಾಡಿನ ನಿರೂಪಣೆಯಲ್ಲಿ ಅತ್ಯಂತ ವಿಶೇಷವಾದಂತಹ ಒಂದು ಪರಿಣತಿಯನ್ನು ಪಡೆದಂಥವರು. ಹಾಗೂ ಅವರು ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ ಅಂತಂದರೆ ಎಲ್ಲ ಅಚ್ಚುಗಟ್ಟಾಗಿ ಯಾವ ಯಾವ ವೇದಿಕೆಗೆ ಯಾವ ಯಾವ ಎಷ್ಟರ ಮಟ್ಟಿಗೆ ಹೇಳಬೇಕು ಅನ್ನುವಂಥದ್ದನ್ನು ಬಹಳ ಜನ ನಿರೂಪಣಾ ನಿಪುಣ ಅಂತಕ್ಕಂಥ ಒಂದು ನೃತ್ಯ ಕಲಾ ಪರಿಷತ್ತಿನ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಂಥದ್ದು ಅರ್ಥಪೂರ್ಣ ಅಂತ ಅನಿಸುತ್ತೆ. ಬಹಳ ಎರಡನೇದು ನನಗೆ ಸಂತೋಷ ಅಂತಂದರೆ ಶರತ್ ಅವರು ಅವ್ರದ್ದೇ ಆದಂಥ ಒಂದು ರಚನೆಯನ್ನು ಮೊಟ್ಟ ಮೊದಲನೇದಾಗಿ ವೇದಿಕೆಯಲ್ಲಿ ಮಾಡಿಸಿರ್ತಕ್ಕಂಥದ್ದು. ಸಂಪ್ರದಾಯದ ನಡುವೆ ಹೊಸ ಹೊಸ ರಚನೆಗಳು ಬರೋದಿದೆಯಲ್ಲ, ಇದು ಬಹಳ ಒಂದು ಸಂತೋಷವನ್ನು ಕೊಡುವಂಥದ್ದು. ನಮ್ಮ ಕರ್ನಾಟಕದ ನೃತ್ಯ ಕ್ಷೇತ್ರ ಇತ್ತೀಚೆಗೆ ಒಂದು 15-20 ವರ್ಷದಲ್ಲಿ ನಮ್ಮ ರಚನೆಗಳು, ನಮ್ಮ ಕನ್ನಡದ ರಚನೆಗಳನ್ನು ನಾವು ಎದೆ ತಟ್ಟುಕೊಂಡು ವೇದಿಕೆ ಮೇಲೆ ಎಲ್ಲಿ ಬೇಕಾದರೂ ನಾವು ಸಂಪೂರ್ಣವಾದ ಭರತನಾಟ್ಯ ಕಾರ್ಯಕ್ರಮವನ್ನು ನೀಡುವಂತಹ ಮಟ್ಟಿಗೆ ನಾವು ಬೆಳೆದಿರೋದಿದೆಯಲ್ಲ, ಅದು ಬಹಳ ಒಂದು ಉತ್ತಮವಾದಂಥ ಬೆಳವಣಿಗೆ. ಇವತ್ತಿನ ವೇದಿಕೆಯಲ್ಲಿದ್ದಂತಹ ಕಲಾವಿದರು ಅನೇಕರು, ಇದರಲ್ಲಿ ಗುರುಮೂರ್ತಿಯವರ ಕೊಡುಗೆ ಇರ್ಬೋದು, ಪ್ರಸನ್ನ ಅವರ ಕೊಡುಗೆ ಇರ್ಬೋದು, ಜಯರಾಮ ಅವರ ಕೊಡುಗೆ ಇರ್ಬೋದು, ನಮ್ಮ ಷಡಕ್ಷರಿ ಇರ್ಬೋದು, ಶರತ್ ಕೂಡ ಹೊಸದಾಗಿ ಅಲ್ಲಿ ಪದಾರ್ಪಣೆ ಮಾಡ್ತಕ್ಕಂಥದ್ದು ತುಂಬ. ಅದನ್ನು ಹೇಳೋದಕ್ಕೆ ನಾನು ಯಾಕೆ ಅಂತಂದರೆ ನಾನು ಕಲಿಯುವ ಸಂದರ್ಭದಲ್ಲಿ ನಾನು ಅನುಭವಿಸಿದಂತಹ ಕನ್ನಡದ ರಚನೆಗಳ ಕೊರತೆಯಿಂದ ನಮಗೊಂದು ರೀತಿಯಾದಂತಹ ಮುಜುಗರ ಆಗ್ತಾ ಇತ್ತು. ಯಾವುದೋ ಕಾರ್ಯಕ್ರಮ ಮಾಡಬೇಕಾದ್ರೆ ಏನು ಭಾಷೆ ಬರದೇ ಇರೋದು, ಯಾವುದೋ ತಮಿಳು ರಚನೆ ತೆಲುಗು ರಚನೆಗಳನ್ನು ಮಾಡಿಕೊಂಡು ಅಪ್ಪಟ ಕನ್ನಡಿಗರ ಮುಂದೆ ಹೋಗಿ ಡ್ಯಾನ್ಸ್ ಮಾಡ್ತೀವಿ, ಅವರಿಗೇನೂ ಅರ್ಥ ಆಗಲ್ಲ. ಅಂಥ ಪರಿಸ್ಥಿತಿಯಿಂದ ನಾವು ಹೊರಗೆ ಬಂದಿರುವಂಥದ್ದು ಬಹಳ ಸಂತೋಷವಾದಂಥದ್ದು. ನಮ್ಮ ನಾಡಿನ ಶ್ರೇಷ್ಠ ಎಲ್ಲ ಸಂಗೀತ ಕಲಾವಿದರು ಇವತ್ತು ಇದಕ್ಕೆ ಸಂಗೀತವನ್ನು ಒದಗಿಸಿರ್ತಕ್ಕಂಥದ್ದು. ಇದನ್ನು ನಾವು ಬಾಹ್ಯ ಪ್ರಾಣಗಳು ಅಂತ ಕರಿತೀವಿ. ಅಂದರೆ ಒಬ್ಬ ಕಲಾವಿದೆಗೆ ಹೊರಗಡೆಯಿಂದ ನೀಡಬಹುದಾದಂತಹ ಮ್ಯಾಕ್ಸಿಮಮ್ ಏನು ಮಾಡ್ಬೋದು ಅದನ್ನು ಮಾಡ್ಬೋದು ಅಂತ. ಆ ಕಲಾವಿದನಲ್ಲಿ ಅಂಥ ಪ್ರಾಣ ಅನ್ನೋದೊಂದು ಇರಬೇಕಾಗುತ್ತೆ, ಅವಳಲ್ಲೇ ಇರಬೇಕಾದಂಥದ್ದು ಒಂದಷ್ಟು ಕ್ವಾಲಿಟಿ ಇರಬೇಕಾಗುತ್ತೆ. ಹಾಗಿದ್ದರೆ ಮಾತ್ರ ಆಕೆ ಮಾಡೋದಕ್ಕೆ ಸಾಧ್ಯ. ಆ ಕ್ವಾಲಿಟಿ ಎಲ್ಲಿಂದ ಬರುತ್ತೆ ಅಂತಂದರೆ ಗುರುಗಳು ಬೇಸಿಕ್ಕಿಂದ ಹೇಳಿಕೊಟ್ಟು ಮೊದಲನೇ ಕ್ಲಾಸಿಂದ ಅವಳಲ್ಲಿ ಆ ಒಂದು ಕ್ವಾಲಿಟಿನ ತುಂಬಿಸ್ಕೊಳ್ತಾ ಬರ್ತಾರೆ. ಅದನ್ನು ಮೈಗೂಡಿಸ್ಕೊಳ್ಳುವಂಥದ್ದೇ ದೊಡ್ಡ ಕಲೆ. ಅದನ್ನು ಆಕೆ ತುಂಬ ಚೆನ್ನಾಗಿ ಮೈಗೂಡಿಸ್ಕೊಂಡಿದ್ದಾಳೆ. ನೃತ್ಯ ಮತ್ತು ನೃತ್ಯ ಇವು ಎರಡನ್ನು ಅಂದರೆ ಬರೀ ಅಡುವುಗಳು ರಿದಮ್ಮನ್ನಲ್ಲಿ ಮಾಡುವಂಥದ್ದು ಒಂದು ಪಾರ್ಟ್ ಆದರೆ ಅಭಿನಯವನ್ನು ಮಾಡುವಂಥದ್ದು ಇನ್ನೊಂದು ಎರಡು. ಅವು ಎರಡು ಮಹಾಪರ್ವಗಳಿದ್ದ ಹಾಗೆ
ಎರಡನ್ನೂ ಮೇಳೈಸಿಕೊಳ್ಳುವಂತಹದ್ದು ತುಂಬ ಕಷ್ಟಕರವಾದದ್ದು. ಕೆಲವರಿಗೆ ಅಭಿನಯ ಬೇಗ ಒಲಿಯುತ್ತೆ, ಕೆಲವರಿಗೆ ನೃತ್ಯ ಬೇಗ ಒಲಿಯುತ್ತೆ. ಅದು ಎರಡನ್ನು ಕೂಡ ಸರಿಸಮಾನವಾಗಿ ವಿದ್ಯಾರ್ಥಿಗೆ ಅವರು ಕಲಿಸಿದ್ದಾರೆ, ಆಕೆ ಕೂಡ ಅದನ್ನು ಮೈಗೂಡಿಸ್ಕೊಂಡಿದ್ದಾಳೆ. ಇನ್ನೊಂದು ವಿಚಾರ ಹೇಳಬೇಕು, ಸಾಯಿ ಕೂಡ ವೆಂಕಟೇಶ್ ಅವರು ಹೇಳಿದ್ರು ಅದನ್ನು. ನಮ್ಮಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಏನು ಅಂತಂದರೆ, ಮಕ್ಕಳಿಗೆ ಸಂಗೀತ ನೃತ್ಯ ಕಲಿಸ್ಬಿಟ್ರೆ ಓದೋದ್ರಲ್ಲಿ ಹಿಂದೆ ಬಿದ್ದು ಬಿಡ್ತಾರೆ. ಹಾಗಾಗಿ ಏನು ಮಾಡೋದು, ಚಿಕ್ಕ ಮಗುವಿನಿಂದ ಎಲ್ ಕೆ ಜಿಯಿಂದ ಹಿಡಿದು ಯಾವ ಸ್ಟ್ಯಾಂಡರ್ಡ್ ಆಗಲಿ ಡ್ಯಾನ್ಸ್ ಕ್ಲಾಸಿಗೆ ಬರುತ್ತೆ, ಇವತ್ತು ನನಗೆ ಹೋಮ್ವರ್ಕ್ ಇದೆ ಬೇಗ ಹೋಗಬೇಕು, ಟೆಸ್ಟ್ ಇದೆ ಬೇಗ ಹೋಗಬೇಕು. ಪೇರೆಂಟ್ಸ್ಗಳೇ ಹೋಮ್ವರ್ಕು ಟೆಸ್ಟು, ಟೆಸ್ಟು ಹೋಮ್ವರ್ಕು ಎಕ್ಸಾಮು, ನೈನ್ತ್ ಟೆಂತ್ ಬಂದ ತಕ್ಷಣ ಅವರಿಗೆ ಟ್ಯೂಷನ್ನು, ಅಲ್ಲಿ ಅದಷ್ಟೊತ್ತಿಗಾಗಲೇ ಬ್ರೇಕು, ಮತ್ತು ಪಿ ಯು ಸಿನಲ್ಲಿ ಆಗೋಲ್ಲ ಅಲ್ಲಿ ಬ್ರೇಕು, ಹೀಗೆಲ್ಲ ಆಗಿ ಮಕ್ಕಳ ಒಂದು ಕಲಿಕೆ ಅನ್ನೋದು ತುಂಬ ಹಿಂದೆ ಬೀಳ್ತಾ ಇರುತ್ತೆ. ಈಗ ಅವಳು ಎಂ ಬಿ ಬಿ ಎಸ್ ಮಾಡ್ತಾ ಇದ್ದಾಳೆ ಅಂತಂದರೆ ನೃತ್ಯವನ್ನು ಸಂಗೀತವನ್ನು ಇಟ್ಕೊಂಡು ಎಂ ಬಿ ಬಿ ಎಸ್ ಮಾಡೋಕ್ಕೆ ಅವಳಿಗೆ ಸಾಧ್ಯ ಅಂತಂದರೆ ಬೇರೆಯವರಿಗೂ ಸಾಧ್ಯ ಇಲ್ಲವೇ ಅನ್ನುವಂಥ. ನನ್ನ ಮಗಳು ಮೊನ್ನೆಯಷ್ಟೇ ವಿದ್ವತ್ ಮುಗಿಸಿದ್ಲು, ಅವಳು ಕೂಡ ಅಕಾಡೆಮಿನಲ್ಲಿ ಅಕಾಡೆಮಿಕ್ ಆಗಿ ತುಂಬ ಓದೋದ್ರಲ್ಲೂ ಮುಂದೆ ಇದ್ದಾಳೆ. ನಾಳೆ ಅವಳಿಗೆ ಎಕ್ಸಾಮ್ ಇದೆ, ಇವತ್ತು ಬಂದಿದ್ದಾಳೆ, ನನಗೊಂದು ಭರವಸೆ ಹೆಂಗೋ ಓದ್ತಾಳೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ಈ ಒಂದು ನಮಗಿರುವಂಥ ಕೆಪ್ಯಾಸಿಟಿ, ನೋಬೆಲ್ ಪ್ರೈಸ್ ತಗೊಂಡಂತಹ ವಿಜ್ಞಾನಿಗೆ ಅವನ ಮೆದುಳಿನ 20% ಯೂಸ್ ಆಗಿರುತ್ತಂತೆ, ಇನ್ನು 80% ಯೂಸ್ ಆಗಿರಲ್ವಂತೆ. ಅಂತಲ್ಲಿ ಇನ್ನು ನಮ್ಮ ಮೆದುಳು ಇನ್ನೆಷ್ಟು ಮಟ್ಟಿಗೆ ನಾವು ಉಪಯೋಗಿಸಿರ್ತೀವಿ. ಮಕ್ಕಳಿಗೆ ಬೇಕಾದಷ್ಟು ಕಲಿಯುವಷ್ಟು ಕೆಪ್ಯಾಸಿಟಿ ಇರುತ್ತೆ, ನಾವು ಅದನ್ನು ಕಲಿಸೋದಕ್ಕೆ ಅನುವು ಮಾಡಿಕೊಡ್ಬೇಕು. ಈ ನಿಟ್ಟಿನಲ್ಲಿ ರಚಿತಾ ಅವರ ತಂದೆ ತಾಯಿಗಳು ಹಾಗೂ ಅವರ ಕುಟುಂಬ ವರ್ಗದವರೆಲ್ಲ ಅವಳನ್ನು ಈ ಮಟ್ಟಕ್ಕೆ ಕಳಿಸಿ, ಅವಳಿಗೂ ಬೇಕಾದಷ್ಟು ಇರುತ್ತೆ, ಎಂ ಬಿ ಬಿ ಎಸ್ ಮಾಡೋದು ಅಂದರೆ ಸಾಮಾನ್ಯನ, ಓದೋದು ಎಷ್ಟಿರುತ್ತೆ ಏನು ಕತೆ, ಅದ್ರ ಜೊತೆಯಲ್ಲಿ ಅವಳು ಇಷ್ಟು ಲೀಲಾಜಾಲವಾಗಿ ನೃತ್ಯವನ್ನು ಮಾಡಿದ್ದಾಳೆ, ಅವರೆಲ್ಲರಿಗೂ ನಾನು ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದೀರಾ. ಶರತ್ ಬಗ್ಗೆ ನಾನು ಇನ್ನು ಹೆಚ್ಚು ಹೇಳಲ್ಲ. 2 ವರ್ಷ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಎಂ ಎ ಮಾಡಿದಾಗ ಅಲ್ಲಿ ನಾನು ಒಂದಷ್ಟು ಪಾಠ ಮಾಡುವ ಅವಕಾಶ ಇತ್ತು. ಬಹಳ ನಿಗರ್ವಿ, ತುಂಬ ವಿನಯ, ಒಂದು ಸಂಸ್ಕೃತಿ ಅನ್ನುವಂಥದ್ದನ್ನು ಗುರು ಹಿರಿಯರಿಗೆ ನೀಡಬೇಕಾದಂಥ ಒಂದು ಗೌರವ, ಒಂದು ರೀತಿ ರಕ್ತಗತವಾಗಿ ಬೆಳೆಸ್ಕೊಂಡಂತಹ ಬಂದಂಥ ವ್ಯಕ್ತಿ, ನನಗೆ ತುಂಬ ಅಭಿಮಾನ ಅನಿಸುವಂಥದ್ದು. ವಿದ್ಯಾರ್ಥಿಗಳಿಗೆ, ಇತ್ತೀಚಿನ ಈ ಜನ್ರೇಷನ್ ವಿದ್ಯಾರ್ಥಿಗಳಿಗೆ ಗುರು ಹಿರಿಯರಿಗೆ ಇನ್ನೊಬ್ಬರಿಗೆ ಒಂದು ಗೌರವ ಕೊಡುವ ಅನ್ನೋ ಸಂಸ್ಕಾರವೇ ಇಲ್ಲವಂಥ ಕಾಲದಲ್ಲಿ ಬಹಳ ಒಂದು ವಿನಯದಿಂದ ಸಾಕಷ್ಟು ವಿದ್ಯೆಗಳನ್ನು ಕಲಿತ್ಕೊಂಡು ನಟವಾಂಗ್ನಲ್ಲಿ, ಆಮೇಲೆ ಯಾಕಂದರೆ ಬರೀ ಅವರ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ನಾಡಿನ ಶ್ರೇಷ್ಠ ನೃತ್ಯ ಕಲಾವಿದರಿಗೂ ಕೂಡ ಲೀಲಾಜಾಲವಾಗಿ ಅವರು ನಟವಾಂಗ ಮಾಡೋಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ. ಇನ್ನೂ ಬೆಳಿಬೇಕು. ದೇವರು ಅವರನ್ನು, ಅವರ ಶಿಷ್ಯ ಕೋಟಿಯನ್ನು ಹಾಗೂ ಅವರ ಕುಟುಂಬ ಕೂಡ ಜೊತೆಯಲ್ಲೇ ಒಟ್ಟೊಟ್ಟಿಗೆ ಈ ಒಂದು ನೃತ್ಯ ಕಲೆಯನ್ನು ಬೆಳೆಸ್ತಾ ಇದ್ದಾರೆ. ಈ ನೃತ್ಯ ಕ್ಷೇತ್ರಕ್ಕೆ ಇನ್ನೂ ಅವರಿಂದ ಬೇಕಾದಷ್ಟು ಕೊಡುಗೆ ನೀಡುವಂತಾಗಲಿ. ರಚಿತ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನೃತ್ಯ ಕಲೆಯನ್ನು ಡೆವಲಪ್ ಮಾಡಿಕೊಂಡು ಅದರಲ್ಲಿ ಹೆಸರು ಮಾಡೋದ್ರ ಜೊತೆಗೆ ಅವಳೊಬ್ಬಳು ಉತ್ತಮ ವೈದ್ಯ ಆಗಿ ಕೂಡ ಆ ವೈದ್ಯ ವೃತ್ತಿಯಲ್ಲೂ ಕೂಡ ಮುಂದುವರಿಸಿ ಸಾಮಾನ್ಯ ಬಡ ಜನರ ಕಷ್ಟಗಳಿಗೆ ಅವಳು ಒಳ್ಳೆಯ ಟ್ರೀಟ್ಮೆಂಟ್ ಕೊಡುವಂತೆ ಆಗಲಿ. ಯಾಕಂದರೆ ಇವತ್ತು ವೈದ್ಯೋ ನಾರಾಯಣೋ ಹರಿ ಅನ್ನೋದಕ್ಕಿಂತ ಹೆಚ್ಚಾಗಿ ವೈದ್ಯ ಯಮಧರ್ಮ ಸೋದರ ಅನ್ನೋದೇ ಜಾಸ್ತಿ ಆಗಿರುವ ಕಾಲದಲ್ಲಿ ಅವಳು ಉತ್ತಮವಾದ ವೈದ್ಯ ಕೂಡ ಆಗಲಿ ಅಂತ ಹೇಳಿಬಿಟ್ಟು ಆ ನಟರಾಜನಲ್ಲಿ ಪ್ರಾರ್ಥಿಸ್ತಾ ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ನಾನು ವಂದಿಸ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿ ಇನ್ನೊಂದು ಮಾತು ಹೇಳಬೇಕು, ನನಗೆ ಸುಪರ್ಣ ಮೇಡಮ್ ಅವರು ಬಂದಿಲ್ಲ, ನನಗೆ ಇನ್ನೂ ತುಂಬ ಹೆಮ್ಮೆ ಆಗೋದಂದರೆ ಸಾಹಿ ಮತ್ತು ಸುಪರ್ಣ ಮೇಡಮ್ ಅವರ ಒಂದು ಡ್ಯಾನ್ಸ್ ಕ್ಲಾಸು. ಸಾಕಷ್ಟು ಜನ ಹಿರಿಯ ವಿದ್ಯಾರ್ಥಿಗಳು ಅವರ ಬಳಗದಲ್ಲಿದ್ದಾರೆ, ಅವರ ಮಕ್ಕಳು. ಯಾಕಂತಂದರೆ ಒಂದು ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನು ಬೆಳೆಸಿದ ತಕ್ಷಣ ಆ ವಿದ್ಯಾರ್ಥಿಗಳಲ್ಲೇ ಒಂದು ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ, ಅವ್ರನ್ನ ಹಿಡಿದಿಟ್ಕೊಳ್ಳೋದೇ ತುಂಬ ಕಷ್ಟ. ಬಹಳ ಮಾತೃ ಹೃದಯದಿಂದ ಎಲ್ಲ ವಿದ್ಯಾರ್ಥಿಗಳನ್ನು ತುಂಬ ಚೆನ್ನಾಗಿ ಎಲ್ಲರಿಗೂ ಒಂದೇ ಸರಿಸಮಾನವಾದಂತಹ ಒಂದು ನ್ಯಾಯವನ್ನು ಒದಗಿಸ್ತಾ, ಯಾಕಂದರೆ ಒಂದು ಕಾರ್ಯಕ್ರಮ ಕೊಟ್ಟರೆ ಇನ್ನೊಬ್ಬ ಪೇರೆಂಟ್ಸ್ ಶುರು ಮಾಡ್ತಾರೆ, ಅದೇನು ಅವ್ರ ಕಾರ್ಯಕ್ರಮ ಇವ್ರ ಕಾರ್ಯಕ್ರಮ ತುಂಬ. ಆದರೆ ಈ ಒಂದು ಕ್ಲಾಸ್ನಲ್ಲಿ ಮಾತ್ರ ನಾನು ಆ ರೀತಿಯಾದಂತಹ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ನೋಡಿದ್ದೇನೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ತುಂಬ ಚೆನ್ನಾಗಿ ಅಪ್ಪ ಅಮ್ಮನ ರೀತಿಯಲ್ಲಿ ಸಾಹಿ ಮತ್ತು
ಸುಪರ್ಣ ಮೇಡಮ್ ಅವ್ರ ಜೊತೆಯಲ್ಲಿ ಆ ಒಂದು ಉತ್ತಮವಾದಂಥ ಬಾಂಧವ್ಯ ಅದನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷವೂ ಅವರು ವಿದ್ಯಾರ್ಥಿಗಳಿದ್ದೇ ಇರ್ತಾರೆ. ಹೈಯೆಸ್ಟು ವಿದ್ಯಾರ್ಥಿಗಳನ್ನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಕೊಡುವಂಥದ್ದು, ಮತ್ತು ನಮ್ಮ ವಿದ್ಯಾರ್ಥಿಗಳು ಬೆಳೀಬೇಕು ಅನ್ನುವಂಥದ್ದು, ಬೆಳೆಸುವಂಥದ್ದು. ಎಲ್ಲ ಥರದಲ್ಲಿ ಬೆಳೀರಿ, ನಟುವಂಗ ಮಾಡ್ತೀರಾ ಮಾಡಿ, ಸಂಗೀತ ಕಲಿತೀರಾ ಕಲಿರಿ, ಡ್ಯಾನ್ಸ್ ಕಲೀರಿ, ಕಥಕ್ ಕಲೀರಿ, ಭರತನಾಟ್ಯ ಕಲೀರಿ. ದೇಶ ವಿದೇಶಗಳಲ್ಲೆಲ್ಲ ಅವರ ವಿದ್ಯಾರ್ಥಿಗಳು ಆ ಒಂದು ನಮ್ಮ ದೇಶದ ಈ ಒಂದು ಸೊಗಡನ್ನು ಹಬ್ಬಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳ್ತಾ ಒಂದು ಎರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ನೃತ್ಯ ಶಾಲೆಯಲ್ಲಿ ಗುರುಗಳು ಏನೇನೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನು ಸ್ವಾನುಭವದಿಂದ ಕಂಡುಕೊಂಡವರು ಸುಧೀರ್ ಕುಮಾರ್ ಅವರು, ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸುಪರ್ಣ ಅವರು ಇವತ್ತು ಬರಬೇಕಾಗಿತ್ತು. ಅವರ ಕುಟುಂಬದಲ್ಲಿ ಸುಪರ್ಣಾಗೆ ಮತ್ತು ಸಾಯಿಗೆ ಪ್ರಮೋಷನ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಿದ್ದೊಂದು ಕಾರ್ಯಕ್ರಮ. ಹಾಗಾಗಿ ತಾನು ಅಲ್ಲಿ ಉಳ್ಕೊಂಡು ಸಾಯಿ ಅವ್ರನ್ನ ಕಳಿಸಿದ್ದಾರೆ. ಯಶಸ್ವಿ ಆಗಲಿ, ಅವ್ರ ಎಲ್ಲ ಚಟುವಟಿಕೆಗಳಿಗೂ ಶ್ರೇಯಸ್ಸು ಸಿಗಲಿ ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಸುಧೀರ್ ಕುಮಾರ್ ಅವ್ರಿಗೂ ಕೂಡ ವಂದನೆಗಳನ್ನ ಸಲ್ಲಿಸ್ತಾ, ಇನ್ನು ಇವತ್ತು ಮೊದಲ ರಂಗಪ್ರವೇಶ ಮಾಡಿರುವಂತಹ, ರಂಗಪ್ರವೇಶವಾಗಿ ಗುರು ಸ್ಥಾನಕ್ಕೆ ತಲುಪ್ತಾ ಇರುವಂತಹ ಶರತ್ ಅವರು, ಅವರ ಅಭಿಪ್ರಾಯಗಳನ್ನ ಸಭೆಯ ಜೊತೆ ಹಂಚ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೆ. ಶ್ರೀ ಗುರುಭ್ಯೋ ನಮಃ. ಅನಂತ ಸಂಸಾರ ಸಮುದ್ರ ಸಾರ ನೌಕಾಯತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ. ನೆರೆದಿರುವ ಎಲ್ಲ ಅಭ್ಯಾಗತರಿಗೆ, ಮುಖ್ಯ ಅತಿಥಿಗಳಿಗೆ, ಗುರು ಹಿರಿಯರಿಗೆ, ಎಲ್ಲರಿಗೆ ನನ್ನ ವಂದನೆಗಳನ್ನು ಸಮರ್ಪಿಸ್ತಾ, ಈ ದಿನ ಇವರೆಲ್ಲರೂ ಹೇಳಿದ್ರು ಒಂದು ಹಂತವನ್ನು ನಾನು ತಲುಪಿದ್ದೀನಿ ಅಂತ. ಆ ಹಂತವನ್ನು ತಲುಪಬೇಕಾದ್ರೆ ಕಲ್ಲಾಗಿದ್ದ ನನ್ನನ್ನು ಶಿಲೆಯಾಗಿ ಕೆತ್ತಿದಂತಹ ಹಲವಾರು ಹಿರಿಯರಿದ್ದಾರೆ, ಗುರುಗಳಿದ್ದಾರೆ, ಮಾತೃಹೃದಯಿ ತಾಯಿ ತಂದೆಯರಿದ್ದಾರೆ. ಅವರೆಲ್ಲರನ್ನ ಇವತ್ತು ನಾನು ನೆನೆಸ್ಕೋಬೇಕು ಅಂತ ಇಚ್ಛಿಸಿದೆ. ಹಾಗಾಗಿ ಅವ್ರನ್ನೆಲ್ಲರನ್ನೂ ಸ್ಮರಣೆ ಮಾಡಿ, ನಾನು ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ಏನು, ಹೇಗಾದೆ ಅನ್ನೋದನ್ನು ನಿಮ್ಮ ಮುಂದೆ ಹಂಚ್ಕೋಬೇಕು ಅನ್ನುವ ಒಂದು ಉದ್ದೇಶ. ಮೊದಲಿಗೆ ನಮ್ಮ ಕುಟುಂಬದ ಹಿರಿಯರಾದ ನಮ್ಮ ತಾತ ದೇವರಾಜಪ್ಪನವರು, ಅವರ ಆಶೀರ್ವಾದವನ್ನು ಬೇಡ್ತಾ, ನನ್ನ ತಾಯಿಯ ಕುಟುಂಬದ ಹಿರಿಯರಿಬ್ಬರು, ತಾತ ಮತ್ತು ಅಜ್ಜಿ, ಅವರಿಬ್ಬರೂ ದೈವಾಧೀನರಾಗಿದ್ದಾರೆ. ಆದರೆ ಅವರ ರೂಪದಲ್ಲಿ ನನ್ನ ಸೋದರತ್ತೆ ಸೋದರ ಮಾವ ಬಂದಿದ್ದಾರೆ, ಅವರ ಆಶೀರ್ವಾದವನ್ನು ಬೇಡ್ತಾ, ನನ್ನ ಮಡದಿಯ ತಂದೆ ತಾಯಿ, ನನ್ನ ಮಾವ ಅತ್ತೆಯವರ ಆಶೀರ್ವಾದವನ್ನು ಬೇಡ್ತಾ, ನನಗೆ ಈ ಲೈಫನ್ನು ಗಿಫ್ಟಾಗಿ ಕೊಟ್ಟದಂಥವರು ನನ್ನ ತಂದೆ ತಾಯಿಗಳು. ಅವರು ಮೊಟ್ಟ ಮೊದಲನೇದಾಗಿ ನನಗೆ ತ್ಯಾಗವನ್ನು ಮಾಡಿದಂಥವ್ರು ಅವರು. ತಂದೆ ತಾಯಿಗಳಾದಂಥವರು ಮಕ್ಕಳನ್ನ ಎಷ್ಟು ಜೊತೆಯಲ್ಲಿ ಇಟ್ಕೊಂಡು ಬೆಳೆಸ್ತಾರೆ ಅಂದರೆ ಅವ್ರನ್ನೆಲ್ಲೂ ಬಿಡಲಿಕ್ಕೆ ಇಷ್ಟಪಡೋದಿಲ್ಲ. ಅಂಥವರು ಮಗನ ಶ್ರೇಯಸ್ಸು ಮುಖ್ಯ, ಅವನು ಏನಾದರೂ ಆಗಬೇಕು ಅನ್ನೋ ಒಂದು ನಿರ್ಧಾರ ಮಾಡಿ, ನಾನು 5 ವರ್ಷ ಇದ್ದಾಗ ನನ್ನನ್ನು ನನ್ನ ತಾತ ಮತ್ತು ಅಜ್ಜಿ ಶ್ರೀಯುತ ಹೆಚ್ ಎನ್ ನರಸಮ್ಮ ಮತ್ತು ರಾಮಶೇಖರ್ ಶರ್ಮ ಅವರು ಅವರಲ್ಲಿ ನನ್ನ ಬಿಟ್ಟರು. ಸೊ ಮೊದಲ ಕೃತಜ್ಞತೆ ನಾನು ಅವರಿಬ್ಬರಿಗೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಈ ಲೈಫ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎರಡನೇದಾಗಿ ನನ್ನ ಸಾಕು ತಂದೆ ತಾಯಿಯರು, ನನ್ನ ತಂದೆಯಾದಂತಹ ಬಿ ರಾಮಶೇಷ ಶರ್ಮ ಮತ್ತು ಹೆಚ್ ಎನ್ ನರಸಮ್ಮನವರು, ನಾನು ಏನೇ ಮಾಡಿದ್ರು ಲೈಫಲ್ಲಿ ಅವರ ಋಣನ ತೀರಿಸ್ಲಿಕ್ಕೆ ಆಗೋದಿಲ್ಲ. ತಮ್ಮ ಜೀವ ಸರ್ವಸ್ವವನ್ನು ನನಗೋಸ್ಕರ ಧಾರೆ ಎರೆದಿದ್ದಾರೆ. ಸಾಯಿ ಸರ್ ಹೇಳಿದ್ರು ಅವರು ಮಾಡಿದಂತಹ ಸೇವೆ ಮತ್ತು ಉಪಕಾರ ನನ್ನ ಜೀವನ ಪರ್ಯಂತ ನೆನೆತೀನಿ ನಾನು, ಮತ್ತು ಅವರ ಆಶೀರ್ವಾದವನ್ನು ಬೇಡ್ತೇನೆ. ಒಂದೇ ಒಂದು ನಿದರ್ಶನ ಹೇಳ್ತೇನೆ. ನಾನು ಚಿಕ್ಕವನಿದ್ದಾಗ 6 ವರ್ಷದಿಂದ ಕಾರ್ಯಕ್ರಮ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಇಂಥ ಹಳ್ಳಿಯಲ್ಲಿ ಪ್ರೋಗ್ರಾಮ್ ಮಾಡಿಲ್ಲ ಅಂತಿಲ್ಲ, ಚಿಕ್ಕಬಳ್ಳಾಪುರದ ಎಲ್ಲ ಜಿಲ್ಲೆಯ ಎಲ್ಲ ಹಳ್ಳಿಗಳಲ್ಲೂ ಒಂದು ದಿವಸದಲ್ಲಿ 2-3 ಹಳ್ಳಿಗಳಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಿದ್ದು. ಒಂದು ಕೈಯಲ್ಲಿ ಲಗೇಜನ್ನು ಇಟ್ಕೊಂಡು, ಇನ್ನೊಂದು ಕೈಯಲ್ಲಿ ನನ್ನನ್ನು ಇಟ್ಕೊಂಡು ಎಲ್ಲ ಹಳ್ಳಿಗಳಿಗೂ ನನ್ನನ್ನು ಕರ್ಕೊಂಡೋಗಿ ಪ್ರೋಗ್ರಾಮ್ ಮಾಡಿಸ್ತಾ ಇದ್ರು ನಮ್ಮಕ್ಕಯ್ಯ. ಎಷ್ಟೋ ಕಡೆ ನಮ್ಮ ತಾತ ಲಗೇಜನ್ನು ಹೊತ್ಕೊಂಡು ಇವನು ಮುಂದೆ ಬರಬೇಕು ಅನ್ನೋ ಇದರಿಂದ ತನು ಮನ ಧನವನ್ನು ಸರ್ವವನ್ನು ನನಗೋಸ್ಕರ ಸಮರ್ಪಿಸಿದರು. ಇವತ್ತು ಅವರು ಕಾಲವಾಗಿದ್ದಾರೆ, ಆದರೆ ಅವರ ಆಶೀರ್ವಾದವನ್ನು ನಾನು ಸದಾ ಅಪೇಕ್ಷಿಸ್ತಾ ಅವರಿಬ್ಬರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಪರಮಪೂಜ್ಯ
ಪೀಠಾಧಿಪತಿಗಳಾದಂತಹ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವ್ರನ್ನ ಏನಿದೆ ನಾನು ನೆನೆಸ್ತಾ ಇದ್ದೇನೆ. ನನ್ನ ಸ್ಕೂಲಿಂಗಿಂದ ಹಿಡಿದು ಡಿಗ್ರಿವರೆಗೂ ಒಂದು ರೂಪಾಯಿ ಕೂಡ ನನಗೆ ತಗೊಳ್ಳದಿರೋ ವಿದ್ಯಾಭ್ಯಾಸವನ್ನು ನನಗೆ ಧಾರೆ ಎರೆದಂಥವರು, ಅವರ ಆಶೀರ್ವಾದವನ್ನು ಸಹ ನಾನಿವತ್ತು ಕೇಳ್ಕೊತ. ನನಗೆ ಮತ್ತೊಬ್ಬ ತಂದೆ ತಾಯಿಯರು ಸಾಯಿ ಸರ್ ಮತ್ತು ಸುಪರ್ಣ ಮ್ಯಾಮು, ಇಷ್ಟೋ ತನಕ ಎಲ್ಲರೂ ಅವ್ರ ಬಗ್ಗೆ ಹೇಳ್ತಿದ್ರು, ಆದರೆ ಅದರ ಅನುಭವ ಪಡೆದಂಥವರು ಸಾಯಿ ಆರ್ಟ್ಸ್ನ ಶಿಷ್ಯರಾದಂತಹ ನಾವೇ ಧನ್ಯರು. ಎಂಥ ಮಕ್ಕಳಿಗೂ, ಅಲ್ಲಿ ಕಲಿಯುವಂಥ ಎಂಥ ಮಕ್ಕಳಿಗೂ ನಮಗಿಂತ ತಾಯಿ ಇರಬಾರ್ದು, ನಮಗಿಂತ ತಂದೆ ಇರಬಾರ್ದು ಅಂತ ಅಸೂಯೆ ಪರಿಸುವಂತಹ ವ್ಯಕ್ತಿತ್ವ ಅವರಿಬ್ಬರದು. ನಮ್ಮ ಇವಾಗ ಸುಧೀರ್ ಸರ್ ಹೇಳ್ತಿದ್ರು, ಎಲ್ಲರೂ ಅಲ್ಲೇ ಇರ್ತಾರೆ, ಯಾರೂ ಅವ್ರನ್ನ ಬಿಟ್ಟೋಗೋದಿಲ್ಲ ಅಂತ. ನಿಜವಾಗಲೂ ಸತ್ಯ ಅದು. ಅವರ ಮೊದಲನೇ ಶಿಷ್ಯರಿಂದ ಹಿಡಿದು ಇವತ್ತಿನವರೆಗೂ ಎಲ್ಲ ಶಿಷ್ಯರು ಅವರ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ, ಅವರ ಎಲ್ಲ ಕಾರ್ಯಕ್ರಮದಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ಅವರ ಕೀರ್ತಿಯನ್ನು ಇನ್ನಷ್ಟು ಅವರ ಮರ್ಯಾದೆಯನ್ನು ಹೆಚ್ಚಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಅದು ಅವರಿಂದ ಬಂದಂತಹ ಕೊಡುಗೆ ನಮಗೆ, ಮತ್ತು ಅದನ್ನು ಮಕ್ಕಳಿಗೆ ನಾವು ಧಾರೆ ಎರಿತಾ ಇದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀವಿ. ಯಾವುದೇ ಮಕ್ಕಳಿಗೂ ಇವಾಗ ಸುಮಾರು ನೃತ್ಯ ತರಗತಿಯಲ್ಲಿ ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಎಷ್ಟೋ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದು ಯಾವುದನ್ನು ಇಟ್ಕೊಳ್ದಿರಾ, ಇಲ್ಲೂ ಹೋಗು, ಅಲ್ಲೂ ಹೋಗು, ಅದನ್ನು ಕಲಿ, ಇದನ್ನು ಕಲಿ. ಇವಾಗ ನಾನು ಇವಾಗ ಅಷ್ಟು ಕಲೆಗಳನ್ನ ಕಲಿತಾ ಇದ್ದೀನಿ, ಅದರಲ್ಲೆಲ್ಲಾನು ಪ್ರಬುದ್ಧತೆ ಪಡೆದು ಮುಂದುವರಿತಾ ಇದ್ದೀನಿ ಅಂದರೆ ಅದು ಅವರು ಕೊಟ್ಟಂತಹ ಮಾರ್ಗದರ್ಶನ ಮತ್ತು ಶಿಕ್ಷಣ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದು ಸುಪರ್ಣ ಮೇಡಮ್ ಅವರ ಹತ್ರ ನಾನು ಸೇರಲಿಕ್ಕೆ ಕಾರಣೀಭೂತರು ನನ್ನ ತಾಯಿಯ ಹೋಟೆಲ್ ಹುಟ್ಟಲಿಲ್ಲ ಅಷ್ಟೇ, ಬಟ್ ನನ್ನ ಅಣ್ಣ ಪವನ್ ಕುಮಾರ್. ನಾ ಎಲ್ಲೋ ಇದ್ದು ಹೇಗೋ ನೃತ್ಯ ಕಲಿತು, ಶಾಸ್ತ್ರೀಯ ನೃತ್ಯ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ, ಬಟ್ ನೃತ್ಯ ಮಾಡ್ತಾಯಿದ್ವಿ, ಸುಮಾರು ಪ್ರೋಗ್ರಾಮ್ಗಳನ್ನ ಮಾಡ್ತಾಯಿದ್ವಿ. ಆದರೆ ಶಾಸ್ತ್ರೀಯ ನೃತ್ಯ ಹೀಗಿರುತ್ತೆ, ಇಂಥವ್ರ ಹತ್ರ ಸೇರಬೇಕು, ಹೀಗೆ ಮಾಡಬೇಕು ಅಂತ ಮಾರ್ಗದರ್ಶನ ನೀಡಿ ನನ್ನ ಕರೆಕ್ಟ್ ರೂಟಲ್ಲಿ ಕರ್ಕೊಂಡು ಹೋದವರು ನಮ್ಮ ಅಣ್ಣ ಪವನ್ ಕುಮಾರ್. ಅವ್ರಿಗೂ ಸಹ ಈ ದಿನ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬೆಂಗಳೂರಿಗೆ ಬಂದ ಮೇಲೆ ನನಗೆ ಆಶ್ರಯ ಇಟ್ಟು ನಾನು ರಂಗಪ್ರವೇಶ ಮಾಡಲಿಕ್ಕೆ ಮೂಲ ಕಾರಣೀಭೂತರು ಶ್ರೀಮತಿ ರೇಣುಕಾರ್ ಅವರು, ರಾಣಿ ಆಂಟಿ, ಅವರಿಗೂ ಸಹ ಈ ದಿನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಈ ದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂಥವರು ನನ್ನ ಗುರುಗಳಾದಂತಹ ಶ್ರೀಯುತ ಡಾಕ್ಟರ್ ಸುಧೀರ್ ಕುಮಾರ್ ಅವರು. ಅವರು ಹೇಳ್ತಿದ್ರು ನಿಗರ್ವಿ ಅದು ಇದು ಅಂತ ಇರ, ಬಹಳ ಮೇರುಮಟ್ಟದ ಕಲಾವಿದರು, ಸಕಲ ಎಷ್ಟು ವಿದ್ಯೆ ಅವರಲ್ಲಿದೆ ಅಂದರೆ ಅಷ್ಟು ವಿದ್ಯೆಗಳನ್ನ ಯಾವುದೇ ಗರ್ವ ಇಲ್ಲದಿರೋ ಎಲ್ಲ ಮಕ್ಕಳಿಗೂ ಅದನ್ನು ಹಂಚ್ತಾ ಆ ವಿದ್ಯೆಯನ್ನು ಧಾರೆ ಇರಿತ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ 2 ವರ್ಷ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನೃತ್ಯ ಕಲಿಯುವಂತಹ ಸೌಭಾಗ್ಯ ನನಗೆ ಸಿಕ್ತು. ಧನ್ಯವಾದ ಸರ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್. ಈ ದಿನದ ಸಂಗೀತ ಮೇಳದಲ್ಲಿ ನನಗೆ ಸಾಥ ನೀಡಿದಂತಹ ಪ್ರಬುದ್ಧ ಮೇರು ಕಲಾವಿದರು, ಬೆಂಗಳೂರಿನಲ್ಲಿ ಮೋಸ್ಟ್ ವಂಡರ್ಫುಲ್ ಆರ್ಟಿಸ್ಟ್, ಡಿಮ್ಯಾಂಡೆಡ್ ಆರ್ಟಿಸ್ಟ್ ಮತ್ತು ಫೇಮಸ್ ಆರ್ಟಿಸ್ಟ್. ಮೊದಲಿಗೆ ಮೈ ಕ್ಲೋಸೆಸ್ಟ್ ಫ್ರೆಂಡ್, ಡಿಯರೆಸ್ಟ್ ಭಟ್ಟ, ಶ್ರೀಯುತ ರೋಹಿತ್ ಭಟ್ ಉಪ್ಪೂರವರು. ಏನೇ ಕೇಳಿದ್ರು, ಯಾವಾಗಲೇ ಕೇಳಿದ್ರು, ರಾತ್ರಿ ಇಂಥ ಕಂಪೋಸಿಷನ್ ಬೇಕು, ಏನೇ ಮಾಡಿಕೊಡ್ಬೇಕು ಅಂದರು, ಎನಿ ಟೈಮ್ ನನಗೋಸ್ಕರ ರೆಡಿಯಾಗಿರ್ತಾನೆ. ಥ್ಯಾಂಕ್ ಯು ಸೋ ಮಚ್ ರೋಹಿತ್ ಭಟ್ ಉಪ್ಪೂರವರೇ. ಮೃದಂಗದಲ್ಲಿ ಸಹಕರಿಸಿದಂಥವರು ಶ್ರೀಯುತ ಜಿ ಜಿ ಸರ್ ಅವರು. ಅವ್ರ ಹತ್ರ ನಾನು ಪಾಠ ಕಲಿಬೇಕು ಅನ್ನೋ ಆಕಾಂಕ್ಷೆ ನಾನು ಸುಪರ್ಣ ಮೇಡಮ್ ಹತ್ರ ಸೇರಿದಾಗ್ಲಿಂದನೂ ಇತ್ತು. ಆದರೆ ಅವರಷ್ಟು ಬ್ಯುಸಿಯೆಸ್ಟ್ ಆರ್ಟಿಸ್ಟ್ ಬೆಂಗಳೂರಲ್ಲಿ ಬೇರೆ ಯಾರೂ ಇಲ್ಲ. ಆದರೆ ಅವ್ರನ್ನ ನಾನು ಮಾನಸಿಕ ಗುರುವಾಗಿ ಮೊದಲಿಂದನೂ ಸ್ವೀಕರಿಸಿದ್ದೀನಿ. ಇವಾಗ ಏನೇ ಬರೆದ್ರು, ಏನೇ ಜತಿಗಳನ್ನ ಕ್ರಿಯೇಟ್ ಮಾಡಿದ್ರು, ರಚನೆ ಮಾಡಿದ್ರು, ಏನೇ ಹೇಳಿಕೊಟ್ರು, ಆ ಕ್ಯಾಲ್ಕುಲೇಷನ್ದೆಲ್ಲ ಅವರು ಕಲಿಸ್ಕೊಟ್ಟಂಥದ್ದು, ಅವರಿಂದ ನಾನು ಇನ್ಸ್ಪೈರ್ ಆಗಿರುವಂಥದ್ದು. ಸೊ ಥ್ಯಾಂಕ್ ಯು ಜಿ ಜಿ ಸರ್, ಕೀಪ್ ಇನ್ಸ್ಪೈರಿಂಗ್ ಅಸ್, ಕೀಪ್ ಬ್ಲೆಸ್ಸಿಂಗ್ ಅಸ್. ನನ್ನ ನಟವಂಗ ಗುರುಗಳು ಪ್ರಸನ್ನ ಸರ್. ಎಷ್ಟೋ ಗುರುಗಳಿಗೆ ಶಿಷ್ಯ ಬೆಳೀತಾ ಇದ್ದಾನೆ ಅಂದರೆ ಕೆಲವ್ರಿಗೆಲ್ಲ ಜಲಸ್ ಇರುತ್ತೆ, ಅವನನ್ನು ಆ ಫೀಲ್ಡಿಗೆ ತರಬಾರ್ದು, ಇನ್ನೊಂದು ಮತ್ತೊಂದು ಈ ಥರ ಎಲ್ಲ ಇರುತ್ತೆ. ಆ ಥರ ಇದ್ದಂಥ ಸಂದರ್ಭದಲ್ಲಿ ಪ್ರಸನ್ನ ಸರ್ ಅಂಥವರು ಇದನ್ನು ಮಾಡು, ಹಿಂಗೆ ಮಾಡು, ಕಾಂಟ್ಯಾಕ್ಟ್ಸ್ ಕೊಟ್ಟು ಅವ್ರಿಗೆ ನಟವಾಂಗ ಮಾಡು, ಇವ್ರಿಗೆ ನಟವಾಂಗ ಮಾಡು, ರೆಕಾರ್ಡಿಂಗ್ಸಿಗೆ ಬಾ ಮಾಡು ಅಂತ ಎಲ್ಲ ಹೇಳಿ ನನ್ನ ನಟವಾಂಗದಲ್ಲಿ ನನಗೇನು ಮನ್ನಣೆ ಸಿಗ್ತಾ ಇದೆ ಅದಕ್ಕೆ ಮೂಲ ಕಾರಣೀಭೂತರು ಶ್ರೀಯುತ ಡಿ ವಿ ಪ್ರಸನ್ನ ಕುಮಾರ್ ಅವರು. ಅವ್ರಿಗೂ ಸಹ ನನ್ನ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯ ವೇಣುವಾದನದಲ್ಲಿ ಸಹಕರಿಸಿದಂತಹ ಶ್ರೀಯುತ ಜೈರಾಮ್ ಸರ್ ಅವರು, ಅವರು ಅಷ್ಟೇ ಅದ್ಭುತ ಕಲಾವಿದರು. ಮೊದಲ ಬಾರಿ ನನಗೆ ರೆಕಾರ್ಡಿಂಗ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂಥವರು. ಥ್ಯಾಂಕ್ ಯು ಸೋ ಮಚ್ ಜೈರಾಮ್ ಸರ್. ವೈಲಿನ್ ಸಹಕಾರದ ನೀಡಿದಂತಹ ಶ್ರೀನಿಧಿ ಮತ್ತೂರ್ ಅವರು, ಒನ್ ಆಫ್ ದಿ ಫೈನೆಸ್ಟ್ ಆರ್ಟಿಸ್ಟ್ ಆಫ್ ಇಂಡಿಯಾ, ಹಿ ಇಸ್ ಇಂಟರ್ನ್ಯಾಷನಲಿ ಅಕ್ಲೇಮ್ಡ್.
ಬರೀ ವೈಲಿನಿಸ್ಟ್ ಅಲ್ಲ, ಅವರು ಸಿಂಗರು, ವೈಲಿನಿಸ್ಟು, ಸಾಕಷ್ಟು ಸಂಗೀತದ ಜ್ಞಾನ ಭಂಡಾರನೇ ಅವರು. ಅವರು ಚಿಕ್ಕ ವಯಸ್ಸಲ್ಲಿದ್ದಾಗೆ ಅವರು ಟೀಚರ್ ಅವ್ರಿಗೆ ಕೊಟ್ಬಿಟ್ಟಿದ್ರು ಇವನು ಎಲ್ಲಿ ಬೇಕಾದ್ರೂ ಹೋಗಿ ಕಚೇರಿ ಮಾಡ್ಬೋದು ಅಂತ. ಅಂತಹವರು ಇವತ್ತು ನಮಗೆ ಮೇಳದಲ್ಲಿ ಸಹಕಾರ ನೀಡಿದ್ದಾರೆ ಅಂದರೆ ಅದು ನಮ್ಮ ಸೌಭಾಗ್ಯ ಮತ್ತು ರಚಿತಾಳ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ದಿನ ಕಲೆಯ ನೌಕಾಯಾನವನ್ನು ಮಾಡೋಕ್ಕೆ ಬಂದಂತಹ ನಿಮ್ಮನ್ನೆಲ್ಲ ನಾವಿಕನನ್ನಾಗಿ ನಡೆಸಿದಂಥವರು ಶ್ರೀಯುತ ಷಡಾಕ್ಷರಿ ಸರ್ರವರು. ನಿಮಗೆಲ್ಲರಿಗೂ ಸುಮಾರು ಜನಕ್ಕೆ ಅನಿಸಿರ್ಬೋದು ಅಬ್ಬ ಎಷ್ಟು ಚೆನ್ನಾಗೆಲ್ಲ ಹೇಳ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಅರ್ಥೈಸ್ತಾ ಇದ್ದಾರೆಲ್ಲ ಅಂತ. ಅವ್ರ ಬಗ್ಗೆ ಇವರು ಹೇಳಿದ್ರು, ಅವರಲ್ಲಿರುವಷ್ಟು ಜ್ಞಾನನೂ ಅಷ್ಟೇ, ಕಲಾವಿದನಾಗಿ ಅವರು ಸಹ ನೃತ್ಯ ಕಲಾವಿದರು, ನೃತ್ಯ ಕಲಾವಿದನಾಗಿ ನೃತ್ಯಕ್ಕೋಸ್ಕರ ಸೇವೆಯನ್ನು ಸಲ್ಲಿಸ್ತಾ ಕಲಾ ಸೇವೆಗೋಸ್ಕರ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸುರಾಣ ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದಾರೆ ಅವರು. ಆದರೂ ಸಹ ಕಲೆಗೋಸ್ಕರ ತಮ್ಮನ್ನು ತಾವು ಮೀಸಲಾಗಿಟ್ಟು ಕಲಾವಿದರನ್ನು ಪ್ರಶಂಸಿಸ್ತಾ ಇಡೀ ಕಲಾವೃಂದದಲ್ಲಿ ಯಾರಿಗೆ ಏನೇ ಬೇಕಾದ್ರೂ, ಯಾರು ಹುಟ್ಟಿದಬ್ಬ ಇದ್ರೂ ಅವ್ರ ಬಗ್ಗೆ ಒಳ್ಳೇದೇನಾದರೂ ಇದ್ದರೆ, ಒಳ್ಳೇದೇನಾದರೂ ಗೊತ್ತಾದರೆ ಅವ್ರಿಗೆ ಯಾರಿಂದ ಬೇಕಾದರೂ ಗೊತ್ತಾಗ್ಬೋದು, ಹೇಗಾದರೂ ಗೊತ್ತಾಗ್ಬೋದು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಾಗ್ಬೋದು ಅಥವಾ ಅವರ ವೈಯಕ್ತಿಕವಾಗಾಗ್ಬೋದು, ಮನಃಪೂರ್ವಕವಾಗಿ ನಿಸ್ವಾರ್ಥವಾಗಿ ಅವ್ರ ಬಗ್ಗೆ ಹೊಗಳಿ ಅವ್ರಿಗೆ ಯಾವ ರೀತಿಯ ಕೃತಜ್ಞತೆ ಸಲ್ಲಿಸಬೇಕು, ಕೃತಜ್ಞತೆಗಳನ್ನು ಸಲ್ಲಿಸಿ ಅವ್ರ ಬಗ್ಗೆ ಏನು ಪ್ರಶಂಸೆ ಮಾಡಬೇಕು, ನಿಸ್ವಾರ್ಥ ಮನೋಭಾವದಿಂದ ಪ್ರಶಂಸೆ ಮಾಡುವಂತಹ ಗುಣ ಹೊಂದಿರುವಂಥವ್ರು. ಈ ದಿನ ಅವರು ನಿರೂಪಣೆ ಮಾಡಿದ್ದಾರೆ. ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನೀವು ನಮಗೆ ಸಿಕ್ಕಿದ್ದು ನಮ್ಮ ಸೌಭಾಗ್ಯ. ದಯಮಾಡಿ ವೇದಿಕೆ ಮೇಲೆ ಬನ್ನಿ, ನಿಮಗೆ ಗೌರವವನ್ನು ಸಮರ್ಪಿಸುವಂತಹ ಸೌಭಾಗ್ಯ ನಮಗೆ ಸಿಗಲಿ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ, ಒಳ್ಳೆಯ ಋಣ ಇದ್ದರೆ ಒಳ್ಳೆ ಮಡದಿ, ಒಳ್ಳೆ ಮನೆ, ಒಳ್ಳೆ ಗುರುಗಳು ಇವೆಲ್ಲ ಸಿಗಬೇಕಾದ್ರೆ. ಸೊ ನನ್ನ ಅರ್ಧಾಂಗಿಯಾಗಿ ನನ್ನ ಜೀವನದ ಎಲ್ಲ ಶ್ರೇಯಸ್ಸಲ್ಲೂ ನನಗೆ ಸಾಥ್ ನೀಡ್ತಾ ರಚಿತಾಳ ರಂಗಪ್ರವೇಶಕ್ಕೂ ಸಹ ಸಾಕಷ್ಟು ಅವಳಿಗೆ ಅಭ್ಯಾಸವನ್ನು ಮಾಡ್ತಾ ಕೇಳಿವೆಲ್ಲ, ಅವಳೇ ಕೊರಿಯೋಗ್ರಫಿ ಮಾಡಿ ಸೊ ಎಲ್ಲ ರೀತಿಯಲ್ಲೂ ನನ್ನನ್ನು ಮುಂದುವರಿಸ್ತಾ ತಾನೂ ಮುಂದುವರಿತಾ ನನ್ನ ಬೆನ್ನಲ್ಲುವಾಗಿ ನಿಂತಹ ನನ್ನ ಮಡದಿ ಶ್ರೀಮತಿ ಸ್ಮಿತಾ, ಥ್ಯಾಂಕ್ ಯು ಡಿಯರ್. ಮತ್ತು ಈ ದಿನದ ಕೇಂದ್ರ ಬಿಂದು ರಚಿತಾ. ತುಂಬ ಚಿಕ್ಕ ಹುಡುಗಿಯಾಗಿದ್ದಾಗ ನನ್ನ ಹತ್ರ ನೃತ್ಯಕ್ಕೆ ಬಂದದ್ದು. ನೃತ್ಯಕ್ಕೆ ಬಂದ ಮೇಲೆ ನಾನು ಬೆಂಗಳೂರಿಗೆ ಬಂದು ಕಲಿಕೆಗೆ ನನ್ನನ್ನು ತೊಡಗಿಸ್ಕೋಬೇಕಾಗಿ ಬಂತು. ಆಗ ಅಲ್ಲಿ ತರಗತಿ ನಾನು ನಡೆಸಲಿಕ್ಕೆ ಆಗ್ತಿರಲಿಲ್ಲ. ಅದಾದ ನಂತರ ನಾನು ಬೆಂಗಳೂರಿಗೆ ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಮತ್ತೆ ಕ್ಲಾಸ್ ಶುರು ಮಾಡಿದೆ. ಅವಳು SSLC ಬ್ರೇಕ್ ತೊಗೊಂಡಿದ್ಲು, ಮತ್ತು PUC ಮತ್ತೆ ಬ್ರೇಕ್ ತೊಗೊಂಡಿದ್ಲು. ಅದಾದಮೇಲೆ ಜೂನಿಯರ್ ಆಯಿತು, ನೆಕ್ಸ್ಟು ಮೆಡಿಕಲ್ಲಿಗೆ ಸೇರಿದ್ಲು, ಮತ್ತೆ ಬ್ರೇಕ್ ಆಗಿತ್ತು. ಈ ರೀತಿ ಸಾಕಷ್ಟು ಬ್ರೇಕ್ಸ್ ಆದ್ರೂ ನೃತ್ಯದಲ್ಲಿ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಮತ್ತು ಅದರಲ್ಲಿ ಏನಾದರೂ ಒಂದು ತನ್ನನ್ನು ತಾನು ತೊಡಗಿಸ್ಕೊಂಡು ಯಾವುದೋ ಒಂದು ಸಣ್ಣ ಮಟ್ಟದಲ್ಲಾದರೂ ಇದು ಮಾಡಬೇಕು ಅನ್ನೋ ಆಕಾಂಕ್ಷೆ ಆಶಿಸು ಅವಳಲ್ಲಿ ಸದಾ ಇತ್ತು. ಆ ಒಂದು ಮಿಡಿತ ಅವಳಲ್ಲಿ ಇದ್ದಿದ್ದಕ್ಕೆ ಇವತ್ತು ರಂಗಪ್ರವೇಶ ಆಗಲಿಕ್ಕೆ ಸಾಧ್ಯ ಆಗಿದ್ದು. ನನಗೀಗಲೂ ಜ್ಞಾಪಕ ಇದೆ, ಅವಳು ಚಿಕ್ಕ ಹುಡುಗಿ ಇದ್ದಾಗ ಡ್ಯಾನ್ಸ್ ಕ್ಲಾಸಿಗೆ ಬರ್ತಿದ್ಲು. ಅವಳು ಸ್ಕೂಲ್ಗೆ ಹೋದಾಗ ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್, ಹೂ ಈಸ್ ಯುವರ್ ಬೆಸ್ಟ್ ಮೇಟ್ಸ್ ಅಂತ ಕೇಳಿದ್ರೆ ಶರತಣ್ಣ ಮತ್ತು ಸ್ಮಿತಾಕ ಅಂತ ಹೇಳಿದ್ಲು. ಐ ಸ್ಟಿಲ್ ರಿಮೆಂಬರ್ ದಟ್. ಅವಳಿಂದ ತುಂಬ ಚಿಕ್ಕ ಹುಡುಗಿ ಆವಾಗ. ಸೊ ಅಷ್ಟೆಲ್ಲ ಒತ್ತಡಗಳಿದ್ದರೂ ನೃತ್ಯಕ್ಕೋಸ್ಕರ ಅವಳು ಸ್ವಲ್ಪ ಸಮಯವನ್ನು ಮೀಸಲಿಟ್ಟು, ನಿಜ ಹೇಳಬೇಕು ಅಂದರೆ ಕೇವಲ ಒಂದೂವರೆ ತಿಂಗಳಲ್ಲಿ ಅವಳ ಪೂರ್ತಿ ರಂಗಪ್ರವೇಶದ ಟ್ರೈನಿಂಗ್ ನಡೆದಿದ್ದು. ಅವಳು ಮೆಡಿಕಲ್ ಎಕ್ಸಾಮಿನೇಷನ್ ಇತ್ತು, ಇಂಟರ್ನಲ್ಸ್ ಇತ್ತು, ಅದೆಲ್ಲದರ ನಡುವೆ ಸಿಕ್ಕಂತಹ ಸ್ವಲ್ಪ ಸಮಯದಲ್ಲೇ ಇಷ್ಟನ್ನೆಲ್ಲ ಅವಳು ಕಲಿತು ಮಾಡಿದಾಳೆ. ಇನ್ನು ಅವಳು ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರೆ ಏನೇನೆಲ್ಲ ಸಾಧನೆ ಮಾಡ್ಬೋದು ಅದನ್ನು ನೀವೇ ನಿದರ್ಶನ ಮಾಡಿದ್ದೀರಾ. ಸೊ ಪ್ರೌಡ್ ಟು ಬಿ ಅ ಟೀಚರ್ ಫಾರ್ ಹರ್. ಬೆಂಗಳೂರಿನಲ್ಲಿ ನಾನು ನೃತ್ಯ ತರಗತಿ ಶುರು ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನನಗೆ ಸ್ಥಳಾವಕಾಶ ಇರಲಿಲ್ಲ. ಆ ನಿಟ್ಟಿನಲ್ಲಿ ನನ್ನ ನೃತ್ಯಾನುಸಂಧಾನ ಸಂಸ್ಥೆಗೆ ಎಲ್ಲ ರೀತಿಯ ಅಣುವು ಮಾಡಿಕೊಟ್ಟು ಸಹಕಾರ ನೀಡಿದಂಥವಳು ಶ್ರೀಮತಿ ಪೃಥ್ವಿ ಮತ್ತು ನನ್ನ ಸ್ಟೂಡೆಂಟ್ ಶಿಲ್ಪ. ಇವರಿಬ್ಬರೂ ನನಗೆ
ರೇವಾ ವಿಶ್ವವಿದ್ಯಾಲಯದಲ್ಲಿ ಸ್ಟೂಡೆಂಟ್ಸಾಗಿ ಪರಿಚಯ ಆದವರು. ಅದಾದ ನಂತರ ನನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇವತ್ತಿನ ರಂಗ ಪ್ರವೇಶಕ್ಕೆ ಎಲ್ಲ ರೀತಿಯನ್ನು ಸಹಕಾರ ನೀಡಿದಂಥವರು ಪೃಥ್ವಿ ಮತ್ತು ಶಿಲ್ಪ. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಆ್ಯಂಡ್ ಶಿಲ್ಪ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಇದೇ ರೀತಿ ಬೆಂಗಳೂರಿನಲ್ಲಿ ನಾನು ಕಲಾವಿದನಾಗಿ ಬಂದಮೇಲೆ ಸಾಕಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಬೆನ್ನೆಲುಬಾಗಿ ನಿಂತು ನನ್ನನ್ನು ಮುನ್ನಡೆಸ್ತಾ ಇದ್ದಾರೆ. ಹಲವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಚೇತನ್ ಅಣ್ಣ ಮತ್ತು ದಂಪತಿಗಳು, ಸೋಮೋಣ ದಂಪತಿಗಳು, ನಮ್ಮಕ್ಕ ಕಾವ್ಯ ಬಂದಿದ್ದಾರೆ. ಸೊ ಬಂದಿರುವಂತಹ ಎಲ್ಲ ನನ್ನ ಬಂಧು ಬಾಂಧವರಿಗೆ, ನನ್ನ ವಿದ್ಯಾರ್ಥಿ ಮಿತ್ರರಿಗೆ, ಸಹಕರಿಸಿದಂತಹ ಎಲ್ಲ ನೃತ್ಯಾನುಸಂಧಾನ ಸಂಸ್ಥೆಯ ಮಕ್ಕಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಾನೇನೇ ಸಾಧನೆ ಮಾಡಿದ್ರೂ ಅವೆಲ್ಲ ನಿಮ್ಮಿಂದ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ತನ್ನ ಆಂತರ್ಯದ ಭಾವನೆಗಳನ್ನು ತೆರೆದಿಟ್ಟಿದ್ದಾರೆ ಶರತ್. ಇದು ಸಮಯ ಅವರಿಗೆ ಮಾತಾಡೋದಕ್ಕೆ, ಯಾಕೆಂದರೆ ರಂಗಪ್ರವೇಶ ಅನ್ನುವಂತಹದ್ದು ತಾವು ಮಾಡಿಕೊಂಡಾಗ ಎಷ್ಟು ಸವಾಲುಗಳಿರುತ್ತೋ ಅದಕ್ಕಿಂತ ಹೆಚ್ಚಿನ ಸವಾಲುಗಳು ತಮ್ಮ ಶಿಷ್ಯೆಯನ್ನು ವೇದಿಕೆಗೆ ತಂದಾಗ ಇರುತ್ತೆ. ಅದೊಂದು ರೀತಿಯ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಸಮಾಜ ಸ್ವೀಕರಿಸಿದೆ ಅಂದಾಗ ಭಾವನಾಪೂರ್ವಕವಾಗಿ ಮಾತನಾಡುವಂತಹದ್ದು ಆ ಕಾರ್ಯ ಈಗ ಆಗಿದೆ. ನಾವೆಲ್ಲರೂ ಕೂಡ ಶರತ್ ಅವರಿಗೆ ಧೈರ್ಯವನ್ನು ತುಂಬೋಣ, ಇನ್ನೂ ಹೆಚ್ಚಿನ ಸಾಧನೆಗೆ ಅವರನ್ನು ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಸಭಾ ಕಾರ್ಯಕ್ರಮವನ್ನು ನಾವು ಸಂಪನ್ನಗೊಳಿಸ್ತೇವೆ. ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ವೇದಿಕೆಯನ್ನು ಸಿದ್ಧಗೊಳಿಸ್ತೇವೆ. ಬಂಧುಗಳೇ, ಕಲಾವಿದೆ ತಮ್ಮ ಕಾರ್ಯಕ್ರಮದ ದ್ವಿತೀಯಾರ್ಧದಲ್ಲಿ ಒಂದು ಶಾರದಾ ಸ್ತುತಿ, ಒಂದು ಜಾವಳಿ ಮತ್ತು ಒಂದು ತಿಲ್ಲಾನ ನರ್ತಿಸ್ತಾ ಇದ್ದಾರೆ. ದಯಮಾಡಿ ತಾವು ಪೂರ್ತಿ ಕಾರ್ಯಕ್ರಮ ಉಪಸ್ಥಿತರಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗವನ್ನು ನಮ್ಮ ಸಮಕಾಲೀನ ವಾಗ್ಗೇಯಕಾರರೊಬ್ಬರ ರಚನೆಯೊಂದಿಗೆ ಮುಂದುವರಿಸುತ್ತಿದ್ದಾರೆ ಕುಮಾರಿ ರಚಿತಾ. ನಮ್ಮ ಸಂಗೀತಕ್ಕೆ ಸಂಬಂಧಪಟ್ಟ ಲಕ್ಷಣ ಗ್ರಂಥದಲ್ಲಿ ವಾಗ್ಗೇಯಕಾರನ ಬಗ್ಗೆ ಒಂದು ವಿವರಣೆ ಇದೆ. ಭಾಷೆ, ಸಾಹಿತ್ಯ, ವ್ಯಾಕರಣ, ಛಂದಸ್ಸು, ಸಂಗೀತ ಇವೆಲ್ಲವುಗಳಲ್ಲಿ ಪ್ರೌಢಿಮೆ ಇರುವವ ಮಾತ್ರ ವಾಗ್ಗೇಯಕಾರ. ಅಂದಮೇಲೆ ವಾಗ್ಗೇಯಕಾರನಿಗೆ ಕವಿಗೂ ಮೀರಿದ ಮತ್ತಷ್ಟು ಪ್ರತಿಭೆ ಇರಬೇಕಾಗುತ್ತದೆ. ಮುಂದಿನ ಕೃತಿಯ ರಚನಾಕಾರ ಅಂತಹ ಮೇರು ವಾಗ್ಗೇಯಕಾರ. ಅವರು ಶಾಸ್ತ್ರೀಯ ಮತ್ತು ಸುಗಮ ಸಂಗೀತ ಎರಡರಲ್ಲೂ ತಮ್ಮನ್ನು ತೊಡಗಿಸಿಕೊಟ್ಟಿದ್ದ ಪಿಟೀಲ ವಿದ್ವಾಂಸರೂ ಆಗಿದ್ದ ಪದ್ಮಚರಣ್. ಮುಂದಿನ ಕೃತಿಯಲ್ಲಿ ಪದ್ಮಚರಣ್ ಅವರು ಶೃಂಗೇರಿಯಲ್ಲಿ ನೆಲೆ ನಿಂತ ಶಾರದೆಯನ್ನು ಮನತುಂಬಿ ಕೊಂಡಾಡಿದ್ದಾರೆ. ಸಕಲ ಕಲಾವಿ ಶಾರದೆ ಎನ್ನುವ ಸಾಲುಗಳ ಮೂಲಕ ಸರಸ್ವತಿಯನ್ನು ಎಲ್ಲ ಕಲೆಗಳ ಅಧಿದೇವತೆ ಎಂತಲೂ, ಸಾಮಗಾನಪ್ರಿಯೆ ಎನ್ನುವ ಸಾಲುಗಳ ಮೂಲಕ ಅವಳು ಸಂಗೀತ ರಸಿಕೆ ಎಂತಲೂ ವರ್ಣಿಸುತ್ತಾ ತಮ್ಮನ್ನು ಉದ್ಧರಿಸುವಂತೆ ಅವಳಲ್ಲಿ ಭಿನ್ನವಿಸಿಕೊಳ್ಳುತ್ತಾರೆ. ರಾಗ ಕಲ್ಯಾಣಿ ಮತ್ತು ಆದಿತಾಳದಲ್ಲಿ ಪದ್ಮಚರಣ್ ಅವರ ಕೀರ್ತನೆ ಶೃಂಗಪುರಾಧೀಶ್ವರಿ ಶಾರದೆ. ಸುವೋಕ್ಷೋಜಕುಂಭ ಸುಧಾಪೂರ್ಣಕುಂಭ ಪ್ರಸಾದಾವಲಂಬ ಪ್ರಪುಣ್ಯಾವಲಂಬ ಸದಾಸೇಂದು ಬಿಂಬ ಸದಾನೋಷ್ಠ ಬಿಂಬ ಭಜೆ ಶಾರದಾಂ ಅಜಸ್ರಂ ಮದಂಬಾಂ ಭಜೆ ಶಾರದಾಂ ಅಜಸ್ರಂ ಮದಂಬಾಂ ಶಾರದಾಂ
ಪುರಾಧೀಶ್ವರಿ ಶರದೆ ಶ್ವರಿ ಶಾರದೆ ಶುಭ ಮಂಗಳೆ ಸರ್ವಾವಿಷ್ಟ ಪ್ರದೆ ಶೃಂಗಪುರ ಶಾರದೆ ಶಾರದೆ ಶಂಕರ ಸನ್ನುತೆ ಶ್ರೀ ಪದ್ಮಚರಣೆ ಸನ್ನುತೆ ಶ್ರೀ ಪದ್ಮ ಚರಣೆ ಸಕಲ ಕಲಾ ವಿಶಾರದೆ ವರದೆ ಸಕಲ ಕಲಾ ಕಲಾ ವಿಶಾರ ದೇವರದೆ ಸಲಗಿಲ್ಲ ಮಗನ ಪ್ರಿಯ ಸಲ ಶೃಂಗಪುರಾಧೀಶ್ವರಿ ಶಾರದೆ ಶುಭ ಸರ್ವಾಭೀಷ್ಟ ಪ್ರದೆ ಶೃಂಗಪುರಾಧೀಶ್ವರಿ ಶಾರದೆ ಕರುಣಿ ಸಮ್ಮ ಶ್ರುತಿ ಗತಿ ಗಣ ಮಾತೆ ಶ್ರುತಿ ಗತಿ ಗಣ ಮಾತೆ ಗತಿಗಳ ಮಾತೆ ತಕ್ಕ ದಿಮ್ಮಿ ತಕ್ಕ ತಕ್ಕ ದಿಮ್ಮಿ ತಕ್ಕ ತಕ್ಕ ದಿಮ್ಮಿ
ಮಾತೆ ಕರುಣಿಸಮ್ಮ ಶ್ರುತಿ ಗತಿಗಳ ಮಾತೆ ಕಮನೀಯ ಸಪ್ತ ಕಾಮಿತದಾಯಿನಿ ಕಲ್ಯಾಣಿ ಜನನಿ ಕಾವ್ಯಗಾನ ಕಲಾಸ್ವರೂಪಿಣಿ ಕಾಮಿತದಾಯಿನಿ ಕಲ್ಯಾಣಿ ಜನನಿ ಶೃಂಗಪುರಾಧೀಶ್ವರಿ ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ ಅಂಬಾ ಶಾರದೆ ಅಂಬಾ ಮುಂದೆ ಸಾದರಗೊಳ್ಳುತ್ತಿದೆ ಜಾವಳಿ. ಪದಂಗಳ ಹಾಗೆ ಜಾವಳಿಗಳಲ್ಲೂ ಶೃಂಗಾರ ರಸವನ್ನು ನಾವು ಕಾಣುತ್ತೇವೆಯಾದರೂ ಈ ಶೃಂಗಾರ ಜಾವಳಿಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಲೋಕಧರ್ಮಿಯಾಗಿರುತ್ತದೆ ಕೂಡ ಎಂಬುದನ್ನು ನಾವು ಗಮನಿಸಬಹುದಾಗಿದೆ. ಆ ಹಿನ್ನೆಲೆಯಲ್ಲಿ ಸಾದರಗೊಳ್ಳುತ್ತಿರುವ ಹಿಂದಿನ ಜಾವಳಿಯ ನಾಯಕಿ ವಾಸಕ ಸಜ್ಜ ತನ್ನ ನಾಯಕನಿಗಾಗಿ ಕಾಯುತ್ತಿದ್ದಾಳೆ. ಬರುವ ಅವನಿಗಾಗಿ ಸಾಕಷ್ಟು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾಳೆ. ಆದರೆ ನಾಯಕನಿನ್ನೂ ಬಂದಿಲ್ಲ. ಆ ಕುರಿತು ತನ್ನ ಸಖಿಯನ್ನು ಕರೆದು ವಿಚಾರಿಸುತ್ತಿದ್ದಾಳೆ. ಎಷ್ಟು ಅಂತ ಕಾಯುವುದು ಸಖಿ, ಅವನಿನ್ನೂ ಬಂದೇ ಇಲ್ಲ. ಅವನ ಹಾದಿ ಕಾದು ಕಾದು ಬೇಸರವಾಗುತ್ತಿದೆ. ನೋಡು, ಅವನಿಗಾಗಿ ನಾನು ಎಷ್ಟೊಂದು ಅಲಂಕಾರ ಮಾಡಿಕೊಂಡಿದ್ದೇನೆ. ಅವನೊಡನೆ ಬೆರೆಯಲು ಈ ಸುರತ ಕೋಣೆಯನ್ನು ನಾನು ಹೇಗೆ ಅಲಂಕರಿಸಿದ್ದೇನೆ. ಅವನ ಸೇವೆಗಾಗಿ ಗಂಧ ಮತ್ತು ಕುಸುಮಗಳನ್ನು ಸಿದ್ಧಪಡಿಸಿಟ್ಟುಕೊಂಡಿದ್ದೇನೆ. ಆದರೂ ಅವನು ಬಂದಿಲ್ಲ. ಹೋಗು ಸಖಿ, ನೀನಾದರೂ ಹೋಗಿ ನನ್ನ ನಾಯಕನನ್ನು ನನ್ನ ಬಳಿಗೆ ಕರೆದು ತಾ. ಹೀಗೆ ನಾಯಕನಿಗಾಗಿ ಕಾದಿರುವ ನಾಯಕಿ ತನ್ನ ಸಖಿಯಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದಾಳೆ. ರಾಗ ಬೆಹಾಗ್ ಮತ್ತು ಆದಿತಾಳದಲ್ಲಿ ವೆಂಕಟಾದ್ರಿ ಶ್ಯಾಮರಾವ್ ಅವರು ರಚಿಸಿರುವ ಜಾವಳಿ, ಸುಂದರಾಂಗನು ಸಾರಿ ಬರುವನೆಂದು ದಾರಿ ನೋಡಿ ನೋಡಿ ಬೇಸರಿಸಿದನಲ್ಲೇ, ಇದೇನೇ ಸಖಿ ಕಾಂತನು ಮುನಿದಿರ್ಪ. ಸುಂದರಾಂಗನು ಸಾರಿ ಬರುವನು, ದಾರಿ ನೋಡಿ ನೋಡಿ ಬೇಸರಿಸಿದೆನಲ್ಲೇ.
ಮುಗಿದೇನೆ ಸಖಿ, ಕಾಂತನು ಮುಗಿದೇಪ ಸುಧಾಂಶು ಮುಗಿಕೆ, ಸೂಜಿಗವಾಗಿದೆ ಇದೇನೆ ಸಖಿ, ಕಾಂತನು ಮುಗಿದೇಪ ಸುಧಾಂಶು ಮುಗಿಕೆ, ಸೂಜಿಗವಾಗಿದೆ ಸಖಿ, ಕಾಂತನು ಮುಗಿದೇಪ ಸುಧಾಂಶು ಮುಗಿಕೆ, ಸ್ವಾಜಿಗವಾಗಿದೆ ಸುಂದರಾಂಗನು ಸಾರಿ ಬರುವನೆಂದು, ಸುಂದರಾಂಗನು ಸಾರಿ ಬರುವನೆಂದು ದಾರಿ ನೋಡಿ ನೋಡಿ ಬೇಸರಿಸಿದೆನಲ್ಲೇ, ದಾರಿ ನೋಡಿ ನೋಡಿ ಬೇಸರಿಸಿದೆನಲ್ಲೇ ಇದೇನೆ ಸಖಿ, ಕಾಂತನು ಮುಗಿದೇಪ ಸುಧಾಂಶು ಮುಗಿಕೆ, ಸ್ವಾಜಿಗವಾಗಿದೆ ಇದೇನೆ ಸಖಿ. ಸರಸನು ಬರುವನಿಂದು ಹರುಷದಿ ಮನದೋಳು, ಸರಸನು ಬರುವನೆಂದು ಹರುಷದಿ ಮನದೋಳು, ಸುರತ ಗೃಹವನು ಸಿಂಗರಿಸಿದೆನಲ್ಲೇ, ಸುರತ ಗೃಹವನು ಸಿಂಗರಿಸಿದೆನಲ್ಲೇ, ಮಾಡಿದನಲ್ಲೇ
ಮಾಡಿದೆನಲ್ಲೆ ಸುಂದರ ನನು ಮರೆತೋದನಲ್ಲೆ ಸುಂದರ ಎನ್ನನು ಮರೆತೋದನಲ್ಲೆ ಸದಯ ವೆಂಕಟೇಶಗೆ ದಯಗಿಲ್ಲವಲ್ಲೆಯ ಸದಯ ವೆಂಕಟೇಶಗೆ ದಯಗಿಲ್ಲವಲ್ಲೆಯ ಮುದದಿ ಪೋಗೇನಿ ಕರೆತಾರೆನಲ್ಲೆ ಮುದದಿ ಪೋಗೇನಿ ಕರೆತಾರೆನಲ್ಲೆ ಇದೇನೆ ಸಖಿ ಕಾಂತನು ಮುಗಿದೇಪ ಸುಧಾಂಶು ಮುಗಿಕೆ ಸ್ವಾಧೀನವಾಗಿದೆ ಇದೇನೆ ಸಖಿ ಕರೆತಾರೆನಲ್ಲೆ ಕಾಂತನು ಕಾಂತನ ಕರೆತಾರೆನಲ್ಲೆ ಸಖಿ ಸಖಿ ಕಾಂತನ ಕರೆತಾರೆನಲ್ಲೆ ಕಾಂತನ ಕರೆತಾರೆ ಬಂಧುಗಳೇ, ಪ್ರಸ್ತುತಿಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಬಹಳ ಯಶಸ್ವಿ ಕಾರ್ಯಕ್ರಮ ಆಗಿರುವಂತಹದ್ದು. ಹಲವು ಸಹೃದಯಿಗಳು ಈ ಯಶಸ್ಸಿಗೆ ಕಾರಣಕರ್ತರಾಗುತ್ತಾರೆ. ಎಲ್ಲರಿಗೂ ಒಟ್ಟಾಗಿ ವ್ಯವಸ್ಥಾಪಕರ ಪರವಾಗಿ, ಕಲಾವಿದೆಯ ಕುಟುಂಬದ ಪರವಾಗಿ, ನೃತ್ಯ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಕೊನೆಯ ಸ್ತುತಿಯ ನಿರೂಪಣೆಯನ್ನು ನಾನೀಗ ಮಾಡ್ತಾ ಇದ್ದೇನೆ. ತಿಲ್ಲಾನ. ತಿಲ್ಲಾನ ಅಂದರೆ ಸಂಭ್ರಮ, ಖುಷಿ, ಆನಂದ ಮುಂತಾಗಿ ಹಲವು ಭಾವಗಳ ಸಮ್ಮಿಲನ. ತಾಸುಗಟ್ಟಲೆ ನೃತ್ಯ ಕಾರ್ಯಕ್ರಮ ನೀಡುವ ಕಲಾವಿದರು ಯಾವುದೇ ವಿಘ್ನಗಳಿಲ್ಲದೆ ಯಶಸ್ವಿಯಾಗಿ ತಾವು ಇಡೀ ಕಾರ್ಯಕ್ರಮವನ್ನು ನಿರ್ವಹಿಸಿದ ಬಗ್ಗೆ ಒಂದು ರೀತಿಯ ನಿರಾಳ ಭಾವದಲ್ಲಿ ಸಂಭ್ರಮಿಸ್ತಾರೆ. ಈ ಪರಿಕಲ್ಪನೆಯಲ್ಲಿಯೇ ತಿಲ್ಲಾನಗಳ ಸಂಯೋಜನೆ ಇರುತ್ತದೆ. ಹಲವು ರೀತಿಯ ಲಯ ವಿನ್ಯಾಸಗಳ, ವೇಗದ ಗತಿಯ ಸಂಯೋಜನೆಗಳ ಸಮ್ಮಿಲನ ಇಲ್ಲಿ ಕಾಣಬಹುದಾಗಿದೆ. ಇಡೀ ತಿಲ್ಲಾನ ಶೊಲ್ಲುಕಟ್ಟುಗಳ ಸಂಯೋಜನೆಯಾಗಿದ್ದು ಕೊನೆಯಲ್ಲಿ ಕೇವಲ ಒಂದೆರಡು ಸಾಲಿನ ಸಾಹಿತ್ಯವಿದ್ದು ಈ ಸಾಹಿತ್ಯದಲ್ಲಿ ವಾಗ್ಗೇಯಕಾರರು ತಮ್ಮ ಇಷ್ಟ ದೈವವೊಂದರ ಗುಣಗಾನ ಮಾಡಿರುತ್ತಾರೆ. ಆ ಹಿನ್ನೆಲೆಯಲ್ಲಿ ಸಾದರಗೊಳ್ಳುತ್ತಿರುವ ಇಂದಿನ ತಿಲ್ಲಾನದ ಸಾಹಿತ್ಯ ಭಾಗದಲ್ಲಿ ತ್ರಿಭುವನಾಧಿಪತಿಯಾದ, ತ್ರಿನೇತ್ರನಾದ, ತ್ರಿಪುರಗಳನ್ನು ಸಂಹರಿಸಿದ, ತ್ರಿಶೂಲ ಧರಿಸಿರುವ, ಶಕ್ತಿ ಸಹಿತ ಆನಂದ ತಾಂಡವವನ್ನಾಡುತ್ತಿರುವ ಅರ್ಧನಾರೀಶ್ವರನಾದ ಢಮರುಪ್ರಿಯ ಶಿವನನ್ನು ಸ್ತುತಿಸಲಾಗಿದೆ. ವಿದ್ವಾನ್ ಶ್ರೀ ಜಿ ಗುರುಮೂರ್ತಿ ಸರ್ ಅವರು ರಚಿಸಿ, ವಿದುಷಿ ಶ್ರೀಮತಿ ಭಾರತಿ ವೇಣುಗೋಪಾಲ್ ಸಂಗೀತ ಸಂಯೋಜಿಸಿರುವ ಈ ತಿಲ್ಲಾನ ರಾಗ ದೇಶ್ ಮತ್ತು ಖಂಡ ತ್ರಿಪುಟ ತಾಳದಲ್ಲಿ ಸಂಯೋಜನೆಗೊಂಡಿದೆ. ನೃತ್ಯ ಸಂಯೋಜನೆ ಗುರು ಡಾಕ್ಟರ್ ಸುಪರ್ಣ ವೆಂಕಟೇಶ್ ಅವರದು. ತಿಲ್ಲಾನಾದ ನಂತರ ಮಂಗಳಂ ನರ್ತಿಸಿ ಕುಮಾರಿ ರಚಿತಾ ಇಂದಿನ ತಮ್ಮ ರಂಗಪ್ರವೇಶ ಕಾರ್ಯಕ್ರಮವನ್ನು ಸುಸಂಪನ್ನಗೊಳಿಸ್ತಾ ಇದ್ದಾರೆ. ನಮಸ್ಕಾರ, ಶುಭರಾತ್ರಿ. ತಿಲ್ಲಾನಾದ ಪ್ರಸ್ತುತಿಗೆ ಮೊದಲು ಕಲಾವಿದೆ ರಚಿತಾ ತಮ್ಮ ಭಾವನೆಗಳನ್ನು, ತಮಗೆ ಸಹಕರಿಸಿದಂತಹ ಎಲ್ಲ ಸಹೃದಯಗಳಿಗೆ ವಂದನೆಗಳನ್ನು ಸಲ್ಲಿಸೋದಕ್ಕೆ ಅಪೇಕ್ಷೆ ಪಟ್ಟಿದ್ದಾರೆ. ಅವರ ವಂದನೆಗಳ ಸಮರ್ಪಣೆ ಆದ ಮೇಲೆ ತಿಲ್ಲಾನದ ಪ್ರಸ್ತುತಿಯ ಕಡೆ ಅವರು ತೆರಳೋರಿದ್ದಾರೆ. ಗುರುಭ್ಯೋ ನಮಃ. ನಮಸ್ತೆ ಆಲ್. ರಂಗಪ್ರವೇಶ ಇಸ್ ಎ ಡೇ ಎವ್ರಿ ಡ್ಯಾನ್ಸರ್ ಲುಕ್ ಫಾರ್ವರ್ಡ್ಸ್ ಟು ಇನ್ ಅ ಲೈಫ್. ಐ ಆಮ್ ಬ್ಲೆಸ್ಡ್ ಟು ಫೈನಲಿ ಹ್ಯಾವ್ ದಿಸ್ ಡೇ ಕಮ್ ಟ್ರೂ. ಐ ಆಮ್ ಸಾರಿ ಐ ಆಮ್ ಟಾಕಿಂಗ್ ಇಂಗ್ಲೀಷ್ ಬಿಕಾಸ್ ಕನ್ನಡದಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ ಆಗ್ತಿದೆ. ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪೀಪಲ್ ವಿತೌಟ್ ಹೂ ಸಪೋರ್ಟ್ ದಿಸ್ ವುಡೆಂಟ್ ಹ್ಯಾವ್ ಬಿನ್ ಪಾಸಿಬಲ್. ಮೈ ಗುರುಸ್, ಮೈ ಗುರು ಶರತಣ್ಣ, ಐ ಹ್ಯಾವ್ ಬಿನ್ ಬ್ಲೆಸ್ಡ್
I've been blessed to have them in my life. Each one's guidance is what has shaped me today to be the person I am. Sharatana, I have known Anna since the age of 6. Till today, every knowledge I own about dance, I owe it to him. Today being the first Ranga Pravesha from our dance school and from Anna, the trust he put in me is what I'm very much grateful for and thankful for, and I hope I try to reach the mark. Anna is more than a teacher, a brother, a friend to me, a person who guides through the right path. He was all that. When asked in school who my friend was, I used to say Sharatana and Smita Akka were my friends. Till today we remember that and we laugh at that sometimes. I've never met a person who was as busy as him, but yet he took time and trained me for the day. The knowledge he owns about dance is nothing less than an encyclopedia. As a dancer, never seen in person more perfect than him. As a teacher, he's someone who every student would want as their teacher. As a person, never seen someone more hardworking than him. Thank you for penning such a beautiful song, Anna, and for choreographing it. I'm very, very much grateful and thankful to have such a person as my guru, and I hope your blessings are with me throughout. To one more person who has played an equal part, Smita Akka. Thank you so much for all the guidance, training throughout with so much patience. Special thanks for training through our junior and senior exam, though that is a little controversial. Thank you for all the yummy food, for all the help, for all the support and guidance. I owe you a lot, Akka. Thank you again. I have been very much blessed to not just have two gurus, Pawan and Anna, though it was for a short period, but the impact is everlasting. As the phrase goes, everything happens for a reason and a good one. When Anna said someone else will be continuing with the class, Sharatana, I was definitely upset, but literally I'd forgotten when Pawan Anna started taking classes. That is Pawan Anna. His humor is unmatchable, no question there. Thank you, Anna, for all the support, help and guidance. I'm very grateful for you. One more person, Akkaya Aunty. ನಿಮ್ಮ ಪ್ರೋತ್ಸಾಹದಿಂದನೇ ಇವತ್ತು ನಾನು ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗಿರೋದು. ತುಂಬ 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 ಧನ್ಯವಾದಗಳು ಆಂಟಿ. ಮೈ ಪೇರೆಂಟ್ಸ್, ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಆಂಟಿ. ಮೈ ಪೇರೆಂಟ್ಸ್ ಲಿಟ್ರಲಿ ದ ರೀಸನ್ ಫಾರ್ ಎವ್ರಿಥಿಂಗ್. ನೆವರ್ ಕ್ಯಾನ್ ಥ್ಯಾಂಕ್ ದಮ್ ಎನಫ್. ಥ್ಯಾಂಕ್ ಯು ಮಾ ಫಾರ್ ಎವ್ರಿಥಿಂಗ್, ಫಾರ್ ಫೋರ್ಸಿಂಗ್ ಮೀ ಟು ಗೋ ದು ಡ್ಯಾನ್ಸ್ ಕ್ಲಾಸಸ್, ಟು ಲೆಟಿಂಗ್ ಮೀ ಕಂಟಿನ್ಯೂ ಮೈ ಪ್ಯಾಷನ್. ಐ ಓವ್ ಇಟ್ ಆಲ್ ಟು ಯು. ಐ ನೋ ಐಮ್ ನಾಟ್ ಈಸಿ ಗೋಯಿಂಗ್ ಪರ್ಸನ್. ಐ ಕಮ್ ಕ್ರೈಂಗ್ ಟು ಯು ಈವನ್ ವೆನ್ ದರ್ಸ್ ಅ ಸ್ಲೈಟೆಸ್ಟ್ ಇನ್ಕನ್ವೀನಿಯನ್ಸ್, ಯಟ್ ಯು ಕಮ್ ಮೀ ಅಂಡ್ ಮೇಕ್ ಮೀ ಅಂಡರ್ಸ್ಟ್ಯಾಂಡ್ ಇನ್ ದ ಮೋಸ್ಟ್ ಪೇಷನ್ಸ್ ವೇ ಎವರ್. ಯರ್ ಪೇಷನ್ಸ್ ಇಸ್ ಅನ್ಮ್ಯಾಚ್ಡ್, ಹ್ಯಾಂಡ್ಸ್ ಆಫ್. Her is the only call I look forward to every single day. I get irritated sometimes, but she'll always be the person I'll care for. Thank you, Mom. I love you. Papa, in spite of all the problems you go through, never let us experience any of those. Though we have disagreements at times, you always will be the person I care for. Thank you for putting up with me the way I am. I can never thank you enough. I love you. I'm very grateful and thankful to have been performing in your presence. Thank you for making time and coming all the way to be a part of, in spite of your busy schedule. Sai sir, Sudhir sir, thank you so much for coming. Dancing in your presence is truly a blessing. Thank you so much, sir. A very important part, all the musicians, I've been very blessed to have been performing in their presence. Each one of you, thank you so much. Nishant sir, for the wonderful makeup. Deepak sir, for beautiful photos. Shidakshari sir, for such beautiful anchoring. Thank you all. Last but not the least, my friends. Friends back home, thank you for all the support. Moral, physical, very grateful for your people. To friends from college, thank you for all the proxies.
I'll ever be grateful for that. To my roll number 150 to 167 gang, I wouldn't have done without you people. Thank you so much. And my family, Deepika Akka, Atte, Mama, Chikapa, thank you all for everything. My brother, thank you, Chandan. Special thanks to Shilpa Akka, Prithvi Akka, for all the support. And each one of you here, thank you for being a part of this joy. This day is very special to me, and you all made it more special. Thank you again. Dhir dhir tilla na dhim dhim ta na dira na ta dhim ta dira na Dhir dhir tilla na dhim dhim ta na dira na ta dhim ta dira na Tilla na dhim dhir tilla na dhim dhir dhir tilla na dhim dhim ta na dira na ta dhim ta dira na Tillana deep, dim dim tanadirana tadir tadirana tillana dim dim tanadirana tadir tadirana tillana dim tanadirana tadir tadirana tillana dim Tarigadum
சஞ்சாரக பதயோ பிரதக்ஷிண விதி ஸ்தோத்ராணி சர்வாகிரோ யத்யத் கர்ம கரோ khilo chambho tava radhano yadyat karma karo mi tatad khilo சம்போ தவராதனோ பூர்ணமத பூர்ணமிதம் பூர்ணாத் பூர்ணமத் பூர்ணஸ்ய பூர்ணமாதாய பூர்ணமேவாவ சிஷ்யதே ஓம் சாந்தி சாந்தி சாந்தி.